ಕಾಶ್ಮೀರ ಶೈವ ದರ್ಶನ ಉಪನ್ಯಾಸ ಸರಣಿಯ ಕೊನೆಯ ಮೆಟ್ಟಲನ್ನು ಮುಟ್ತಾ ಇದ್ದೇವೆ. ಶೈವ ದರ್ಶನದ ಶೈವಲಿನಿಯ, ಶೈವಲಿನಿಯ ಅಂದರೆ ನದಿ ಅಂತರ್ಥ, ಶೈವಲಿನಿಯ ಆಳ ಅಗಲ ತೀರ ದೂರ ಸುಳಿ ತಿಳಿ, ತಿಳಿ ಅಂದರೆ ತಿಳಿವು, ಹರಿವು ತಿರುವುಗಳನ್ನು ಶೈವಾಲದೊಂದಿಗೆ, ಶೈವಾಲ ಅಂದರೆ ಪಾಚಿ, ನದಿಯಲ್ಲಿ ಪಾಚಿನೂ ಇರುತ್ತೆ, ಶೈವಾಲದೊಂದಿಗೆ ಡಾಕ್ಟರ್ ಆರ್ ಗಣೇಶರು ಮನಸ್ಪರ್ಶಿಯಾಗಿ ದಿಗ್ದರ್ಶಿಸ್ತಾ ಇದ್ದಾರೆ. ಸ್ವನಾಮ ಸೂಚನೆಯಂತೆ ಶೈವ ದರ್ಶನ ಅಥವಾ ಪ್ರತ್ಯಭಿಜ್ಞಾ ದರ್ಶನ ದರ್ಶನಶಾಸ್ತ್ರಕೋಟಿಯದ್ದು. ವೇದಾಂತದ ಬಗ್ಗೆ ಒಂದು ನಾಡಾಡಿಗಳೊಂದು ಮಾತುಂಟು, ಅದು ಗಣೇಶರು ಇಲ್ಲಿ ಹೇಳಿರ್ತಾರೆ, ಸಾಮಾನ್ಯ ಉಪನ್ಯಾಸಕರೆಲ್ಲ ಹೇಳ್ತಾರೆ, ವೇದಾಂತ ಅಂದರೆ ತನಗೆ ಅರ್ಥವಾಗದ್ದನ್ನು ಕೇಳುವವರಿಗೆ ಅರ್ಥ ಆಗದೇ ಇರುವ ಹಾಗೆ ಹೇಳುವಂಥದ್ದು ಅಂತ. ಅದಲ್ಲ ಅನ್ನೋದು ಹೇಗೆ ಅನ್ನಲಿಕ್ಕೆ ಇಂತಹ ಉಪನ್ಯಾಸನ ಕೇಳಬೇಕು. ಯಾವುದೇ ದರ್ಶನ ಮತಗ್ರಂಥ ತಿರುವಿದರೂ ಕೂಡ ನಮ್ಮನ್ನು ದಿಕ್ಕೆಡಿಸುವುದು ಪಾರಿಭಾಷಿಕ ಶಬ್ದ ತಾಂಡವ, ಅದರಿಂದ ನಮಗೆ ಅರ್ಥ ಆಗೋದಿಲ್ಲ. ಅದು ಒಂದು ಶಬ್ದ ಒಂದು ಶಾಸ್ತ್ರದಲ್ಲೋ ವ್ಯಾಖ್ಯಾನದಲ್ಲೋ ಪಡೆಯುವಂತಹ ಅರ್ಥ ಶರೀರ ಮತ್ತೊಂದು ಶಾಸ್ತ್ರದಲ್ಲಿ ಅದಕ್ಕೆ ವ್ಯತಿರಿಕ್ತವೋ ಅನುಸೂಚಕವೋ ದೂರಾನ್ವಯವೋ ಆಗ್ತದೆ. ದ್ರವ್ಯ ಅನ್ನೋದರ ಅರ್ಥ ಅರಗಿಸಿಕೊಂಡೆ ಅಂತ ನಿಟ್ಟಿಸಿರು ಬಿಡುತ್ತಿರುವಾಗಲೇ ದ್ರವ್ಯ ಸಂಖ್ಯೆಯ ಬಗ್ಗೆ ಮತಭೇದದ ಮುಟ್ಟಾಟದ ಅಟ್ಟಿಸುವಿಕೆಯಲ್ಲಿ ಏದೆಸಿರು ಬರ್ತದೆ. ದ್ರವ್ಯ ಎಷ್ಟು ಅಂತ, ಅವ್ರು ಯಾರಂದರೆ ಇವ್ರು ಏನಂತಾರೆ, ಇನ್ನೊಬ್ಬರು ಅಷ್ಟು ಇಲ್ಲವೇ ಇಲ್ಲ ಅಂತಾರೆ. ಹಾಗೆ ವೇದಾಂತ ಶಾಸ್ತ್ರಕ್ಷೇತ್ರವೇ ಹಾಗೆ, ಕಗ್ಗಾಡಲ್ಲಿ ಕಣ್ಣಂದಾಜಿಗೆ ಕಾಲಾಡಿಸುವ ಕೆಟಗರಿ. ಉಮರ ಖಯ್ಯಾಮ್ ಹೇಳಿದ್ದಾನಲ್ಲ ಡಿ ವಿ ಜಿ ಅವರ ಅನುವಾದದಲ್ಲಿ, ಬಾಲ್ಯದಲ್ಲಿ ತಾರ್ಕಿಕರ ತಾತ್ವಿಕರ ಸಭೆಗಳಿಗೆ ಆದರದಳ ಅಂಪೋಗಿ ವಾದಗಳ ಕೇಳಿ ಬಳ ಬಳಸುವ ವಾಕ್ಯ ಜರಿಗೆ ಮೊದಲಿಲ್ಲದಿರೆ ಹೋದ ಬಾಗಿಲೊಳೆ ಪಿಂತುರುಗಿ ಬಂದೆ. ಇದರ ಕೊನೆಯ ಸಾಲು ತುಂಬ ಸ್ವಾರಸ್ಯದ್ದು, ಮನನ ಮಾಡಬೇಕು. ಹೋದ ಬಾಗಿಲಲ್ಲೇ ಬಾಗಿಲೊಳೆ ಬರುವುದು ಸುಲಭ ಅಲ್ಲ, ಅದಕ್ಕೂ ಮಿನಿಮಮ್ ಮನೀಷಿತ್ವ ಬೇಕು. ಅಂತಹ ಪ್ರಾಥಮಿಕ ಶಾಸ್ತ್ರ ಪರಿಚಯವನ್ನು ಶತಾವಧಾನಿ ಡಾಕ್ಟರ್ ಆರ್ ಗಣೇಶರು ಅರಗುವ ಹದದಲ್ಲಿ ಅರೆದು ನೆಕ್ಕಿಸಿದ್ದಾರೆ. ಫಿಲಾಸಫಿ ಅಂದರೆ ರಸದೂರವಾದದ್ದು, ಅದು ಚರ್ಚಿಸುವುದು ಪ್ರತಿಪಾದಿಸುವುದು ಮಂಡಿಸುವುದು ರಾದ್ಧಾಂತಿಸುವುದು ಅಂದರೆ ಸಿದ್ಧಾಂತಿಸುವುದು ಅಮೂರ್ತ ವಿಷಯಗಳನ್ನು. ಅಭೌತಿಕ ಅನುಭವವು ದಕ್ಕುವ ಹೆಬ್ಬಾಗಿಲು, ಭೌತಿಕ ಅನುಭವವೇ ಆದರೂ ಬಾಗಿಲ ಗಾತ್ರ ಚಿಲಕ ಅಗಡಿ ಕಳ್ಳಗಿಂಡಿ ದೃಢತೆ ಸಾಂದ್ರತೆಗಳ ಬಗ್ಗೆ ಬರುವ ಜಟಾಪಟಿಯೇ ಮರುಮಹಿಯ ಮಹಾಯಾನವಾಗಿ ಬಿಡುತ್ತದೆ, ಮರುಭೂಮಿಯಲ್ಲಿ ಹೋಗುವಂಥದ್ದು. ಐಂದ್ರಿಯಿಕ ಲೌಲ್ಯದಿಂದ ಕೆರಳಿ ಲೋಕಕ್ಕೆ ಮಾರಕವಾಗಬಹುದಾದ ನರನ ನಾರಕೀ ಬುದ್ಧಿಯನ್ನು ನಿಯಂತ್ರಿಸಿ ಲೋಕ ಕಲ್ಯಾಣವನ್ನು ಆತ್ಮಕಲ್ಯಾಣವನ್ನು ಸಾಧಿಸಲು ಸಿದ್ಧಿಸಲು ಎಲ್ಲ ಮತದರ್ಶನಗಳು ತುಡಿದಿದ್ದಾವೆ. ಅಲ್ಟಿಮೇಟ್ ಏನು ಎಂಬುದನ್ನು ಗಣೇಶರು ಹಲವು ಬಾರಿ ಸೋದಾಹರಣವಾಗಿ ಅಡುಗೆ ಮನೆಯ ಪಾಕ ಪಲ್ಲವಿಯಿಂದಲೇ ವಿವರಿಸಿದ್ದಾರೆ. ಇಂದ್ರಿಯ ಜಯ, ಇಂದ್ರಿಯ ನಿಗ್ರಹ, ದಮ, ಸಂಯಮ ಇವೆಲ್ಲ ಪರಿಭಾಷೆಯಾದರೂ ತಾತ್ಪರ್ಯ ಹತೋಟಿ. ಅಂದರೆ ಬಜ್ಜಿ ಬೋಂಡಾಗಳ ದಿವ್ಯಾಕರ್ಷಣೆಯಿಂದ ಬಚಾವಾಗುವ ಬಯೋಸೂತ್ರ ಸಾಧಿಸಿಬಿಟ್ಟರೆ ಅಧ್ಯಾತ್ಮ ಶಿಖರಾರೋಹಣದ ಪ್ರಥಮ ಸೋಪಾನ ಸಾಮ್ರಾಜರಾದ ಹಾಗೆ ಸರಿ, ಅಷ್ಟಾದರೆ ಸಾಕು. ಅಂತ ನಿನ್ನೆ ಗಣೇಶರೇ ಹೇಳಿದ ಹಾಗೆ, ಸ್ವತಃ ಕಾಫಿ ಕಾಮಿನಿಯ ಕೈಸಿಕಿ ಕುಮ್ಮಕ್ಕಿನಿಂದ ಹೇಗೆ ಬಿಡಿಸಿಕೊಂಡೆ ಅಂತ ನಿಗ್ರಹಕ್ಕೆ ಅವರು ಉದಾಹರಣೆ ಕೊಟ್ಟರು. ಇದು ಖಂಡಿತ ತಳ್ಳಿ ಹಾಕುವ ಲಘುವೂ ಅಲ್ಲ ಲಕಡವೂ ಅಲ್ಲ, ಇದು ಅಪಚಾರ ಆಗುವುದಿಲ್ಲ. ಆದರೆ ನನ್ನ ಅನುಭವವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅತ್ತಿಗೆ ಅವರಿಗೆ ಯಾವ ಲಾಲಸ್ಯೂ ಇಲ್ಲ, ಸಹಜವಾಗಿ ಇದ್ದಾರೆ. ಆದರೆ ಇಡೀ ದಿನದ ಒಂದೇ ಡಿಮ್ಯಾಂಡ್ ಅಂದರೆ ಸೌಟು ಭರ್ತಿ ಉಪ್ಪಿನಕಾಯಿ, ಚಮಚ ಅಲ್ಲ ಸೌಟು. ಅವರ ಚೊಚ್ಚಲ ಬಸರಿಯಲ್ಲಿ ಈ ಮನೋದಾಸ್ಯ ವೈದ್ಯರ ಹದ್ದು ಮೀರಿ ನಗೆಯುತ್ತಿದ್ದಾಗ ನಾನು ನವವಿಧ ಭಕ್ತಿಯಿಂದ ಬೇಡಿಕೊಂಡೆ, ಉಪ್ಪಿನಕಾಯಿ ಬಿಟ್ಬಿಡಿ ಅದೇನು ಉಷ್ಣ ಆಗತ್ತಂತೆ ಅಂತ. ನೀನು ತಿನ್ನುವುದಿಲ್ವಾ ಅಂತ ನನ್ನನ್ನು ಕೇಳಿದರು. ವಿಷಯ ಹೌದು, ಇದು 1978 ಮಾತು. ಕೆಣಕಿದಂತಾಗಿ ಅವತ್ತಿನಿಂದಲೇ ಬರೇ ಉಪ್ಪಿನಕಾಯಿ ಮಾತ್ರ ಅಲ್ಲ,
ಮಜ್ಜಿಗೆ ಊಟಕ್ಕೆ ಯಾವ ಬಾಲಂಗೋಚಿ ಉಲುಕೋಚಿಗಳನ್ನು ಬಳಸದೆ ಉಣ್ಣಲಿಕ್ಕೆ ಆರಂಭ ಮಾಡಿದೆ. ಅಷ್ಟೇ ಅಲ್ಲ, ಯಾವುದೇ ಪದಾರ್ಥ ಹೇಗಿದೆ ಹಾಗೆ ಉಣ್ಣುವ ಸಂಕಲ್ಪ. ಉಪ್ಪು ಕಡಿಮೆ ಇದ್ರೆ ಕಡಿಮೆ ಇರಲಿ, ಏನಾಗುವುದಿಲ್ಲ, ಸಾಧ್ಯ ಆಗ್ತದೆ. ಗಣೇಶನು ಅಂದಂತೆ ಹೀಗೂ ಉಂಟೆ ಅಂತ ಬಾಯಿ ಬೆರಳಾಗಬೇಕಾಗಿಲ್ಲ, ಇದು ಸಾಧ್ಯ. ಇಂತಹದ್ದನ್ನೇ ವಿದ್ವಾಂಸರು ತತ್ವನಿಶ್ಚಯ ಅಂತಾರೆ. ದರ್ಶನಾದಿ ಶಾಸ್ತ್ರಚಿಂತನೆ ನಮಗೆ ಕೆಲವಾದರೂ ಒಳನೋಟವನ್ನು ಖಂಡಿತವಾಗಿಯೂ ಕಟ್ಟಿಕೊಡುತ್ತದೆ. ಗಣೇಶರು ಪ್ರಾಣಾಯಾಮ ಪ್ರಕರಣದಲ್ಲಿ ನಿದ್ರಾ ಸಮಾಧಿಯ ಕುರಿತು ಇಂತಹದೇ ನಿತ್ಯ ಸತ್ಯವನ್ನು ಹೇಳಿದ್ದಾರೆ. ಬಹುಶಃ ಸಾಧನೆಯ ಪರಮಸೋಪಾನವನ್ನು ಏರಿದವ ಹೇಳುವ ಚರಮ ಸತ್ಯ ಹಾಗೂ ಆಚಾರ ಜಪೋ ಜಲ್ಪಃ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತಿ ಪ್ರಾದಕ್ಷಿಣ್ಯಕ್ರಮಣಂ ಅಶನಾದ್ಯಾಹುತಿ ವಿಧಿ ಕೊನೆಗಷ್ಟೇನೆ ಅನ್ನುವಂತಹ ಮಾತುಗಳಲ್ಲೇ ಇದೆಲ್ಲವೂ ಗರ್ಭೀಕೃತವಾಗಿರುತ್ತದೋ ಏನೋ. ಶಾಸ್ತ್ರದ ವೀರ ವಾಕ್ಕುಗಳಿಗೆ ವೆಕ್ಕಸಂಬಡಬೇಕಿಲ್ಲ ಅಂತ ಘಟೋಸ್ತಿ ಘಟೋಸ್ತಿ ಅನ್ನುವ ಹಠಾಟೋಪವನ್ನು ಡಾಕ್ಟರ್ ಗಣೇಶರು ನಿನ್ನೆ ಮಾರ್ಮಿಕವಾಗಿ ಸೂಚಿಸಿದ್ದಾರೆ. ಕೊನೆಗೂ ಶೈವದರ್ಶನವಾದರೂ ಹೇಳೋದೇನು, ಮಾ ಕಿಂಚಿತ್ ತ್ಯಜ ಮಾ ಗ್ರಹಾಣ ವಿರಮಸ್ವಸ್ಥ ಯಥಾವಸ್ಥಿತಃ. ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಬಡವನೇ ಮಡಗದಂಗಿರುವಂತ. ಗಣೇಶರು ಇಷ್ಟು ದಿನದ ಉಪನ್ಯಾಸದಲ್ಲಿ ನಮ್ಮ ದೊಡ್ಡ ಸಂಕಟವನ್ನು ಒಂದು ನಿವಾರಿಸಿದ್ದಾರೆ. ನಿನ್ನೆ ಹೇಳಿದರು ಅವರು, ಸ್ಮೃತಿರಪ್ರಮಾಣ್ಯಂ, ನೆನಪು ನಚ್ಚುವುದಲ್ಲ, ಹಾಗಾಗಿ ಕೇಳಿದ್ದು ನಮ್ಗೆ ನೆನಪಿಲ್ಲ ಅಂದರೆ ವಿಷಾದಿಸಬೇಕಾಗಿಲ್ಲ. ನೀರಸವನ್ನು ಸರಸೋದಾರವಾಗಿ ಜೀರ್ಣಶೀಲವಾಗಿ ಅಟ್ಟು ಉಣಬಡಿಸಿದ ಉಪನ್ಯಾಸ ಪಾಕ ವಿಶಾರದ ಡಾಕ್ಟರ್ ಶತಾವಧಾನಿ ಗಣೇಶರವರಿಗೆ ಅನಂತ ಅಭಿನಂದನೆ. ಹೆಚ್ಚು ಸುಖವಾಗಿ ಓದಿದ್ರೆ ಮುಗಿದಿದ್ದಕ್ಕೆ ನನಗೆ ಒಂದು ಗೋರಿಗೀತ ಎಪಿಟಾಫ್ ನೆನಪಾಗುತ್ತೆ. ಹಿಯರ್ ಲೈಸ್ ಮೈ ಬಿಲವೆಡ್ ಶೀ ಈಸ್ ನೌ ಇನ್ ಪೀಸ್ ಸೋ ಆಸ್ ಮೀ ಅಂತ. ಇಲ್ಲಿ ಮಲಗಿ ಹೇಳನ್ನ ಕಾಂತೆ, ಇವಳಿಗೀಗ ನಿಶ್ಚಿಂತೆ ನನಗೂ ಅಂತೆ ಅಂತ ಎಸ್ ವಿ ರಂಗಣ್ಣನವರ ಅನುವಾದ. ಪಾಪ ಇಲ್ಲಿ ಮಲಗಿ ಹೇಳನ್ನ ಕಾಂತೆ ಇವಳಿಗೀಗ ನಿಶ್ಚಿಂತೆ ಅಂತ ಎರಡು ಸಾಲು ಓದಿದ್ರೆ ಇಂಥ ಸಾಧ್ವಿಮಣಿ ಸಂಸಾರವೆಲ್ಲ ಒದ್ದಾಡಿ ಸುಸ್ತಾಗಿ ಈಗ ಮರಣವೇ ಮಹಾನವಮಿ ಅಂತ ಮಲಗಿದ್ದಾಳೆ ಅಂತ. ಮೂರನೇ ಸಾಲಲ್ಲಿ ನನಗೂ ಅಂತೆ ಅಂತ ಗಂಡ ಹೇಳಿದ್ರೆ ಇನ್ನು ಅವಳೆಷ್ಟು ರಣಚಂಡಿ ಆಗಿದ್ದಿರಬಹುದು ಅಂತ ನನಗೆ ಹಾಗೇ ಆಗುತ್ತೆ. ಏಕೆಂದರೆ ನಮ್ಮ ಅನುಭವ ದ್ರವ್ಯವಾಗದೇ ಇರುವ ವಿಷಯಗಳನ್ನು ಕುರಿತು ಎಷ್ಟು ಅಧ್ಯಯನ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಹೇಳಿದ್ರೂ ಕೂಡ ಅದಷ್ಟೇ, ಸಕ್ಕರೆಯ ರುಚಿ ನೋಡದೆ ಸಕ್ಕರೆಯ ಬಗ್ಗೆ ಉಪನ್ಯಾಸ ಮಾಡಿದಂತೆ ಆ ಅನಿವಾರ್ಯತೆಯಿಂದಲೇ ಮಾಡಿದ್ದಾಯಿತು. ಈಗ ಶಿವಸೂತ್ರಗಳ ತೃತೀಯೋನ್ಮೇಷದ ಉತ್ತರಾರ್ಧದಲ್ಲಿ ನಾವಿದ್ದೀವಿ. ಆಣವೋಪಾಯದ 24 ಸೂತ್ರಗಳಾಗಿದ್ದವು. 25 ಸೂತ್ರ ಶಿವತುಲ್ಯೋ ಜಾಯತೆ ಅಂತ. ವಿಕಾಸವನ್ನು ಆತ್ಮಸಿದ್ಧಿಯನ್ನು ಪಡ್ಕೊಂಡ ಯೋಗಿ ಶಿವಸ್ವರೂಪಿಯೇ ಆಗಿಬಿಡ್ತಾನೆ ಅಂತ ಹೇಳಿಬಿಟ್ಟಿದ್ದು. ಅವನನ್ನು ನಡೆದಾಡುವ ಭೈರವ ಅಂತ ಕರೀತಾರೆ. ಅಭಿನವಗುಪ್ತ ಆ ರೀತಿಯಾದ ಮಹಾಯೋಗಿ ಅಂತ ಗೊತ್ತಾಗುತ್ತದೆ. ಅಭಿನವಗುಪ್ತ ಮಹಾಚಾರ್ಯ ಅಂತ, ಮಹಾಮಹೇಶ್ವರ ಅಂತೆಲ್ಲ ಪ್ರಸಿದ್ಧನಾದಂಥವನು. ಆತ ಹುಟ್ಟುವಾಗಲೇ ಮಹಾಯೋಗಿ ಆಗುತ್ತಾನೆ ಅಂತ ಹೇಳಿ ಆತನ ತಾಯಿ ವಿಮಲ ಕಲಾ ಅವಳ ಗರ್ಭದಲ್ಲಿ ಜನಿಸುವಾಗಲೇ ತಾಯಿ ಯೋಗಿನಿ ಅಂತ ಅನ್ನಿಸಿಕೊಂಡು ಅವನು ಯೋಗಿನಿ ಭೂ ಎಂಬೆಲ್ಲ ಪ್ರಸಿದ್ಧಿಯನ್ನು ಪಡೆದಿದ್ದ ಅಂತ ಗೊತ್ತಾಗುತ್ತದೆ. ಆ ರೀತಿಯಾಗಿ ಸಚ್ಚಿದಾನಂದ ಘನದ ತತ್ವ ಅರಿತುಕೊಂಡವನು ಓಡಾಡುವ ಶಿವವೇ ಆಗಿಬಿಡ್ತಾನೆ. ಆಮೇಲೆ ಮುಂದಿನ ಸೂತ್ರ ಹೇಳುತ್ತೆ, ಶರೀರ ವೃತ್ತಿರ್ವ್ರತಂ ಅಂತ. ಇನ್ನು ಈ ದೇಹ ನಡೆಯುವಂಥದ್ದು ಯಾವುದಿದೆ, ಆ ದೇಹ ನಡೆಯುವಂಥದ್ದೆಲ್ಲ ಕೂಡ ಒಂದು ವ್ರತದಂತೆ ಆಗಿಬಿಡುತ್ತದೆ ಅಂತ. ಯಾವಾಗ ಅಂತರಂಗದಲ್ಲಿ ತತ್ವ ಸ್ಫುಟವಾಗಿಬಿಡುತ್ತದೆಯೋ ಆಗ ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅನ್ನುವ ಸ್ಥಿತಿ ಬಂದುಬಿಡುತ್ತೆ. ಇದು ಎಲ್ಲ ದರ್ಶನಗಳಲ್ಲಿಯೂ ನಾವು ಕಾಣುವಂಥದ್ದೇ ಆಗಿದೆ. ಅದನ್ನು ಉಪನಿಷತ್ತುಗಳಲ್ಲಿ ಬರುವಂಥ ಮಹಾನಾರಾಯಣದಲ್ಲಿ, ಅಂದರೆ ತೈತ್ರಿಯ ಯಜುಶಾಖೆಯ ಕಟ್ಟಕಡೆಯಲ್ಲಿ ಬರುವ ಜ್ಞಾನಯಜ್ಞದ ಬಗ್ಗೆ ಮೊನ್ನೆ ತಾನು ವಿವರಿಸಿದ್ದೆ. ಜಪೋ ಜಲ್ಪ ಶಿಲ್ಪಂ ಈಗಷ್ಟೇ ಅವರು ಹೇಳಿದರು ಸೌಂದರ್ಯಲಹರಿಯಿಂದ. ಆತ್ಮಾತ್ಮಂ ಗಿರಿಜಾ ಮತಿ ಸಹಚರ ಪ್ರಾಣ ಶರೀರಂ ಗೃಹಂ, ಇವೆಲ್ಲ ಅದೇ ತರಹ. ದೇಹಾಭಿಮಾನೇ ಗಲಿತೆ ಸಮಾಸನ್ನೇ ಪರಾವರೆ ಯತ್ರ ಯತ್ರ ಮನೋಯಾತಿ
ತತ್ರ ತತ್ರ ಸಮಾಧಯ ಅನ್ನುವಂಥದ್ದು ಶಾಕ್ತಾಗಮದ ಮಾತು. ದೇಹದ ಅಭಿಮಾನ ಹೋದ ಮೇಲೆ, ಮನಸ್ಸು ವಿಲಯವಾದ ಮೇಲೆ, ಎಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೇಗಿದ್ದರೆ ಅಲ್ಲಿಗಲ್ಲಿಗೆ ಸಮಾಧಿ ಬರ್ತಾ ಇರುತ್ತೆ ಅನ್ನುವಂಥ ಸ್ಥಿತಿ, ಅದನ್ನು ಇಲ್ಲಿ ಹೇಳುವಂಥದ್ದಾಗಿದೆ. ಸ್ವಚ್ಛಂದ ತಂತ್ರ ಅದಕ್ಕೆ ಹೇಳುತ್ತೆ, ಸುಪ್ರದೀಪ್ತೆ ಯಥಾವನ್ನು ಶಿಖ ದೃಶ್ಯೇತ ಚಾಂಬರೆ, ದೇಹ ಪ್ರಾಣಸ್ಥಿತೋಪ್ಯಾತ್ಮ ತದ್ವಲ್ಲಿಯೇತ ತತ್ಪದೆ, ದೇಹೋತ್ಥಿತಾಭಿರ್ಮುದ್ರಾಭಿ ಯಸ್ಸದಾ ಮುದ್ರಿತೋ ಬುಧ ಸತು ಮುದ್ರಾಧರ ಪ್ರೋಕ್ತಃ ಶೇಷಾವೈ ಅಸ್ಥಿಧಾರಕಃ ಅಂತ. ಯಾವನಿಗೆ ದೇಹದ ಅಂಟು ಹೋಗಿದೆ ಅವನು ತಾಳುವಂಥದ್ದು ಮುದ್ರೆ. ಇನ್ನು ಮಿಕ್ಕವರೆಲ್ಲ ಮುದ್ರೆಯನ್ನು ತಾಳ್ತಾರೆ ಅಂತಂದರೆ ಕೈಗಳಿಂದ ಮುದ್ರೆ ಮೊದಲಾದವನ್ನು ಮಾಡಬೇಕಲ್ಲ, ಅವರು ಮೂಳೆ ಹಿಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನೂ ಅಲ್ಲ. ದೇಹ ಅವರಿಗೆ ಇದೆ ಅಂತಂದರೆ ಅಸ್ಥಿ ಪಂಜರವನ್ನು ಹೊತ್ತುಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥ ಅಂತ. ಹೀಗಾಗಿ ಅವನು ಕೇವಲಿ ಅಂತ ಅನ್ನಿಸ್ಕೊಳ್ತಾನೆ. ಆಮೇಲೆ ಮುಂದೆ ಕಥಾ ಜಪಃ ಅಂಥೇಳಿ ಅವನು ಹರಟಿದ್ದೆಲ್ಲ ಜಪ ಆಗಿಬಿಡುತ್ತೆ ಅನ್ನುವ ಮಾತು ಬರುತ್ತೆ. ಜಪೋ ಜಲ್ಪಶಿಲ್ಪಂ ಅಂತ, ಸ್ತೋತ್ರಾಣಿ ಸರ್ವಾ ಗಿರಹ ಅಂತ ಶಂಕರರು ಮತ್ತೆ ಪರಾಪೂಜಾದಲ್ಲಿ ಹೇಳುವುದಾಗಲಿ, ಸೌಂದರ್ಯಲಹರಿಯಲ್ಲಿ ಹೇಳುವುದಾಗಲಿ, ಮಾಡಿದ್ದು ಮಾತಾಡಿದ್ದೆಲ್ಲವೂ ಕೂಡ ಪೂಜೆ ಆಗಿಬಿಡುತ್ತೆ ಅಂತ. ಕಾರಣ ಆ ಸ್ಥಿತಿಯಲ್ಲಿ ಅದೇ ಸಂತಸದಾಭಿಗಂತವ್ಯ ಯದಿ ನೋಪದಿಶಂತ್ಯಪಿ ಯಾಸ್ತು ಸ್ವೈರ ಕಥಾಸ್ತೇಶ ಉಪದೇಶ ಭವಂತಿತಾಹ ಅನ್ನುವ ಒಂದು ಸುಭಾಷಿತ ಇದೆಯಲ್ಲ. ದೊಡ್ಡವ್ರನ್ನ ಹೋಗಿ ಮತ್ತೆ ಮತ್ತೆ ಕಾಣ್ತಿರಬೇಕು, ಕೇಳ್ತಿರಬೇಕು. ಅವರು ನಮಗೆ ಪ್ರತ್ಯೇಕವಾಗಿ ಯಾವುದೇ ಉಪದೇಶ ಮಾಡದೇ ಇದ್ದರೂ ಹರಟಿದ್ದು ಬೈದಿದ್ದು ಹೊಗಳಿದ್ದು ಹಾಡಿದ್ದು ಎಲ್ಲ ಉಪದೇಶವಾಗಿಬಿಡುತ್ತದೆ ಅಂತ. ಆ ಮಟ್ಟದಲ್ಲಿ ಅವರ ವರ್ತನೆಗಳಾಗಿಬಿಡುತ್ತೆ. ಅಹಮೇವ ಪರೋಹಂಸ ಶಿವ ಪರಮ ಕಾರಣಂ ಅನ್ನುವ ನೆಮ್ಮದಿಯನ್ನು ಮಾಡ್ಕೊಂಡು ಬಿಡ್ತಾರೆ ಅಂತ. ಕಾಳಿಕಾಕ್ರಮ ಅನ್ನುವ ಆಗಮ ಹೇಳುತ್ತೆ, ತಸ್ಯ ದೇವಾತಿದೇವಸ್ಯ ಪರಬೋಧ ಸ್ವರೂಪಿಣಃ ವಿಮರ್ಶ ಪರಮಾಶಕ್ತಿ ಸರ್ವಜ್ಞ ಜ್ಞಾನಶಾಲಿನಿ, ಆ ಸ್ಥಿತಿ ಬಂದುಬಿಡುತ್ತೆ ಅಂತ. ಅದನ್ನೇ ವಿಜ್ಞಾನ ಭೈರವ ಹೇಳುತ್ತೆ, ಭೂಯೋ ಭೂಯಃ ಪರೇ ಭಾವೇ ಭಾವನಾ ಭಾವ್ಯತೇಹಿಯ ಜಪಸ್ತೋತ್ರ ಸ್ವಯಂ ನಾದ ಮಂತ್ರಾತ್ಮ ಜಪ್ಯ ಈದೃಶಃ. ಎಷ್ಟು ದಿವ್ಯವಾದ ಪರಭಾವ ಉಂಟಾಗುತ್ತದೆ, ಪ್ರತಿ ಭಾವನೆಯೂ ಅಲ್ಲಿಯೇ ಅಂದರೆ ಆತ್ಮತತ್ವದಲ್ಲಿಯೇ ನೆಲೆಯಾಗುತ್ತದೆಯೋ, ಜಪವೋ ಸ್ತೋತ್ರವೋ ಯಾವುದೂ ಅಂತಿದೆ ಅದೆಲ್ಲ ಅವರ ವರ್ತನೆಯಲ್ಲಿಯೇ ಬಂದು ಬಿಡುತ್ತದೆ ಅಂತನ್ನುವ ಮಾತು. ಇದನ್ನು ಹಂಸಗಾಯತ್ರಿ ಅಜಪಾ ಗಾಯತ್ರಿ ಅಂತ ಕರೀತಾರಲ್ಲ, ಉಸಿರಾಟದಲ್ಲಿ ಉಚ್ಛ್ವಾಸ ನಿಶ್ವಾಸಗಳ ರೂಪದಿಂದ ಆಗುವಂಥ ಹಂಸೋ ಹಂಸಃ ಇತ್ಯಾದಿ, ಹಂ ಅಂತ ಉಸಿರು ತಗೊಳ್ಳೋದು, ಸೋ ಅಂತ ಬಿಡತಕ್ಕಂಥದ್ದು, ಹೀಗೆ ಹಂಸೋ ಹಂಸಃ ಹೀಗೆ ನಡೆಯುವಂಥ ಹಂಸ ಗಾಯತ್ರಿ ಅಜಪ ಗಾಯತ್ರಿ ಅಂತ ಕರೀತಾರೆ. ದಾನ ಆತ್ಮಜ್ಞಾನಂ ಅಂತ. ಇನ್ನು ಅವನ ಆತ್ಮಜ್ಞಾನವೇ ದೊಡ್ಡ ದಾನವಾಗಿಬಿಡುತ್ತದೆ. ಇನ್ನು ಅದಕ್ಕೆ ಮಿಗಿಲಾಗಿ ಇನ್ನು ಯಾವ ದಾನವೂ ಬೇಕಿಲ್ಲ ಅಂತ. ಜ್ಞಾನಿ ಆದವನಿಗೆ ಯಾರೂ ಯಾವ ಕರ್ಮವನ್ನು ವಿಧಿಸಲಾರರು, ಇದು ಸತ್ಕರ್ಮ, ಇದನ್ನು ಮಾಡಬೇಕು, ಇದು ಯುಕ್ತ, ಇದು ಅಯುಕ್ತ ಅಂತ ಇಲ್ಲ. ಆದದ್ದೆಲ್ಲ ಲೋಕಕ್ಕೆ ಮಂಗಳಕಾರಿಯಾಗಿ ಪರಿಣಮಿಸ್ತಲೇ ಇರುತ್ತೆ. ಹಾಗಾಗಿ ಅವನು ಏನೊಂದು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾಗಿಲ್ಲ ಅಂತ. ಯಾಕೆಂದರೆ ಪ್ರಯತ್ನ ಅನ್ನೋದಕ್ಕೆ ಅವನು ಈಶ್ವರನ ಮತ್ತೊಂದು ರೂಪವೇ ಆಗಿಬಿಡ್ತಾನೆ, ಆ ಪರಬ್ರಹ್ಮ ವಸ್ತುವಿನ ಸಾಕ್ಷಾತ್ ಪರಿಕರವೇ ಆಗಿಬಿಡ್ತಾನೆ. ಸೌಟು ತನ್ನ ಒಡಲಲ್ಲಿರ್ತಕ್ಕಂಥ ಪದಾರ್ಥವನ್ನು ಎಲ್ಲಿ ಹಾಕಿದ್ರೂ ಸೌಟಿಗೆ ಯಾವ ಹಾನಿ ಇಲ್ಲ, ಹಾಕುವಂಥವನಿಗೇನೆ. ಹಾಗಾಗಿ ಹಾಕುವ ವಿವೇಚನೆಗೆ ಅದು ಇರುವಂಥದ್ದು. ನಾವು ನಮ್ಮನ್ನು ಡಿವೈನ್ ಇನ್ಸ್ಟ್ರೂಮೆಂಟ್ಸ್ ಅಂತ ಮಾಡಿಕೊಂಡು ಬಿಟ್ಟರೆ, ಬ್ರಹ್ಮವಸ್ತುವಿನ ಕೈಯ ಕೀಲ್ಗೊಂಬೆಗಳು ಅಂತ ಮಾಡಿಕೊಂಡ್ರೆ ಎಲ್ಲವೂ ತಾನೇ ತಾನಾಗಿ ಸಾರವತ್ತಾಗಿ ಸಾಗುತ್ತದೆ ಅಂತನ್ನುವ ಭಕ್ತಿಯ ಯಾವ ಸರ್ವಾರ್ಪಣ ಭಾವ, ಭರನ್ಯಾಸ, ಪ್ರಪತ್ತಿ, ಶರಣಾಗತಿ ಇದೆಯಲ್ಲ, ಅದು ಇದೇ ಅರ್ಥಕ್ಕೆ ಬಂದು ನಿಲ್ಲುತ್ತದೆ. ಆಮೇಲೆ ಇನ್ನೊಂದು ಸೂತ್ರ ಹೇಳುತ್ತೆ, ಯಹ ಅವಿಪಸ್ಥ ಜ್ಞಾನ ಅವಿಪಸ್ಥೋ ಜ್ಞಾನಹೇತುಶ್ಚ. ಇವನು ಯಾವ ರೀತಿಯಲ್ಲಿಯೂ ಕೂಡ ತಪ್ಪದೇ ಇರತಕ್ಕಂಥವನು, ಜ್ಞಾನದ ಸಾಕ್ಷಾತ್ ಕಾರಣವಾಗಿ ತೋರ್ತಾನೆ ಅಂತ. ಮತ್ತು ಇನ್ನು ಬೇರೆಯವರಿಗೆ ಮಾಡೋಕ್ಕಾಗದೇ ಇರೋದು ಇವನು ಮಾಡಬಲ್ಲ, ಅದು ಯಾವುದು ಅಂದರೆ ಇನ್ನೊಬ್ಬರನ್ನು ಉದ್ಧರಿಸುವ ಕೆಲಸ. ಅಜ್ಞಾನಿಗೆ ಎಷ್ಟು ಪ್ರಯತ್ನಪಟ್ಟರೂ ಬೇರೊಬ್ಬರನ್ನ ಉದ್ಧರಿಸೋಕ್ಕಾಗೋಲ್ಲ, ಅರೆ ಜ್ಞಾನಿಗೆ ಮಾತ್ರ ಸಾಧ್ಯವಾಗುತ್ತದೆ. ದಡ ಕಂಡವನು ಬೇರೆಯವ್ರನ್ನ ದಡ ಸೇರಿಸಬಲ್ಲ ಅಂತ ಹೇಳಿಬಿಟ್ಟಿದನು. ಇದಕ್ಕೆ ತುಂಬ ಸೀಳಿ ಸೀಳಿ ಅರ್ಥವನ್ನು ಮಾಡೋದುಂಟು. ಯಹ ಅನ್ನೋದಕ್ಕೆ, ವಿ ಅನ್ನೋದಕ್ಕೆ, ಪ ಅನ್ನೋದಕ್ಕೆ, ಸ್ಥ ಅನ್ನೋದಕ್ಕೆ, ಜ್ಞ ಅನ್ನೋದಕ್ಕೆ, ಹೇ ಅನ್ನೋದಕ್ಕೆ, ತು ಚ ಈ ಥರದಕ್ಕೆಲ್ಲದಕ್ಕೂ ಸರ್ಕಸ್ ಮಾಡಿ ಕತ್ತರಿಸಿ ಕತ್ತರಿಸಿ ಅರ್ಥ ಮಾಡಿದ್ದಾರೆ. ಆ ಪ್ರಕಾರವಾಗಿ ಯಾ ಅಂತಂದರೆ ಯೋಗೀಂದ್ರ, ವಿ ಅಂದರೆ ವಿಜ್ಞಾನ, ಪ ಅಂತಂದರೆ ಅವನ ಸ್ಥಾನ ಪದ, ಸ್ಥ
ಅಂದರೆ ಅಲ್ಲಿರ್ತಕ್ಕಂಥವನು, ಜ್ಞ ಅಂದರೆ ಜ್ಞಾತೃ, ಹೇ ಅಂದರೆ ಹೇಯವಾದದ್ದು, ತು ಅಂದರೆ ತುಚ್ಛವಾದದ್ದು. ಚಕಾರದ ಮೂಲಕವಾಗಿ ಇದನ್ನೆಲ್ಲವನ್ನು ಸೇರಿಸಿ ಗಮನ ಇಟ್ಕೊಳ್ಬೇಕು ಅಂತ ಅರ್ಥ ಅಂತ. ಅದನ್ನು ಕ್ಷೇಮರಾಜ ಬೈತಾನೆ, ಈ ರೀತಿಯಾದ ವ್ಯಾಖ್ಯಾನಗಳನ್ನು ಖಂಡಿತ ಮಾಡಬಾರದು ಅಂತ. ಒಂದೊಂದು ಪದದ ಅಕ್ಷರಕ್ಷರವನ್ನು ಸೀಳಿ 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 ಕಟಕರ ಅಂಗಡಿಯಲ್ಲಿ ಕೀಮಾ ಕಟ್ಟಿಂಗ್ ಅಂತ ಮಾಡ್ತಾರೆ. ಆ ತರಹ ಮಾಡೋದ್ರಿಂದ ಯಾವ ಪುಣ್ಯ ಪುರುಷಾರ್ಥಗಳು ಆಗೋದಿಲ್ಲ. ಪದಗಳನ್ನು ಶಬ್ದಬೋಧವಾಗುವಂತೆ ಗ್ರಹಿಸಬೇಕು ಅಂಥೇಳಿ ಸಂಗೀತದಲ್ಲಿ ಏನೋ ಅವರು ಲಯ ಚಮತ್ಕಾರಗಳನ್ನು ತೋರಿಸಬೇಕು ಅಂತ ಹೇಳಿಬಿಟ್ಟಿದನುವೆ. ಎಲ್ಲಂದರಲ್ಲಿ ಸಾಹಿತ್ಯವನ್ನು ಕತ್ತರಿಸಿ ವಿಲೋಮ ಅನುಲೋಮಗಳನ್ನು ಮಾಡಿಕೊಂಡು ತ್ರಿಶ್ರ ಮಿಶ್ರ ಖಂಡ ಸಂಕೀರ್ಣಾದಿಗಳಿಗೆ ತಂದುಕೊಂಡು ಮಾಡುವಾಗ ಆ ಸಾಹಿತ್ಯ ಸರ್ವಸ್ವವನ್ನು ಹೆಡೆಮುರಿ ಕಟ್ಟಿ ಎಲ್ಲಿಗಂದರೆ ಅಲ್ಲಿಗೆ ಮುರಿದು ಮಣಿಸ್ತಾ ಇರ್ತಾರೆ. ಆದರೆ ಸಂಗೀತದ ನಾದ ಸೌಖ್ಯವಾದರೂ ಇರುತ್ತದೆ ಅಂತ ಒಪ್ಪಿಕೊಳ್ಳಬಹುದು. ಆದರೆ ಇಲ್ಲಿ ಅಂಥದ್ದು ಏನೂ ಇರೋದಿಲ್ಲ, ಅದಕ್ಕೆ ಆ ರೀತಿಯಾದ ಅಭಿಪ್ರಾಯಗಳು ಬೇಡ ಅಂತ ಹೇಳಿಬಿಟ್ಟಿದನುವೆ. ಭೈರವ ಸ್ವರೂಪಿಯಾಗಿ ಶಕ್ತಿ ಚಕ್ರದಲ್ಲಿ ನೆಲೆ ನಿಂತಿರ್ತಾನೆ ಅಂದರೆ ಸಾಕು ಅಂದು ಬಿಡ್ತಾನೆ. ಮತ್ತೆ ಮುಂದೆ 30ನೇ ಸೂತ್ರ ಹೇಳುತ್ತದೆ, ಸ್ವಶಕ್ತಿ ಪ್ರಚಯೋಸ್ಯ ವಿಶ್ವಂ ಅಂತ. ಅವನಿಗೆ ತನ್ನ ಶಕ್ತಿಯ ಪ್ರಸಾರವೇ ಜಗತ್ತಾಗಿ ಕಾಣ್ತಾ ಇರುತ್ತದೆ. ಅಂದರೆ ತನ್ನಿಂದ ಜಗತ್ತು ಅಭಿನ್ನವಾದದ್ದು ಅನ್ನುವ ತಿಳುವಳಿಕೆಯು ಕೂಡ ಬರುತ್ತದೆ ಅಂತ. ಯಥೋ ಜ್ಞಾನಮಯೋ ದೇವೋ ಜ್ಞಾನಂಚ ಬಹುದಾಸ್ಥಿತಂ ನಿಯಂತ್ರಿತಾನಾಂ ಬದ್ಧಾನಾಂ ತ್ರಾಣಂ ತನ್ನೇತ್ರ ಮುಚ್ಚ್ಯತೆ ಅಂತ. ತನ್ನ ಕಣ್ಣು ಅನ್ನೋದು ಜಗತ್ತಿನ ದೃಶ್ಯವೆಲ್ಲ ಆಗಿಬಿಡುತ್ತೆ, ತನ್ನ ಕಿವಿ ಅನ್ನೋದು ಜಗತ್ತಿನ ಶಬ್ದವೆಲ್ಲ ಆಗಿಬಿಡುತ್ತದೆ. ಈ ಮಟ್ಟದ ಅಭೇದತ್ವ ಬಂದುಬಿಡುತ್ತದೆ ಅಂತ. ಇನ್ನು ಸ್ಥಿತಿ ಲಯೋ, ತಾನು ಮಾಡುವ ಎಲ್ಲ ಕೆಲಸವೂ ಕೂಡ ವಿಶ್ವಸ್ಪಂದನ ಅಂತ ಗೊತ್ತಾಗುತ್ತದೆ. ಪ್ರತಿಯೊಂದು ಹಂತವೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳ ವಿಲಾಸಗಳಾಗಿ ಪಂಚಕೃತ್ಯ ಪರಾಯಣ ಅಂತ ಶಿವನನ್ನು ಏನು ಹೇಳ್ತಾರೆ ಅದರ ಒಂದು ಛಾಯೆಯಾಗಿ ತೋರ್ತಾ ಬರುತ್ತದೆ ಅಂತನ್ನುವ ಮಾತು ಇಲ್ಲಿ ಗೊತ್ತಾಗುತ್ತೆ. ತತ್ಪ್ರವೃತ್ತ ವಪ್ಯಸ್ಯ ನಿರಾಸ ಸಂವೇತ್ರ ಭಾವಾತ್. ಈ ಸ್ಥಿತಿಯಿಂದ ಇನ್ನು ಬದಲಾವಣೆ ಇಲ್ಲ, ಇನ್ನು ಎಲ್ಲಿಗೂ ಕೂಡ ಮತ್ತೆ ಪುನರಾವೃತ್ತಿ ಅನ್ನುವಂಥದ್ದು ಸಾಧ್ಯವಿಲ್ಲ ಅಂತ. ನಾಶೇ ಅವಿದ್ಯಾ ಪ್ರಪಂಚಸ್ಯ ಸ್ವಭಾವೋ ನ ವಿನಶ್ಯತಿ ಉತ್ಪತ್ತಿ ಧ್ವಂಸ ವಿರಹಾತ್ ತಸ್ಮಾನ್ ನಾಶೋ ನ ವಾಸ್ತವ ಅಂತ. ಹೀಗಾಗಿ ಆತ್ಮಜ್ಞಾನಕ್ಕೆ ನಾಶ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವಸ್ಥಾ ಯುಗಲಂ ಚಾತ್ರ ಕಾರ್ಯ ಕರ್ತೃತ್ವ ಶಬ್ದಿತಂ ಕಾರ್ಯತಾ ಕ್ಷಯಣಿ ತತ್ರ ಕರ್ತೃತ್ವಂ ಪುನರಕ್ಷಯಂ ಅಂತ ಹೇಳಿ, ಕಾರ್ಯ ಮತ್ತು ಕರ್ತೃ ಇವೆರಡೂ ಇದೆ ಈ ಜಗತ್ತಿನಲ್ಲಿ, ಅದೆರಡೂ ಪರಸ್ಪರ ಪ್ರಭಾವಿಯಾಗಿ ಆಗ್ತಾ ಇದೆ. ಕರ್ತೃತ್ವ ಅವಿಕಾರಿಯಾಗಿ ಉಳಿದು ಬಿಟ್ಟಾಗ ಕಾರ್ಯ ತನ್ನಂತೆಯೇ ನೆಮ್ಮದಿಯನ್ನು ಪಡ್ಕೊಳ್ಳುತ್ತೆ. ನಾನು ಮಾಡುವವನು ಅನ್ನೋ ಭಾವದಲ್ಲಿ ವಿಕಾರ ಇಲ್ಲದೇ ಇದ್ದಾಗ ಮಾಡಲ್ಪಡುವುದೆಲ್ಲ ಸಾಕಾರವಾಗಿ ಚೆನ್ನಾಗಿರುತ್ತದೆ ಅನ್ನುವ ತಾತ್ಪರ್ಯ. ಮತ್ತು ಸುಖ ದುಃಖ ಯೋಹೋ ಬಹಿರ್ಮನನಂ. ಇನ್ನು ಸುಖ ದುಃಖ ಅನ್ನುವಂಥದ್ದು ಹೊರಗಡೆಯಿಂದ ಗೊತ್ತಾಗ್ತಾ ಇರುತ್ತೆ. ಬೇರೆಯವರಿಗೆ ಇವನ ಸುಖ ದುಃಖ ಯಾವುದು ಅಂತ ಅನ್ನೋದನ್ನು ಹೇಳೋದಾಗುತ್ತೆ ಹೊರತು ಅವನಿಗಾಗಿ ಅವನಿಗೆ ಇನ್ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ನಮ್ಮ ದೃಷ್ಟಿಯಿಂದ ಜ್ಞಾನಿಯ ವರ್ತನೆಗಳನ್ನು ಅಳೆಯುತ್ತೀವಿ. ಇವನಿಗಿದಿಷ್ಟ, ಅವನಿಗದು ಕಷ್ಟ, ಇವನ ಅಸ್ತಿತ್ವಕ್ಕಾಗಿ ಈ ಕಾರಣ ಹೇಳಬೇಕು. ಮೊನ್ನೆ ತಾನು ನಾನು ಪ್ರಾರಬ್ಧದ ಬಗ್ಗೆ ಹೇಳಿದೆ, ಪ್ರಾರಬ್ಧ ಅನ್ನುವುದು ಇರುತ್ತದೆಯಾ ಅಂತ ಹೊರಗಡೆ ಕೆಲವರ ಜೊತೆ ಚರ್ಚೆ ನಡೀತಾ ಇರುವಾಗ ಪ್ರಾರಬ್ಧ ಜ್ಞಾನಿಗೆ ಇಲ್ಲ ಅನ್ನುವುದು ಶಾಸ್ತ್ರದ ಉಕ್ತಿ ಎನ್ನುವ ಮಾತು ಕೂಡ ಬಂತು. ಯಾಕೆ ಅಂತಂದರೆ ನಮ್ಮ ದೃಷ್ಟಿಯಿಂದ ಅವನಿಗೆ ಕೊಡ್ತಕ್ಕಂಥ ಕಾರಣ ಇನ್ಯಾವುದೂ ಅಲ್ಲ ಅಂತ ಸ್ಪಂದಕಾರಿಕೆ ಅದಕ್ಕೆ ಹೇಳುತ್ತೆ, ನ ದುಃಖಂ ನ ಸುಖಂ ಯತ್ರ ನ ಗ್ರಾಹ್ಯಂ ಗ್ರಾಹ್ಯಕೋ ನಚ ನ ಚಾಸ್ತಿ ಮೂಢಭಾವೋಪಿ ತದಸ್ತಿ ಪರಮಾರ್ಥತಃ. ದುಃಖವಾಗಲಿ ಸುಖವಾಗಲಿ ಸ್ವೀಕಾರ್ಯ ಅಸ್ವೀಕಾರ್ಯ ಸ್ವೀಕರ್ತೃ ಸ್ವೀಕ್ರಿಯೆ ಈ ಥರದ್ದು ಯಾವುದೂ ಇಲ್ಲ. ಎಲ್ಲವೂ ಶಾಂತವಾಗಿರುತ್ತದೆ, ಅದು ಒಂದೇ ಇರುತ್ತದೆ, ಸತ್ ಚಿತ್ ಆನಂದ ಅನ್ನುವಂಥದ್ದು ಅಂತ. ಮತ್ತು ಈ ಸುಖ ದುಃಖಗಳನ್ನು ಬಿಟ್ಟಾಗ ಏನಾಗುತ್ತೆ, ವಿಮುಕ್ತಸ್ತು ಕೇವಲಿ, ದ್ವಂದ್ವಗಳನ್ನು ಬಿಟ್ಟವನು ಕೇವಲನಾಗ್ತಾನೆ ನಿರಂಜನನಾಗ್ತಾನೆ ಅಂತ. ಆಮೇಲೆ ಮುಂದಿನ ಸೂತ್ರ ಹೇಳುತ್ತೆ, ಮೋಹ ಪ್ರತಿಸಂಹತಸ್ತು ಕರ್ಮಾತ್ಮ. ಹೀಗೆ ಸುಖ ದುಃಖಗಳನ್ನು ಬಿಡದೇ ಇದ್ದರೆ ಏನಾಗುತ್ತೆ, ಮೋಹ ಪ್ರತಿಸಂಹತ, ಮೋಹದಿಂದ ಅಂಟಿಕೊಂಡಿರ್ತಕ್ಕಂಥವನು ಕರ್ಮಾತ್ಮ ಅಂತಾಗ್ತಾನೆ ಅಂತ. ಇಲ್ಲಿವರೆಗೂ ಉನ್ನತೋನ್ನತವಾದ ಸ್ಥಾನವನ್ನು ಮುಟ್ಟಿದ ಜ್ಞಾನಿಯ ಲಕ್ಷಣ ಹೇಳಾಯಿತು. ಹಾಗಾಗದೇ ಇದ್ದವನ ಗತಿ ಏನಾಗುತ್ತದೆ, ಅಂಟಿ ಬಿಡಿಸ್ಕೊಳ್ಳದೇ ಇದ್ರೆ ಅಲ್ಲೇ ಒದ್ದಾಡ್ತಾ ಇರ್ತೀರ, ಬೇರೆ ಇನ್ನೇನೂ ಇಲ್ಲ. ಇಂದು ಬೆಳಗ್ಗೆ ರಘುವಂಶದ ತರಗತಿಯಲ್ಲಿ ಒಂದು ಚರ್ಚೆಗೆ ಬಂದಾಗ ಅದೇ ಬಂತು, ವೇದಾಂತ ಜ್ಞಾನದಿಂದ ಏನಾಗುತ್ತದೆ ಅಂತಂದರೆ ಜ್ಞಾನ ಬರುತ್ತೆ, ಪರಿಹಾರ ಯಾವುದೂ ಸಿಗೋದಿಲ್ಲ, ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ.
ಆದರೆ ಇದು ಸಮಸ್ಯೆ ಅನ್ನುವಂಥ ಜ್ಞಾನ ಬರುತ್ತೆ. ಸಮಸ್ಯೆ ಅನ್ನುವ ಜ್ಞಾನ ಬಂದ ಮೇಲೆ ಇನ್ನೇನಾಗಬೇಕಾಗಿದೆ? ಸಮಸ್ಯೆ ಅಂತ ಗೊತ್ತಾದ ಮೇಲಿಂದ ನಮಗೆ ಇನ್ನೇನು ಬೇಕಾಗಿದೆ? ಇದು ಕಲ್ಲು ಅಂತ ಗೊತ್ತಾದ ಮೇಲೆ ಅದರ ಮೇಲೆ ನಾವು ಚಿಂತೆ ಮಾಡ್ತೀವ? ಇಲ್ಲ. ಅದು ಯಾತಕ್ಕೆ ಮಣ್ಣಾಗಲಿಲ್ಲ, ಅದು ಯಾತಕ್ಕೆ ಬಂಗಾರವಾಗಲಿಲ್ಲ ಅಂತ ಏನೂ ಅಲ್ಲ. ಕಲ್ಲು ಅಂತ ಗೊತ್ತಾದರೆ ಎಡವಿದ್ವಿ, ಕಲ್ಲನ್ನು ಎಡವಿದ್ವಿ, ಇನ್ನೇನು ಗಾಳಿನಲ್ಲಿ ಎಡವೋದಕ್ಕೆ ಅಗತ್ಯ. ಹೀಗಾಗಿ ನೋಡಿ ಆಯಿತು, ಯಥಾರ್ಥ ಜ್ಞಾನದಿಂದ ನಮಗೆ ಅದರ ಬಗೆಗಿನ ಗಮನ ಹೊರಟು ಹೋಗುತ್ತೆ. ಅಯಥಾರ್ಥವಾದ ಜ್ಞಾನ ಇದ್ದರೆ ಅನ್ಯಥಾ ಸ್ವೀಕಾರದಿಂದ ಹಾಗೋ ಹೀಗೋ ಇನ್ನೇನೋ ಅಂತನ್ನುವ ಯೋಚನೆ ಇರ್ತಿ. ವೇದಾಂತದಿಂದ ಆಗುವ ಪ್ರಯೋಜನ ಅಷ್ಟೇ. ವಸ್ತುಸ್ವರೂಪ ವಿಜ್ಞಾನ, ಅದರ ಮೂಲಕವಾಗಿ ಆತ್ಮಸ್ವರೂಪ ಜ್ಞಾನವೂ ಉಂಟಾಗುತ್ತದೆ. ಭೇದ ತಿರಸ್ಕಾರೇ ಸರ್ಗಾಂತರ ಕರ್ಮತ್ವಂ. ಆಮೇಲೆ ಈ ಭೇದ ಅನ್ನುವಂಥದ್ದು ಮೀರಿದರೆ ಅವನು ಯಾವ ಸೃಷ್ಟಿ ಮೊದಲಾದಂಥದ್ದನ್ನು ಮಾಡೋದಕ್ಕೆ ಶಕ್ಯರಾಗ್ತಾನೆ. ಅಂದರೆ ಈ ಜಗತ್ತಿನ ದ್ವಂದ್ವಗಳನ್ನು ಕಾಡ್ತಾ ಇರತಕ್ಕಂಥವನ್ನ ಮೀರುವ ಸ್ಥಿತಿ ಬಂದರೆ, ತ್ರಿಗುಣಗಳ ಕೋಲಾಹಲವನ್ನು ದಾಟುವ ಸ್ಥಿತಿ ಬಂದರೆ ಸರ್ವ ಸ್ವಾತಂತ್ರ್ಯ ಉಂಟಾಗುತ್ತದೆ, ಶಾಪಾನುಗ್ರಹ ಸಮರ್ಥನಾಗ್ತಾನೆ, ದೇವತೆಯೇ ಆಗ್ತಾನೆ ಅಂತ. ಇದನ್ನು ವೇದಾಂತ ಅಷ್ಟಾಗಿ ಮೆಚ್ಚುವುದಿಲ್ಲ. ಅವನಿಗೆ ಅದೆಲ್ಲವೂ ತತ್ವರೂಪದಿಂದ ಇರುತ್ತೆ ಹೊರತು ಅವನು ಇನ್ನೊಂದು ಸೃಷ್ಟಿ ಮಾಡ್ತಾನೆ ಎನ್ನುವುದನ್ನು ಭರವಸೆಯಾಗಿ ಕೊಡಲ್ಲ. ಈ ತಂತ್ರಗ್ರಂಥಗಳಲ್ಲಿ, ಆಗಮ ಗ್ರಂಥಗಳಲ್ಲಿ ಯೋಗಿ ಪ್ರತ್ಯಕ್ಷದ ಸಿದ್ಧಿಗಳ ಅಂಟು ಒಂದಷ್ಟಿದ್ದೇ ಇರುತ್ತೆ. ಆ ಕಾರಣದಿಂದ ಇವುಗಳನ್ನೆಲ್ಲ ಅವನು ಆ ಪವಾಡ ಮಾಡ್ತಾನೆ, ಈ ಪವಾಡ ಮಾಡ್ತಾನೆ ಅಂತ. ಅದು ಯಾವ ಪವಾಡವೂ ಜ್ಞಾನಿ ಆದವನು ಮಾಡಬೇಕಿಲ್ಲ, ಮಾಡಿಯೇ ಮಾಡ್ತಾನೆ ಎನ್ನುವುದೇನೂ ಇಲ್ಲ. ಮತ್ತು ಪವಾಡಗಳ ಬಗ್ಗೆಯೇ ಮೊನ್ನೆಯೇ ಶಂಕರರ ಮಾತನ್ನು ನಾನು ಹೇಳಿದ್ದೀನಿ. ಅದು ನಮಗಂತೂ ಗೊತ್ತಿಲ್ಲ, ಅದು ನಿರಾಕರಿಸಲ್ವಾದರೂ ನಮಗಂತೂ ಅದು ಯಾವುದೂ ತಿಳಿದಿಲ್ಲ ಅಂತಂತಾರೆ. ಜ್ಞಾನಿಯ ದೃಷ್ಟಿ ಆ ರೀತಿಯಾಗಿರುವಂಥದ್ದು. ಕರ್ಣಶಕ್ತಿ ಸ್ವತೋನುಭವಾತ್. ಆಗ ಅವನ ಕ್ರಿಯೆ ಬೇಕಾದಂಥದ್ದನ್ನು ಮಾಡುವ ಶಕ್ತಿ ಬಂದಾಗ ಅವನು ಮಾಡಿದ್ದೆಲ್ಲವೂ ಕೂಡ ತನ್ನ ಅನುಭವಕ್ಕೆ ಬಂದದ್ದೇ ಆಗಿರುತ್ತದೆ. ಅಂದರೆ ಬ್ರಹ್ಮದ ಜ್ಞಾನದಿಂದ ಮಾಡಿದ್ದು ಬ್ರಹ್ಮ ಸೃಷ್ಟಿಗೆ ಅನುಕೂಲವಾಗಿ ಇರುವಂಥದ್ದಾಗುತ್ತದೆ. ಅದಕ್ಕೆ ಅತಯೇವ ಯಥಾಭೀಷ್ಟ ಸಮುಲ್ಲೇಖಾವ ಭಾಸನಾತ್ ಜ್ಞಾನಕ್ರಿಯೆ ಸ್ಫುಟೇವ ಸಿದ್ಧೇ ಸರ್ವಸ್ಯ ಜೀವತಃ ಅಂತ ಹೇಳಿ ಹೊಸ ಹೊಸ ಸಂಕಲ್ಪ ಮಾಡಬಹುದು, ಹೊಸ ಹೊಸ ನಿರ್ಮಾಣಗಳನ್ನು ಮಾಡಬಹುದು, ಹೇಗೂ ಇರಬಹುದು ಅನ್ನುವ ಮಾತನ್ನು ಹೇಳ್ತಾರೆ. ಮುಂದಿನ ಸೂತ್ರ ತ್ರಿಪದಾತ್ಯನುಪ್ರಾಣನಂ ಅಂಥೇಳಿ ಅವಸ್ಥಾತ್ರಯ ಮೀಮಾಂಸೆಯನ್ನು ಮಾಡಬೇಕು, ಸೃಷ್ಟಿಸ್ಥಿತಿಯ ಲಯಗಳನ್ನು ಕುರಿತು ಚಿಂತನೆ ಮಾಡಬೇಕು, ಆಮೇಲೆ ಇವುಗಳನ್ನು ಮೀರಿದ ತುರಿಯವನ್ನು ಅನುತ್ತರವನ್ನು ಚಿಂತಿಸಬೇಕು ಅಂತ ಹೇಳ್ಬಿಟ್ಟು ಅಂತಃಸ್ವಭಾವಾನಂದ ವಿಕಲ್ಪೋನ್ಮುಕ್ತ ಗೋಚರ ಯಾ ಅವಸ್ಥಾ ಭರಿತಾಕಾರ ಭೈರವಿ ಭೈರವಾತ್ಮನಃ ತದ್ವಪುಸ್ತತ್ವತೋ ಜ್ಞೇಯಂ ವಿಮಲಂ ವಿಶ್ವಪೂರಣಂ ಅನ್ನುವ ಮಾತನ್ನು ವಿಜ್ಞಾನ ಭೈರವ ಹೇಳುತ್ತೆ. ಆ ಮೂಲಕವಾಗಿ ಅಂತಃಸ್ವಾನುಭವಾನಂದ ಯಾವುದಿದೆ, ಒಳಗಿನ ಸ್ವಾನುಭವದ ಆನಂದ ಇದೆ, ಎಲ್ಲ ವಿಕಲ್ಪಗಳನ್ನು ದ್ವಂದ್ವಗಳನ್ನು ಮೀರಿ ತಿಳಿತಾ ಇರತಕ್ಕಂಥದ್ದು, ಎಲ್ಲವನ್ನು ತುಂಬಿಕೊಂಡಿರತಕ್ಕಂಥದ್ದು, ಅದು ನನ್ನ ಸ್ಥಿತಿ ಅಂತಂದುಕೊಳ್ಳಬೇಕು. ಅದು ತುರಿಯ ಸ್ಥಿತಿ ಅಂತ ಅನ್ನುವ ಮಾತು ಬರುತ್ತೆ. ಈ ತುರಿಯ ಅನ್ನುವುದರ ಸ್ವರೂಪವನ್ನು ಹೇಳಿದೆ. ಮೊನ್ನೆ ದಿವಸವೇ ಅದರ ಬಗ್ಗೆ ಚರ್ಚೆಯಾಗಿತ್ತು. ಜಿ ಟಿ ದೇಶಪಾಂಡೆ ಅಂತ ಒಳ್ಳೆಯ ವಿದ್ವಾಂಸರು ತುಂಬ ಚೆನ್ನಾಗಿ ಅಭಿನವಗುಪ್ತನ ಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದ್ದೆ. ಹಾಗಲ್ಲದೆ ಹಿಂದೆ ಕಾಂತಿಚಂದ್ರ ಪಾಂಡೆಯ ಅವರು ಕೂಡ ಅಭಿನವಗುಪ್ತ ಮತ್ತು ಅವನ ಕೃತಿಗಳ ಬಗ್ಗೆ ದೊಡ್ಡ ಸಂಶೋಧನಾ ಗ್ರಂಥವನ್ನೇ ಬರೆದಿದ್ದಾರೆ. ಅಲ್ಲೆಲ್ಲ ಅವರು ಅಭಿನವಗುಪ್ತ ಮತ್ತು ಶೈವ ದರ್ಶನ ಅನೇಕ ಹಂತಗಳಾಗಿ ವಿಭಾಗ ಮಾಡಿರೋದು. ವೇದಾಂತಿಗಳು ಮೂರು ಅಥವಾ ನಾಲ್ಕು ಅಂತ ಹೇಳುವ ಒಂದು ಅವಸ್ಥೆಗಳನ್ನು ಅವರು ಏಳಾಗಿ ವಿಭಾಗ ಮಾಡುವುದು, ಆರಾಗಿ ವಿಭಾಗ ಮಾಡುವುದನ್ನು ಅತಿಶಯ ಅಂತಾರೆ. ಆ ಅತಿಶಯ ಏನೆಲ್ಲ ತುಂಬ ಕೂದಲು ಸೀಳಿದರೆ ಕಡೆಗೆ ತಲೆ ಕೆಡುತ್ತದೆ. ಮತ್ತು ಅದು ಸರ್ವಸಾಮಾನ್ಯವಾದ ಅನುಭವಕ್ಕೆ ಎಟುಕದೇ ಇದ್ದಾಗ ಯಾವ ಮಟ್ಟಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಮುಂದಿನ ಸೂತ್ರ ಹೇಳುತ್ತೆ, ಚಿತ್ತಸ್ಥಿತಿವತ್ ಶರೀರ ಕರ್ಣ ಬಾಹ್ಯೇಶು. ಹೊರಗಿನ ಕೆಲಸ ತನ್ನಂತೆ ತಾನು ನಡೀತಾ ಇದ್ರು, ಒಳಗಡೆ ಅವನು ಧ್ಯಾನಿಯಾಗಿ ಆತ್ಮನಿಷ್ಠನಾಗಿದ್ದೇ ಇರ್ತಾನೆ ಅಂತ. ಇದನ್ನು ಅನೇಕ ವೇದಾಂತ ಗ್ರಂಥಗಳು ಕೂಡ ಹೇಳುತ್ತವೆ. ತಾಯಿ ಎಷ್ಟೇ ಕೆಲಸ ಮಾಡ್ತಾ ಇದ್ರು, ತೊಟ್ಟಲು ಮಲಗಿರೋ ಬಗುವಿನ ಬಗ್ಗೆ ಸದಾ ಒಂದು ಗಮನ ಹೇಗಿರುತ್ತದೆಯೋ ಆ ರೀತಿಯಾಗಿ ನಮಗೆ ಒಂದು ಕಡೆಗೆ ಶ್ರುತಿ ಸೇರಿಬಿಟ್ಟಾಗ ಮಿಕ್ಕ ಯಾವುದೇ ಇದ್ರೂ ಅದನ್ನು ವಿಚಲಿತಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಹಾಗಾಗ್ಬಿಡುತ್ತೆ ಇವನಿಗೆ. ಅಭಿಲಾಷಾತ್ ಬಹಿರ್ಗತಿ ಸಂವಾಹಸ್ಯ. ಇದನ್ನು ನನಗೆ ಬೇಡ ಅಂತಂದುಕೊಂಡ್ರೆ ಹೊರಕ್ಕೆ ಬಂದು ಜಗತ್ತಿಗೆ ಬೇಕಾದಂಥ ರೀತಿಯಲ್ಲಿ ಅವನು ಇರಬಹುದು ಅಂತ.
ಈ ಬಗ್ಗೆ ಹೇಳ್ತಾರೆ ಕೆಲವು ಋಷಿಗಳು ಮೊದಲಾದವರು, ನಮಗೆ ಸಾಕಾಯಿತು ಸ್ವಲ್ಪ ಬ್ರಹ್ಮಜ್ಞಾನದ ಆನಂದ, ಒಂದಷ್ಟು ಲೋಕಜ್ಞಾನದಲ್ಲಿ ಲೋಕಾನಂದದಲ್ಲಿ ಇರೋಣ ಅಂತಂದುಕೊಂಡಾಗ ಮಾಂಡಕರ್ಣಿ ಮೊದಲಾದವರು ಹಾಗೆ ಹೀಗೆ ಮಜಾ ಒಡಾಯಿಸ್ತಾ ಇದ್ರು ಅನ್ನೋ ಮಾತೇನೆ ರಾಮಾಯಣದಲ್ಲಿ ಬರುತ್ತೆ. ಸಾಧ್ಯ ಆಗ್ಬೋದು. ಅಭಿನವಗುಪ್ತ ಎಲ್ಲಿವರೆಗೂ ಹೋಗ್ಬಿಡ್ತಾನೆ ಅಂತಂದರೆ, ಈ ತಂತ್ರಾದಿಗಳಲ್ಲಿ ಅವನು ತಂತ್ರವನ್ನು ಆಗಮವನ್ನು ಎಲ್ಲ ನಿಷ್ಣಾತವಾಗಿ ಪಡ್ಕೊಂಡಿದ್ದಂಥವನು. ಅಲ್ಲಿ ಪಂಚಮಕಾರಗಳು ಮಾಂಸ ಮದ್ಯ ಮೈಥುನ ಮತ್ಸ್ಯ ಇತ್ಯಾದಿಗಳೆಲ್ಲ ಇರುತ್ತವಲ್ಲ, ಇವುಗಳಿವೆಯಲ್ಲ ಅಂತಂದರೆ ನಿಮ್ಮ ವೈದಿಕವಾದ ಕಾರ್ಯಗಳಲ್ಲೂ ಇವೆಲ್ಲ ಇವೆ ಅಂತ ತೋರಿಸ್ತಾನೆ. ಮತ್ತು ಇನ್ನೂ ಯಾವ ಸ್ಥಿತಿಗೆ ಬರ್ತಾನೆ ಅಂದರೆ, ಒಂದು ವಸ್ತುವಿನ ಹೇಯತ್ವ ಅಹೇಯತ್ವ ಅನ್ನೋದು, ಹೇಯ ಅಂದರೆ ತಿರಸ್ಕಾರ್ಯವಾದದ್ದು, ಉಪಾದೇಯವಾದದ್ದು, ಸ್ವೀಕಾರ್ಯ ಅನ್ನುವ ಭಾವ ವಸ್ತುವಿನಲ್ಲಿಲ್ಲ, ವಸ್ತುವನ್ನು ಗಮನಿಸುವ ನಿಮ್ಮೊಳಗಿದೆ ಅಷ್ಟೇನೆ ಅಂತಂದುಬಿಡ್ತಾನೆ. ಕಷ್ಟ ಈ ವಾದವನ್ನು ಜೀರ್ಣಿಸಿಕೊಳ್ಳುವಂಥದ್ದು. ಆದರೆ ಈ ವಾದವನ್ನು ನಿರಾಕರಿಸೋದು ತುಂಬ ಕಷ್ಟ. ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಅಂತ ಕನಕದಾಸರು ಹೇಳ್ತಾರಲ್ಲ, ಏನಂತ ಹೇಳೋಣ, ಅಸಹ್ಯ ಎಲ್ಲಿದೆ? ಈಗ ಹಂದಿಗೆ ಯಾವುದು ಅಸಹ್ಯವಾಗೋಲ್ಲ, ನಮಗದು ಅಸಹ್ಯವಾಗ್ತಾ ಇದೆ ಅಂತಂದರೆ ಹಂದಿಗಾದ ಅನುಭವ ಸತ್ಯವೋ ನಮಗಾದ ಅನುಭವ ಸತ್ಯವೋ. ಅನಫಿಲ್ಲಂ ಅಂತ ಒಂದು ಗಿಡ ಕೊಳತು ನಾರುವ ದುರ್ವಾಸನೆ ಬರುತ್ತದೆ, ಅದರ ಸುತ್ತಲೂ ನೊಣಗಳು ಅದೆಷ್ಟು ಆಪ್ಯಾಯನವಾಗಿ ಅಂಟುಕೊಂಡಿರ್ತವೆ. ಅದ್ಯಾದಕ್ಕೆ ನೊಣಗಳು ಮಲ್ಲಿಗೆ ಹೂವು ಹೋಗೋಲ್ಲ, ಜಾಜಿ ಹೂವು ಬರೋದಿಲ್ಲ, ಸಂಪಿಗೆಗೆ ಬರೋದಿಲ್ಲ, ನಮಗೆ ಗೊತ್ತಿಲ್ಲ. ಹೀಗಾಗಿ ಇದು ಹೇಯ, ಇದು ಉಪಾದೇಯ ಅನ್ನುವ ದ್ವಂದ್ವ ಎಲ್ಲಿರುವಂಥದ್ದು, ಅದರ ನಿಶ್ಚಯ ಯಾವುದು? ಅಷ್ಟೇಕೆ, ಮನುಷ್ಯ ಮಾತ್ರಲ್ಲೇ ಒಬ್ಬರು ಇಷ್ಟಪಡುವಂಥದ್ದು ಮತ್ತೊಬ್ಬರು ಇಷ್ಟಪಡೋದಿಲ್ಲ, ಒಬ್ಬರ ರುಚಿ ಮತ್ತೊಬ್ಬರ ಅರುಚಿ, ಒಬ್ಬರ ಅಮೃತ ಮತ್ತೊಬ್ಬರ ವಿಷ ಅಂತಂದರೆ ವಸ್ತುವಿನಲ್ಲಿದೆಯಾ? ಹಾಗಾದರೆ ವಿಷ ಅಂತಂದರೆ ವಿಷವನ್ನು ಮನುಷ್ಯರೆಲ್ಲ ತಿಂತಾರ್ಯಾ, ಮನುಷ್ಯರೆಲ್ಲ ಸ್ವೀಕರಿಸ್ತಾರ ಅಂತಂದರೆ ವಿಷವನ್ನು ಜೀರ್ಣಿಸಿಕೊಳ್ಳಬಲ್ಲಂಥ ಸೃಷ್ಟಿ ಇರಬಹುದಲ್ಲ. ಮತ್ತು ನಾವು ಬರಿಯ ವ್ಯಕ್ತಿಗಳನ್ನು ಮಾತ್ರ ನೋಡ್ತಾ ಇಲ್ಲ, ಇಡೀ ಸೃಷ್ಟಿಯನ್ನೇ ನೋಡ್ತಾ ಇದ್ದಾಗ ಸೃಷ್ಟಿಯ ಪ್ರತಿಯೊಂದು ಪದಾರ್ಥಕ್ಕೆ ಜಡಾಂತ ಸ್ಥೂಲ ದೃಷ್ಟಿಗೆ ಎಲ್ಲವೂ ಚೈತನ್ಯಮಯ. ಯಾವುದೋ ಒಂದು ಆ್ಯಸಿಡ್ ತುಂಬ ತೀವ್ರವಾದದ್ದು, ಉಗ್ರವಾದದ್ದು, ಮುಟ್ಟಿದ್ರೆ ನಮಗೆ ಸುಟ್ಟೋಗ್ತೀವಿ ಅಂತಂದರೆ ಆ ಆ್ಯಸಿಡ್ಡಿಂದ ಇನ್ಯಾವುದೋ ಅದಿರಿಗೆ ತಾನು ಲೋಹವಾಗಿ ಪ್ರತ್ಯೇಕಗೊಳ್ತಕ್ಕಂಥ ಅವಕಾಶ ಬರುತ್ತೆ ಅಂತ, ತನಗೆ ಮುಕ್ತಿ ಸಿಗುತ್ತೆ ಅಂತ ಆನಂದ ಇರಬಾರ್ದು ಯಾಕೆ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಏನಂತ ನೋಡೋಣ. ಹೀಗೆ ನೋಡಿದಾಗ ಇದನ್ನು ವಿಂಗಡಿಸಿ ಹೇಳುವುದು ಬಹಳ ಕಷ್ಟ. ಆದರೆ ಈ ಥರದ್ದನ್ನು ನಾವು ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ಳಬಹುದು, ವ್ಯವಹಾರದಲ್ಲಿ ಹೇಗೆ ಒಪ್ಪಿಕೊಳ್ಳಬಹುದು? ಅಭಿನವಗುಪ್ತ ಹೇಳ್ತಾನೆ, ವ್ಯವಹಾರದ ಮಾತಕ್ಕೆ ಬಂದರೆ ತರ್ಕದ್ದೇ ಪರಮಾಶ್ರಯ, ವೇದಾಂತಕ್ಕೆ ಬಂದರೆ ತರ್ಕಕ್ಕೆ ಬೆಲೆ ಇಲ್ಲ ಹಾಗೆ ಅಂತಾನೆ. ಹಾಗಿದ್ದರೆ ಇಂಥವ್ರ ಗತಿ ಏನು? ಈ ಸಾಧನೆ ಮಾಡುವವರು ಲೋಕಕ್ಕೆ ಕಾಣದಂತೆ ಸಾಧನೆ ಮಾಡಬೇಕು, ಲೋಕಕ್ಕೆ ಕಂಡಂತೆ ಮಾಡಿದ್ರೆ ಕಷ್ಟ. ಅರೆ, ಲೋಕ ದುರ್ಬೀನ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಅಲ್ಲೆಲ್ಲ ಇವರುಗಳನ್ನು ಪಾಪರಾಜಿ ಇತ್ಯಾದಿಗಳೆಲ್ಲರೂ ನಾವು ಕೇಳಿದ್ದೇವೆಲ್ಲ, ಡಯಾನ ಮೊದಲಾದವರನ್ನು ಬೆನ್ನಟ್ಟಿಕೊಂಡು ಬಂದ ಫೋಟೋಗ್ರಾಫರ್ಸು, ಆ ಥರ ಹೀಗೂ ಉಂಟೆ ಹಾಗೂ ಉಂಟೆ ಅಂತ ಹೇಳ್ಬಿಟ್ಟಿದ್ರು, ಹೋನಿಯ ಅನ್ಹೋನಿ ಅಂತೆಲ್ಲ ಸೀರಿಯಲ್ಗಳು ಮಾಡುವಂತೆ ಅಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗ್ಬಿಟ್ಟು ಯಾವುದೋ ಅಘೋರಿಗಳು ಇನ್ಯಾವುದೋ ವಾಮತಂತ್ರಿಗಳು ಇವ್ರದ್ದು ಆಚರಣೆಗಳನ್ನೆಲ್ಲ ರೆಕಾರ್ಡ್ ಮಾಡಿದ ಜನಕ್ಕೆ ತೋರಿಸಿದ್ರೆ ಏನಾಗಬೇಕು? ಅಷ್ಟೇ, ನಾವು ಅಲ್ಲಿ ಕುತೂಹಲ ಇಟ್ಟುಕೊಳ್ಳಬೇಕಾಗಿಲ್ಲ, ಬಿಡಬೇಕು. ಉಪ್ಪು ತಿಂದವನು ನೀರು ಕುಡಿತಾನೆ, ಅವನು ಮಾಡಿಕೊಳ್ತಾನೆ ಅನ್ಬೇಕು. ಅರೆ, ಒಂದು ಸಮಾಜದಲ್ಲಿದ್ದು ಹಾಗೆ ಮಾಡಬಹುದೇ? ಮತ್ತೆ ಇದು ಸಾಪೇಕ್ಷವಾಗುತ್ತದೆ. ನಮ್ಮ ಈ ಹೊತ್ತಿನ ಸಮಾಜ ಮೌಲ್ಯ ಅನ್ನೋದು ಸಾರ್ವತ್ರಿಕವ ಅಲ್ಲವಲ್ಲ, ನೆನ್ನೆ ಇದ್ದಿದ್ದು ಇಂದಿಲ್ಲ, ನಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಷ್ಟೆಷ್ಟು ಬೇಗ ಬದಲಾವಣೆ ಬರ್ತಾ ಇದೆ ಅನ್ನುವುದನ್ನು ಕಾಣುತ್ತಲೇ ಇದ್ದೀವಿ. secondmarriage.com ಅಂತ ಒಂದು ದೊಡ್ಡ ವೆಬ್ಸೈಟ್ ಇದೆ, secondshaadi.com ಅಂತ ಇದೆ, ಅದಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ, ನೋಡ್ತಾರೆ, ಮದುವೆ ಮಾಡ್ಕೊಳ್ತಾರೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಎರಡನೇ ಮದುವೆ ಅನ್ನೋದು ಹೆಂಗಸರಿಗೆ ಉಂಟಾ ಅಂತ ಮೂಗಿನ ಮೇಲೆ ಬೆರಳಿಟ್ಟು ಮಕುಟವ ತೂಗಿ ತಣಿದರು ಅಂತ ಆಗ್ತಾ ಇತ್ತು ಜಗತ್ತಿನಲ್ಲಿ. ಈಗ ಆ ಥರದ್ದೇನೂ ಇಲ್ಲ, ಆ ರೀತಿಯಾದದ್ದು ಎಷ್ಟು ಕಾಣುವುದಿಲ್ಲ. ಅದಕ್ಕೂ ಹಿಂದೆ ಅಷ್ಟೇ ವರ್ಷೇ ಭವಿತ್ ಕನ್ಯಾ ಅಂತ ಕನ್ಯಾ ವಿವಾಹ ಮಾಡ್ತಾ ಇದ್ರು, ಋತುಮತಿ ವಿವಾಹವನ್ನು ಮಹಾಪಾತಕ ಅಂತ ಭಾವಿಸ್ತಾ ಇದ್ರು. ಅರೆ, ನಮ್ಮ ತಂದೆ ತಾಯಂದಿರ ಕಾಲಕ್ಕೇನೆ ಅವೆಲ್ಲ ಬಿಟ್ಟು ಹೋದಂಥದ್ದಾಗಿತ್ತು. ಹೀಗಿದ್ದಾಗ ಸಮಾಜವನ್ನು ಏನು ನೋಡೋಣ? ಅರೆ, ತತ್ಕಾಲದ ಸಮಾಜ ಅಂತಂದರೆ, ತತ್ಕಾಲದ ಸಮಾಜ ಅನ್ನುವುದು ವರ್ಟಿಕಲ್ ಹಾರಿಜಾಂಟಲ್ ಸ್ಪ್ಲಿಟ್ಗಳಲ್ಲಿ ಎಷ್ಟಿರುತ್ತದೆ? ಇದೇ ಒಂದೇ ಬೆಂಗಳೂರಿನಲ್ಲಿ ಯಾವುದೋ ಒಂದು ರೀತಿಯ ಮೌಲ್ಯದಲ್ಲಿ ಬದುಕುವವರು, ಇನ್ಯಾವುದೋ ಒಂದು ರೀತಿಯ ಮೌಲ್ಯದಲ್ಲಿ ಬದುಕಿದವರು, ಬದುಕ್ತಾ ಇರೋರು ಎಷ್ಟು ಜನ ಇಲ್ಲ. ಎಲ್ಲಿಯೋ ಒಂದು ಕಡೆ ಇದ್ದವರಿಗೆ ಅವ್ರಿಗೆ ಇದ್ಯಾವುದೂ ವ್ಯತ್ಯಾಸ ಅಂತ ಅನಿಸೋದೇ ಇಲ್ಲ. ಒಬ್ಬೊಬ್ಬ ಸ್ನೇಹಿತನ ಮನೆಗೂ ಒಂದೊಂದು ದಿವಸ ಹೋಗಿ ಮಾತಾಡ್ಕೊಂಡು ಬಂದಂತೆ, ಹರಟುಕೊಂಡು ಬಂದಂತೆ, ಅವರು ಅನೇಕ ವ್ಯಕ್ತಿಗಳ ಜೊತೆಗೆ
ಬಗೆಬಗೆಯಾದ ತ್ರಿಕರಣ ಸಂಬಂಧಗಳನ್ನು ಇಟ್ಕೊಳ್ತಾರೆ. ನೀವು ಬರೀ ಹರಟು ಬರ್ತೀರಾ, ನಾವು ಇನ್ನೆಷ್ಟಕ್ಕೂ ಹೋಗಿ ಬರ್ತೀವಿ ಅಂತಾರೆ. ಅದೇನು, ಐದಿಂದ್ರಿಯಗಳೊಳಗೆ ನಾಲ್ಕು ಉತ್ತಮ ಒಂದು ಅಧಮವೇ ಅಂತ ರಾಘವಾಂಕನ ಚಂಡಾಲತಿಯರು ಕೇಳಲಿಲ್ವೇ? ಆ ರೀತಿಯಾಗಿ ಕೇಳ್ತಾರೆ. ಅದಕ್ಕೆ ಏನನ್ನಬೇಕು? ಒಂದು ಊರಿನಲ್ಲೇನೆ ಒಂದು ಗುಂಪು ಹೀಗೆ ಬದುಕ್ತಾ ಇದೆ, ಮತ್ತೊಂದು ಗುಂಪು ಹಾಗೆ ಬದುಕ್ತಾ ಇದೆ ಅಂದರೆ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ವ್ಯತ್ಯಾಸಗಳು ಹೇಗೆ ಕಾಣುತ್ತವೆ? ಇದನ್ನು ಸರಿ ತಪ್ಪು ಅಂತ ಹೇಳೋದಲ್ಲ, ಇವೆಲ್ಲ ಇವೆ ಜಗತ್ತಿನಲ್ಲಿ. ಹಾಗಿದ್ದಾಗ ನಮ್ಮ ಗತಿ ಏನಾಗಬೇಕು? ನಾವಿದರಿಂದ ಕ್ಷೋಭೆಗೊಳ್ಳದೆ ನಮ್ಮದಾದ ಸರಿ ಎಷ್ಟು ಅಷ್ಟು ಕಂಡುಕೊಳ್ಬೇಕು. ನಮ್ಮದಾದ ಸರಿ ನಮಗೆ ಕಂಡುಕೊಳ್ಳೋದಕ್ಕೆ ಸಾಧ್ಯವ? ಅದಕ್ಕೆ ಪ್ರಯತ್ನ ಪಡಬೇಕು. ಮುಂಚೆ ಆದರೆ ಎಲ್ಲ ವಿಷಯಗಳು ನಮ್ಮ ಕಣ್ಣು ಕಿವಿಗಳಿಗೆ ರಾಚುವಂಥ ತಂತ್ರಜ್ಞಾನ ಕೌಶಲ ಇರಲಿಲ್ಲ, ಸಂವಹನ ಕೌಶಲ ಇರಲಿಲ್ಲ. ಈಗ ಕಾಲ ದೇಶಗಳನ್ನು ಮೀರಿ ಎಲ್ಲ ಮಾಹಿತಿಯು ಅಧಿಕಾರಿ ಅನಧಿಕಾರಿ ಪಾಕ ಅಪಾಕ ಪರಿಪಾಕ ಅಪರಿಪಾಕ ಅನ್ನುವ ಭೇದ ಇಲ್ಲದೆ ಎಲ್ಲರಿಗೂ ಕುಮ್ಮರಿಸಿದಂತೆ ಸಿಗ್ತಾ ಇದ್ದಾಗ ಏನು ಮಾಡಬೇಕು? ಈ ವಿಜ್ಞಾನ ತಂತ್ರಜ್ಞಾನ ಮತ್ತು ಪ್ರಜಾಪ್ರಭುತ್ವ ಅಂದರೆ ಆಲ್ ಆರ್ ಈಕ್ವಲ್ ಅನ್ನುವಂಥದ್ದು ಪ್ರಜಾಪ್ರಭುತ್ವ, ಅದರ ಕರಾಲರಿ ನೋಬಡಿ ಈಸ್ ಅಬೌವ್ ಮಿ ಅನ್ನುವಂಥದ್ದು ಕೂಡ. ಹಾಗಿದ್ದಾಗ ನಾನು ಎಲ್ಲರಿಗೂ ಸಮ ಅಂತನ್ನುವುದು ಒಂದು, ಮತ್ತು ವಿಜ್ಞಾನ ತಂತ್ರಜ್ಞಾನಗಳು ಎಲ್ಲರಿಗೂ ಕೂಡ ತಮ್ಮ ತಿಳುವಳಿಕೆಯನ್ನು ಕೊಡಬಲ್ಲವು ಅಂತನ್ನುವುದು ಇನ್ನೊಂದು. ಹೀಗೆ ಬಂದಿದೆ. ಮತ್ತೆ ನನ್ನ ಹಕ್ಕು ಅನ್ನುವಂಥದ್ದು ಒಂದಿದೆ. ಪ್ರಜಾಪ್ರಭುತ್ವ ರೈಟ್ ಕಾನ್ಷಿಯಸ್ ಆಗಿರುವಂಥದ್ದು, ಡೆಮೋಕ್ರಸಿ ಈಸ್ ಆಲ್ವೇಸ್ ರೈಟ್ ಕಾನ್ಷಿಯಸ್. ಆಮೇಲೆ ಅದರ ಹಿಂಭಾಗದಲ್ಲಿ ಡ್ಯೂಟಿ ಎನ್ನುವಂಥದ್ದು ಬರುತ್ತದೆ. ತಂತ್ರಜ್ಞಾನದಲ್ಲೂ ಅಷ್ಟೇ, ಕತ್ತಿ ನನ್ನ ಕೈಗೂ ಇರಬಹುದು ಮತ್ತೊಬ್ಬನ ಕೈಗೂ ಇರಬಹುದು, ಅದರ ಶಕ್ತಿ ಹಾಗೇನೆ. ಹೀಗಿರುವಾಗ ಇವುಗಳು ನಮಗೆ ಬಂತು ಅಂದರೆ ನಾವು ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ತಿಳ್ಕೊಳ್ಳುವ ಅನಿವಾರ್ಯತೆ ಬರುತ್ತೆ. ಅಂದರೆ ವಿಜ್ಞಾನ ತಂತ್ರಜ್ಞಾನಗಳು ಮತ್ತು ಪ್ರಜಾಪ್ರಭುತ್ವ ಸಮಾನತೆಗಳಿಂದಾಗಿ ಪ್ರತಿಯೊಬ್ಬನಿಗೂ ಕೂಡ ಜ್ಞಾನಿಯಾಗುವ ಅನಿವಾರ್ಯತೆ ಬರುತ್ತೆ. ಆಗ್ತಾನೋ ಬಿಡ್ತಾನೋ, ಆದರೆ ಉದ್ಧಾರವಾಗ್ತಾನೆ, ಆಗದೇ ಇದ್ದರೆ ಸರ್ವನಾಶವಾಗ್ತಾನೆ. ಈ ಸಂಘರ್ಷದಲ್ಲಿ, ಸಂದಿಗ್ಧದಲ್ಲಿ, ಈ ಸಂಧಿಕಾಲದಲ್ಲಿ ನಾವಿದ್ದೀವಿ. ಹಾಗಿದ್ದಾಗ ನಾವು ಏನು ಮಾಡಬೇಕು? ಪ್ರಜಾಪ್ರಭುತ್ವವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ವಿಜ್ಞಾನ ತಂತ್ರಜ್ಞಾನಗಳನ್ನು ತಡೆಯೋಕ್ಕಾಗೋದಿಲ್ಲ. ಹಾಗಿದ್ದಾಗ ನಾವು ಜ್ಞಾನಿಗಳಾಗುವ ಪ್ರಯತ್ನ ಮಾಡಬೇಕು. ಅಂದರೆ ಈ ಸಮಾನತೆ ಮತ್ತು ಸರ್ವ ಸಮಾನಾಧಿಕಾರ, ಇದರ ಜೊತೆಗೆ ಸರ್ವ ವಿಷಯಗಳ ಒಂದು ಪ್ರಾಪ್ತಿ ಅನ್ನುವಂಥದ್ದನ್ನು ನಾವು ಹೇಗೆ ಗ್ರಹಿಸಿಕೊಳ್ಳಬೇಕು ಅನ್ನೋದನ್ನು ನೋಡಿಕೊಳ್ಳಬೇಕು. ಅದಕ್ಕೆ ತತ್ವಜ್ಞಾನ ತುಂಬ ಪ್ರಯೋಜನಕಾರಿಯಾಗಬಲ್ಲದು. ಇನ್ನು ಯಾವುದಕ್ಕಿಂತಲೂ ವೇದಾಂತ ತತ್ವಚಿಂತನ ಇಲ್ಲಿ ನಮಗೆ ಬಹಳ ಮುಖ್ಯವಾಗುತ್ತದೆ, ಅದನ್ನು ಗಮನಿಸಿಕೊಳ್ಳಬಹುದು. ಮುಂದಿನ ಸೂತ್ರ ಹೇಳುತ್ತೆ 45, ಅಭಿಲಾಷಾತ್ ಬಹಿರ್ಗತಿ ಸಂವಾಹ್ಯಸ್ಯ. ಅಲ್ಲಿ ನೆಮ್ಮದಿ ಇರತಕ್ಕಂಥ ನೆಲೆಯಿಂದ ಆಚೆಗೆ ಬಂದು ಜಗತ್ತಲ್ಲಿರಬೇಕು ಅಂದರೆ ಹಾಗೂ ಇರಬಹುದು. ಬೌದ್ಧರಲ್ಲಿ ಒಂದು ಪದ್ಧತಿ ಉಂಟು, ಒಂದಷ್ಟು ವರ್ಷ ಸನ್ಯಾಸಿಯಾಗಿದ್ದ ಮೇಲೆ ಆಚೆಗೆ ಬಂದು ಮದುವೆ ಮಾಡಿಕೊಳ್ಳಬಹುದು, ಮತ್ತೆ ಇದು ಬೋರ್ ಆದರೆ ಹೋಗಬಹುದು ಸಂಸಾರಕ್ಕೆ ಅಂತ. ನಮ್ಮಲ್ಲಿ ಹಾಗೆ ಇಲ್ಲ. ಸನಾತನ ಧರ್ಮದಲ್ಲಿ ಆರೂಢ ಪತಿತ ಅಂತ, ಹತ್ತು ಬಿದ್ದ ಮೇಲಿಂದ ಹೋಯಿತು ಕಥೆ. ಆದರೆ ಇಲ್ಲಿ ಹಾಗಲ್ಲ, ನಿನಗೆ ಸಾಕಾಯಿತು ಅಂದರೆ ಅಲ್ಲಿಗೆ ಹೋಗಿ ಇರು ಅಂತ. ಇದನ್ನು ಸಾರ್ವತ್ರಿಕ ಮಾಡಿದಾಗ ವ್ಯವಸ್ಥೆಗೆ ಒಂದು ಭಂಗ ಬರುತ್ತದಲ್ವಾ, ಅದು ನೋಡಬೇಕಾದದ್ದು. ಬೌದ್ಧ ಮತದ ಒಂದು ಕುಸಿತ ಆಗಿದ್ದೆ ಈ ರೀತಿಯಾದ ಶೈಥಿಲ್ಯಗಳಿಂದ ಅಂತ. ಆದರೆ ಅಲ್ಲಿ ಒಂದು ಅರ್ಥ ಇಲ್ಲವೇ ಅಂತನ್ನುವುದನ್ನು ಕಾಣಬಹುದು. ಏಕೆಂದರೆ ಅವನಿಗಾಗಲಿಲ್ಲ ಅಂತನೋ, ಅವನಿಗೆ ಬೇಕಿಲ್ಲ ಅಂತಲೋ ಬರೋದಕ್ಕೆ ಅವಕಾಶ ಇದೆಯಲ್ಲ. ನಥಿಂಗ್ ಶುಡ್ ಬಿಕಮ್ ಎ ಕ್ಲೋಸ್ಡ್ ಥಿಂಗ್, ನಥಿಂಗ್ ಶುಡ್ ಬಿ ಎ ನಾನ್ ರಿಟರ್ನ್ ಚೇಂಬರ್ ಅಂತನ್ನುವ ಮಾತು ಈ ಆಧುನಿಕ ಜಗತ್ತಿನಲ್ಲಿ ಕೇಳಿಬರುತ್ತೆ. ಏಕೆಂದರೆ ನನಗೆ ಈ ಕೋರ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಚೆಗೆ ಬರಬಹುದಲ್ವಾ, ವಿಡ್ರಾ ಮಾಡ್ಕೊಳ್ಬಹುದಲ್ವಾ ಅಂತನ್ನುವುದನ್ನು ಯಾರು ಬೇಡ ಅನ್ನೋದಕ್ಕೆ ಸಾಧ್ಯ ಅಂತ. ಆದರೆ ಇಲ್ಲಿ ಆ ತರಹ ಆಸಕ್ತಿಯಿಂದ ಬಂದದ್ದಲ್ಲ, ಸ್ವಯಂ ಪ್ರೇರಣೆಯಿಂದ ಪರಿಪೂರ್ಣತೆಯಿಂದ ಆಚೆಗೆ ನಾನು ಬರ್ತೀನಿ ಸುಮ್ಮನೆ ಇರ್ತೀನಿ ಅಂತನ್ನುವಂಥ ಸ್ಥಿತಿ ಅಂತ ಅದನ್ನು ನೋಡಬೇಕು. ತದಾರೂಢ ಪ್ರಮಿತ, ತದಾರೂಢ ಪ್ರಮಿತೇ ಅಸ್ತಕ್ಷಯ ಜೀವ ಸಂಕ್ಷಯ. ಮತ್ತೆ ಆತ್ಮಜ್ಞಾನಿ ಆದವನು ಲೋಕದಲ್ಲಿ ಬಂದಾಗಲೂ, ಲೋಕದಲ್ಲಿ ಎಷ್ಟೇ ತೊಡಗಿಕೊಂಡಾಗಲೂ ಸಂತೋಷ ಇರುತ್ತದೆ ಅಂತ ಅದನ್ನು ಒಪ್ಪಬಹುದು. ಏಕೆಂದರೆ ಒಬ್ಬ ಡಿಗ್ರಿ ತಗೊಂಡು ಆಮೇಲೆ ಡಿಗ್ರಿನ ವಿಶ್ವವಿದ್ಯಾಲಯಕ್ಕೆ ಸರೆಂಡರ್ ಮಾಡಿದ್ರೆ ಅವನ ಹೆಸರು ಪಕ್ಕ ಡಾಕ್ಟರ್ ಅಂತಲೋ ಮತ್ತೊಂದು ಹಾಕ್ಕೊಳ್ಳೋಕ್ಕಾಗೋಲ್ವಾದರೂ ಅವನ ಜ್ಞಾನವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಆ ಸಂಸ್ಕಾರದಿಂದ ಅವನಿಗಿರುವಂಥ ಪರಿಪಾಕ ಇದ್ದೇ ತೀರುತ್ತದೆ ಅಂತ. ಹೊರಗಿನ ಬಿರುದು ಬಾವಲಿಗಳನ್ನು ಎಷ್ಟು ಕಿತ್ತುಕೊಟ್ಟರು ಅದು ಇದ್ದೇ ಇರುತ್ತಲ್ಲ, ಅದು ಹೋಗುವಂಥದ್ದಲ್ಲ. ಇದು ನಾವು ಗಮನಿಸಬೇಕಾದದ್ದು.
ಯಾರೂ ನಮ್ಮ ಉಪಾಧಿಗಳನ್ನು ಕಿತ್ತುಕೊಳ್ಳಬಹುದು, ನಿರುಪಾಧಿಯಾದ ಆನಂದವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಲೋಕ ವರ್ತನೆಯಲ್ಲಿದ್ದಾಗಲೂ ಜ್ಞಾನಿಗೆ ಆನಂದ ಇರುತ್ತದೆ ಅಂತ. ಆಗ ಭೂತ ಕಂಚುಕಿ ತದಾ ವಿಮುಕ್ತೋ ಭೂಯ ಪತಿ ಸಮಃ ಪರಃ. ಮತ್ತೆ ಅವನು ಪಂಚಭೂತಗಳ ಕಂಚುಕಗಳು ಆವರಣಗಳಿಂದ ಮೀರಿದವನಾಗಿ ಪರಶಿವನಿಗೆ ಸಮಾನನಾಗಿ ಆನಂದ ಪಡ್ತಾನೆ ಇರ್ತಾನೆ. ಅವನಿಗೆ ಜ್ಞಾನ ಆದ ತಕ್ಷಣ ಸಾವು ಬರದೇ ಇರೋದಕ್ಕೆ ಏನು ಕಾರಣ? ಜ್ಞಾನ ಆದಮೇಲೆ ಇನ್ನು ಮುಗೀತಲ್ಲ ಬದುಕು, ಸತ್ತೇ ಹೋಗ್ಬೋದಲ್ವ. ನೈಸರ್ಗಿಕ ಪ್ರಾಣ ಸಂಬಂಧ, ಯಾಕೆಂದರೆ ನಿಸರ್ಗ ಸಹಜವಾಗಿ ಪ್ರಾಣದ ಜೊತೆಗೆ ಸಂಬಂಧ ಇಟ್ಟುಕೊಂಡಿರೋದ್ರಿಂದ ಅವನಿಗೆ ಸಾವು ಅನ್ನೋದು ತತ್ಕ್ಷಣ ಬರೋದಿಲ್ಲ ಅಂತ. ಈ ಬಗ್ಗೆ ದೊಡ್ಡ ಚರ್ಚೆಗಳು ಉಂಟು. ಸದೇಹ ಮುಕ್ತಿಯನ್ನು ಅಂದರೆ ಜೀವನ್ ಮುಕ್ತಿಯನ್ನು ಪಡೆದ ಮೇಲೆ 15 ದಿವಸದಲ್ಲಿ ಅವನು ದೇಹವನ್ನು ಬಿಡ್ತಾನೆ, ಒಂದು ಪಕ್ಷದಲ್ಲಿ ಬಿಡ್ತಾನೆ, ತಿಂಗಳಲ್ಲಿ ಬಿಡ್ತಾನೆ, ಒಂದು ಮಂಡಲ ಕಾಲದಲ್ಲಿ ಬಿಡ್ತಾನೆ, 7 ದಿವಸಗಳಲ್ಲಿ ಬಿಡ್ತಾನೆ ಅಂತ ಹೀಗೆಲ್ಲ ಹೇಳ್ತಾರೆ. ಅದು ಯಾರೂ ಲೆಕ್ಕ ಹಾಕಿ ಇಲ್ಲ. ಆದರೆ ಕೇವಲ ಅದ್ವೈತ ವೇದಾಂತದಲ್ಲಿ ಹಾಗೇನೂ ಹೇಳಿಲ್ಲ. ಗೌಣವಾದ ಮುಕ್ತಿ ಅಂದರೆ ವಿದೇಹ ಮುಕ್ತಿ, ಪ್ರಧಾನ ಮುಕ್ತಿ, ಮುಖ್ಯವಾದ ಮುಕ್ತಿ ಅಂತಂದರೆ ಜೀವನ್ ಮುಕ್ತಿ, ಸದೇಹ ಮುಕ್ತಿ ಅಂತಲೇ ಹೇಳುವಂಥದ್ದುಂಟು. ಆದರೆ ಈ ಥರದ್ದೆಲ್ಲ ಆಮೇಲೆ ತಂತ್ರಗ್ರಂಥಗಳಲ್ಲಿ ತುಂಬ ಪ್ರಚಾರವಾಗಿದೆ. ಶ್ರೀರಾಮಕೃಷ್ಣ ಪರಮಹಂಸರು ಮೊದಲಾದವರು ಕೂಡ ಹೇಳ್ತಾರೆ, ಬ್ರಹ್ಮಜ್ಞಾನವಾದ ಮೇಲಿಂದ ಆ ದೇಹ ತಾಳೋದಿಲ್ಲ, ಅವನನ್ನು ಬೇಗ ಒಗಾಯಿಸಿಬಿಡುತ್ತೆ ಕಂತೆಯನ್ನು ಅಂತ. ಅದನ್ನು ನಿಶ್ಚಯವಾಗಿ ಹೇಳೋದು ತುಂಬ ಕಷ್ಟ ಇದೆ. ಏನೆಂದರೆ ಕಾರ್ಯಕಾರಣ ಭಾವಗಳನ್ನು ಮೀರಿದ ಸ್ಥಿತಿ ಪಡೆದ ಮೇಲೆ ಆ ಸ್ಥಿತಿಯನ್ನು ನಾವು ಕಾರ್ಯಕಾರಣ ಭಾವದ ಚೌಕಟ್ಟಿನ ಮೂಲಕ ಹೇಗೆ ವ್ಯಾಖ್ಯಾನ ಮಾಡುವುದು? ಮೊನ್ನೆಯಷ್ಟೇ ಹೇಳಿದೆ, ಗಜಗಡ್ಡಿಯಿಂದ ನೀರನ್ನು ಎಳೆದಂತೆ, ಗಡಿಯಾರ ಇಟ್ಟುಕೊಂಡು ಬಟ್ಟೆ ನೆಳೆದಂತೆ, ಬೇರೆ ಬೇರೆ ಅಳತೆಗೋಲಿಂದ ಬೇರೆ ಬೇರೆ ದ್ರವ್ಯಗಳನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ ಅಂತ. ಆಮೇಲೆ ನಾಸಿಕಾಂತರ್ಮಧ್ಯ ಸಂಯಮಾತ್ ಕಿಮತ್ರ ಸವ್ಯ ಅಪಸವ್ಯ ಸೌಷಮ್ನೇಶು. ನಾಸಿಕಾಗ್ರದ ದೃಷ್ಟಿಯಿದ್ದು ಮತ್ತು ಈ ಇಡ ಪಿಂಗಳಗಳ ನಡುವಣ ಕುಂಡಲಿನಿ ಸುಷುಮ್ನ ನಾಡಿಯಲ್ಲಿ ಹರಿಯುವ ಮೂಲಕವಾಗಿ ಅವನು ಸದಾಕಾಲ ಜಾಗೃತವಾದ ಕುಂಡಲಿನಿ ಉಳ್ಳವನಾಗಿರ್ತಾನೆ. ಅವನಿಗೆ ಇನ್ಯಾವುದೇ ರೀತಿಯಾದ ದೇಹದ ಭಾನವೂ ಇರುವುದಿಲ್ಲ. ಭೂಯಸ್ಯಾತ್ ಪ್ರತಿಮೀಲನಂ. ಮತ್ತೆ ಅವನು ವಿಶ್ವದ ಜೊತೆಗೆ ಒಂದಾಗಿ ದೇಹ ಬಿಟ್ಟ ಮೇಲೂ ನೆಮ್ಮದಿಯಾಗಿರ್ತಾನೆ. ಭೂಯಸ್ಯಾತ್ ಪ್ರತಿಮೀಲನಂ ಅಂತಂದರೆ ವಿದೇಹ ಮುಕ್ತಿಯು ಅವನಿಗೆ ಕೇವಲ ಬ್ರಹ್ಮಪ್ರಾಪ್ತಿ, ಸಚ್ಚಿದಾನಂದ ಘನ ಶಿವದ ಜೊತೆ ಇರ್ತಾನೆ ಅನ್ನುವಂಥದ್ದು. ಇಲ್ಲಿಗೆ ಸಾಮಾನ್ಯ ಶಿವಸೂತ್ರಗಳ ಪ್ರಮೇಯಗಳೆಲ್ಲ ಮುಗಿಯುತ್ತದೆ. ತುಂಬ ಪುನರುಕ್ತಿ ಇದ್ದಂತೆ ತಮಗೂ ಕಾಣಿಸಬಹುದು. ಕಾರಣ ಇಷ್ಟೇ, ವೇದಾಂತ ಕೊಡೋದೊಂದು ಕಾಸು, ಅದನ್ನು ಕೋಣೆ ತುಂಬ ಹಾಸು ಅಂದಾಗ ಈ ಥರದ್ದೆಲ್ಲ ಆಗುತ್ತೆ. ಎಷ್ಟೆಷ್ಟು ವಿಸ್ತಾರ ಮಾಡೋಕ್ಕೂ ಆಗೋಲ್ಲ. ಜಗದ್ವ್ಯಾಪಾರವಾದರೆ ತುಂಬ ವಿಸ್ತಾರ ಮಾಡಬಹುದು. ವೇದಾಂತ ಅನ್ನುವುದೇನೆ, ತತ್ವ ಅನ್ನುವುದೇನೆ ಸಮಾಸ, ಸಂಕ್ಷೇಪ ಮಾಡುವಂಥದ್ದು. ವ್ಯಾಸ ವಿಸ್ತಾರವಾದದ್ದು ಅಲ್ಲ. ಯಾಕೆಂದರೆ ಜಗತ್ತಿನ ಸ್ವರೂಪವೇ ಪರಾಕ್ ಅಂತ, ಹೊರಗೆ ಹೊರಗೆ ಬರುವಂಥದ್ದು. ತತ್ವದ ದೃಷ್ಟಿಯೇ ಪ್ರತ್ಯಕ್, ಒಳಗೆ ಒಳಗೆ ಸೇರುವಂಥದ್ದು. ಹಾಗಾಗಿ ಒಳಸೇರುವಂಥದ್ದನ್ನು ಹಿಂಜುತ್ತಾ ಹೋದರೆ ಪುನರುಕ್ತಿ ಬಾರದೆ ಏನಾಗುತ್ತದೆ? ಈ ಸಮಸ್ಯೆ ವೇದ ಪುರಾಣ ಆಗಮಾದಿಗಳಿಗೆ ಯಾವುದಕ್ಕೂ ತಪ್ಪಿಲ್ಲ, ಯಾವುದಕ್ಕೂ ತಪ್ಪಿಲ್ಲ. ವಿತ್ ಡ್ಯೂ ರೆಫರೆನ್ಸ್ ಟು ಆಲ್ ದೋ ಸ್ಕ್ರಿಪ್ಚರ್ಸ್, ಅಲ್ಲಿ ಸಾರವತ್ತಾದ್ದನ್ನು ತೆಗೆದುಕೊಂಡ್ರೆ ಸಾಕಷ್ಟು ಬೇರೆದೆಲ್ಲ ಹೊರಟು ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಜಗತ್ ವಿಷಯದ್ದು ನೋಡಿ ಎಷ್ಟು ಕೂಡ ಇರುತ್ತೆ, ಎಷ್ಟು ವಿಸ್ತಾರವಾಗುತ್ತೆ. ಹಾಗಾಗಿ ವೇದಾಂತವನ್ನು ಅಧ್ಯಯನ ಮಾಡೋದು ಒಂದು ರೀತಿ ಸುಲಭ. ಅದು ಚಿಕ್ಕದಾಗಿರುವಂಥದ್ದು, ಚೊಕ್ಕವಾಗಿರುವಂಥದ್ದು ಅಂತ. ಆದರೆ ಒಂದು ಶಾಸ್ತ್ರ ಅಂತ ಮಾಡಿದ ಮೇಲೆ ಒಂದು ಕ್ರಮ ಅಂತ ಏರ್ಪಡಿಸಬೇಕಾಗುತ್ತೆ. ಆ ಕ್ರಮಕ್ಕಾಗಿ ಅಷ್ಟಿಷ್ಟು ಹಿಗ್ಗಿಸ್ತಕ್ಕಂಥದ್ದು, ಜಗ್ಗಿಸ್ತಕ್ಕಂಥದ್ದು ಮಾಡುವುದು ಅನಿವಾರ್ಯವಾಗಿಬಿಡುತ್ತೆ. ಈ ಅನಿವಾರ್ಯ ಯಾತನೆಯನ್ನು ತಡ್ಕೊಳ್ಳದೆ ಬೇರೆ ಗತಿ ಇಲ್ಲ. ಸಾಧಕರಿಗೆ ಒಂದಷ್ಟು ಪ್ರಯೋಜನವಾಗುತ್ತದೆ, ಅವರಿಗೆ ಸಿದ್ಧಿಯಾಗದೇ ಇದ್ದರೂ ಸಮಾಧಾನವಂತೂ ಆಗುತ್ತೆ. ಅದಕ್ಕಾಗಿ ಆದರೂ ನೋಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಯೋಗ ವಾಸಿಷ್ಠ ಮತ್ತು ವಿಜ್ಞಾನ ಭೈರವ ಮೊದಲಾದ ಗ್ರಂಥಗಳು ಎಷ್ಟೋ ವಿವರಗಳನ್ನು ಕೊಡುತ್ತವೆ. ಯೋಗ ವಾಸಿಷ್ಠವಂತೂ ರಾಮಾಯಣದಷ್ಟು ದೊಡ್ಡ ಗ್ರಂಥ, ಬೇಕಾದಷ್ಟು ವಿವರಗಳು ಅಲ್ಲಿ ಬರುತ್ತವೆ. ವಿಜ್ಞಾನ ಭೈರವ ಕಾಶ್ಮೀರ ಶೈವ ದರ್ಶನಕ್ಕೆ ಮುಖ್ಯವಾದಂಥ ಒಂದು ಗ್ರಂಥ ಅದು. ಪಾರ್ವತಿ ಪರಮೇಶ್ವರರ ಸಂವಾದ ರೂಪ ಆಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಹತ್ತಿರ 160 ಶ್ಲೋಕಗಳು ಅದಕ್ಕೆ ಇದೆ. ಅಷ್ಟರೊಳಗೆ ಅನೇಕ ವಿವರಗಳನ್ನು ಅದು ಹೇಳುತ್ತೆ. ಅನೇಕ ಪ್ರಕರಣಗಳಲ್ಲಿ ಅನೇಕ ಧ್ಯಾನದ ಯೋಗದ ಮಾರ್ಗಗಳನ್ನು ಹೇಳುತ್ತೆ. ಕೆಲವು ವಾಕ್ಯಗಳು ತುಂಬ ಬ್ರಿಲಿಯೆಂಟ್ ಅಂತಿವಲ್ಲ, ದೇದೀಪ್ಯಮಾನವಾದದ್ದು,
ಅವುಗಳು ಈ ದರ್ಶನಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡುತ್ತವೆ. ಯತ್ರ ಯತ್ರಾಕ್ಷ ಮಾರ್ಗೇಣ ಚೈತನ್ಯಂ ಯಜ್ಯತೆ ವಿಭೋಹೋ ತಸ್ಯ ತನ್ಮಾತ್ರ ಧರ್ಮಿತ್ವಾತ್ ಚಿಲ್ಲಯಾತ್ ಭರಿತಾತ್ಮತ. ತುಂಬ ಸೊಗಸಾದ ವಾಕ್ಯ ಇದು. ಎಲ್ಲಿ ಎಲ್ಲಿ ಇಂದ್ರಿಯಗಳ ಮಾರ್ಗದಿಂದ ಚೈತನ್ಯವು ಅಂದರೆ ಆತ್ಮದ ಚೈತನ್ಯವು ತೋರಿಕೊಳ್ತಾ ಇರ್ತದೆಯೋ ಅಲ್ಲಿ ಆ ತನ್ಮಾತ್ರ ಧರ್ಮಿತ್ವಾತ್ ಆಯಾ ವಿಷಯಗಳ ಧರ್ಮದಿಂದ ಧರ್ಮಧಾರಣತ್ವದಿಂದ ಆನಂದಾನುಭವ ಆಗಿ ತುಂಬುತನ ಬರುತ್ತದೆ ಅಂತ. ಇದು ತುಂಬ ವಿಶಿಷ್ಟವಾಗಿದೆ. ಯಾಕೆಂದರೆ ಎಲ್ಲಿ ಎಲ್ಲಿ ನಮಗೆ ಇಂದ್ರಿಯಗಳ ಮೂಲಕವಾಗಿ ಸಂತೋಷ ಸಿಗ್ತಾ ಇದೆಯೋ ಅದನ್ನು ಗಮನಿಸಿಟ್ಟು ನೋಡಿಕೊಂಡ್ರೆ ಅದು ಬ್ರಹ್ಮಾನಂದಕ್ಕೆ ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲಿ ಕಟ್ಟಕಡೆಯ ವಿಷಯಾನಂದ ಪ್ರಕರಣ ಅಂತ, ಅದು 15 ಪ್ರಕರಣಗಳಿರ್ತಕ್ಕಂಥದ್ದು ಪಂಚದಶಿ ಗ್ರಂಥ. ಅದರೊಳಗೆ ದೀಪ ಪಂಚಕ, ವಿವೇಕ ಪಂಚಕ, ಆನಂದ ಪಂಚಕ ಅಂತ 3 ಮುಖ್ಯ ಭಾಗಗಳಾಗಿ ಒಂದೊಂದರೊಳಗೂ 5-5 ಅಂತಾಗಿ 5-3 15 ಅಂತಿದೆ. ಕಟ್ಟಕಡೆಯಲ್ಲಿ ವಿಷಯಾನಂದ ಪ್ರಕರಣ ಅಂತ ಬರುತ್ತೆ. ವಿಷಯಾನಂದವೇ ಬ್ರಹ್ಮಾನಂದದ ಪ್ರವೇಶ ದ್ವಾರ ಅಂತ ಅವರು ಕರೀತಾರೆ. ಕಾರಣ ಸಾಮಾನ್ಯವಾದ ಸುಖವನ್ನು ಇಂದ್ರಿಯಗಳಿಂದ ಲಭಿಸುವಂಥ ಸುಖವನ್ನು ಒಬ್ಬ ಗಮನಿಸಿಕೊಂಡ್ರೆ ಅದು ಬ್ರಹ್ಮದ ಅಭಿವ್ಯಕ್ತಿ ಅಂತಲೇ ಗೊತ್ತಾಗುತ್ತೆ. ಅಭಿನವಗುಪ್ತ ಒಂದು ಕಡೆ ಹೇಳ್ತಾನೆ, ಈ ಬ್ರಹ್ಮಾನಂದದ ಮುಂದೆ ಇವೆಲ್ಲ ತುಂತುರುಗಳು ಅಂತ, ಪೃಷತ್ ಬಿಂದು ಅಂತನ್ನುವ ಮಾತನ್ನು ಹೇಳ್ತಾನೆ. ಆದರೆ ಅದು ಅಲ್ಲಿಯ ಬಿಂದುಗಳನ್ನುವುದಂತೂ ನಿಜವಲ್ಲ, ಅಲ್ಲಿಯೇ ಬಂದಿರತಕ್ಕಂಥ ಎಳೆಗಳಲ್ವ. ಹೀಗಾಗಿ ಅವೆಲ್ಲ ಕಿಡಿಗಳಂತೆ ಆ ಆತ್ಮತತ್ವದ್ದಾಗಿ ಪರಿಣಮಿಸ್ತಾ ಇರ್ತವೆ. ಅದನ್ನು ಗಮನಿಸಿಕೊಳ್ಳಿ ಮೊದಲು. ಹಾಗಾಗಿ ಇಂದ್ರಿಯಾನಂದವನ್ನು, ವಿಷಯಾನಂದವನ್ನು ತಿರಸ್ಕರಿಸಬೇಡಿ, ಅರೆ ವಿಷಯಾನಂದದಲ್ಲಿ ಗಮನವನ್ನು ಇಟ್ಟುಕೊಳ್ಳಿ ಅಂತನ್ನುವ ಮಾತನ್ನು ವಿಜ್ಞಾನ ಭೈರವ ಹೇಳುತ್ತದೆ. ಆಮೇಲೆ ಇನ್ನೊಂದು ಮಾತದು ತಿಳಿಸುತ್ತೆ, ಯದವೇದ್ಯಂ ಯದಗ್ರಾಹ್ಯಂ ಯಚ್ಛೂನ್ಯಂ ಯದಭಾವಗಂ ತತ್ಸರ್ವಂ ಭೈರವಂ ಭಾವ್ಯಂ ತದಂತೆ ಬೋಧ ಸಂಭವ. ಯಾವುದು ತಿಳಿಯೊಲ್ಲ, ಯಾವುದು ಹಿಡಿಯೊಲ್ಲ, ಯಾವುದು ಶೂನ್ಯ, ಯಾವುದು ಬುದ್ಧ್ಯತೀತ ಅಂತ ಇದೆ, ಅದೇ ಭೈರವವಾದದ್ದು ಅಂತಂದರೆ ಅದು ಬ್ರಹ್ಮತತ್ವ, ಅದು ಕಡೆಗೆ ತಿಳಿಯುತ್ತೆ ಅಂತ. ಹೀಗಾಗಿ ಒಂದು ಭರವಸೆ, ನಮಗೆ ಅರ್ಥ ಆಗಲಿಲ್ಲ, ನಮಗೆ ಗೊತ್ತಾಗಲಿಲ್ಲ, ಅದೇ ಕಡೆಗೆ ಆಗತ್ತೆ ಅಂತಕ್ಕಂಥದ್ದು. ನನ್ನೆಯೇ ಕೇನೋಪನಿಷತ್ತಿನ ವಾಕ್ಯವನ್ನು ನಾನು ಹೇಳಿದೆ, ಯಾರು ನನಗೆ ಗೊತ್ತಿಲ್ಲ ಅಂತಾರೋ ಅವರಿಗೆ ಅದು ಗೊತ್ತಾಗಿರುತ್ತೆ, ಯಾರು ಗೊತ್ತಿದೆ ಅಂತಾರೋ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ತಂತ್ರ ಗ್ರಂಥಗಳು ಹೇಳುತ್ತವೆ, ಸ್ವತಂತ್ರಂ ಪರಿಪೂರ್ಣಂಚ ಶಿವಾಖ್ಯಂ ಶೂನ್ಯಧಾಮ ತತ್ ತತ್ವಾನಿ ಎತ್ರ ಲೀಯಂತೆ ಯಸ್ಮಾತ್ ಸಮುದಯಂತಿ ಚ ಅಂತ. ಎಲ್ಲಿಯೆಲ್ಲ ಕರಗುತ್ತೋ, ಎಲ್ಲಿಯೆಲ್ಲ ಹುಟ್ಟುತ್ತೋ ಅದು ನಿಜವಾದ ನೆಲೆ. ಆ ನೆಲೆ ನಮಗೆ ಅರ್ಥವಾಗಲೇಬೇಕು, ಅರ್ಥವಾಗದೆ ಹೇಗಿರೋದಕ್ಕೆ ಸಾಧ್ಯ ಅಂತ. ಮತ್ತು ಈ ಆಗಮ, ಉಪನಿಷತ್ ಇತ್ಯಾದಿ ಆರ್ಷ ಗ್ರಂಥಗಳಲ್ಲಿ ಪ್ಯಾರಾಡಾಕ್ಸಿಕಲ್ ಸ್ಟೇಟ್ಮೆಂಟ್ಸ್ ಅಂತಿವಲ್ಲ, ಅಂದರೆ ಸ್ವವಿರೋಧ ಇರುವಂತೆ ತೋರುವ ವಿರೋಧಾಭಾಸದ ಉಕ್ತಿಗಳು ಹೇರಳ. ಒಂದು ಮಾತು ನೋಡಿ, ನಮೇ ಬಂಧೋ ನಮೇ ಮೋಕ್ಷೋ ಮೇ ಭೀತಸ್ಯೈತ ಭೀಷಿಕಾ ಪ್ರತಿಬಿಂಬಮಿದಂ ಬುದ್ಧೇಹೆ ಜಲೇಶ್ವಿವ ವಿವಸ್ವತಃ. ನನಗೆ ನಿಜವಾಗಲೂ ಬಂಧ ಎಲ್ಲಿ ಮತ್ತು ಮೋಕ್ಷ ಎಲ್ಲಿ, ಇವೆಲ್ಲ ಕೂಡ ಬೆದರುಗೊಂಬೆಗಳ ತರಹ ಅಷ್ಟೇ. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಫಲಿಸಿ ಆ ನೀರಿನ ಅಲೆ ಹುಯ್ದಾಡ್ತಾ ಇದ್ದರೆ ಸೂರ್ಯನೇ ಅಲ್ದಾಡ್ತಾ ಇದ್ದಾನೆ, ಹುಯ್ದಾಡ್ತಾ ಇದ್ದಾನೆ ಅಂತ ಹೇಳೋದು ಎಷ್ಟೋ ವಿವೇಕವೋ ಅಷ್ಟೇ ವಿವೇಕ ಅಂತ. ಇದೆಲ್ಲ ಕೇವಲ ಅದ್ವೈತದಲ್ಲಿ ಬರತಕ್ಕಂಥ ದೃಷ್ಟಾಂತಗಳು. ಅಂದರೆ ಜಲಚಂದ್ರನಿಗಿರುವ ಕಂಪನ ಆಕಾಶ ಚಂದ್ರನಿಗೆ ಇಲ್ಲ, ನಾನು ನಿಜವಾಗಿ ಆತ್ಮ ನನಗಿಲ್ಲ ಇದು ಅಂತ. ಇಲ್ಲ ಅಂತ ಹೇಳೋದಲ್ಲ, ಇಲ್ಲ ಅಂತ ಅನುಭವ ಆಗೋದು ಮುಖ್ಯ ಅನ್ನೋದು ನಮ್ಮ ಸಮಸ್ಯೆ. ಈ ಗ್ರಂಥಗಳೆಲ್ಲ ಹೇಳುತ್ತವೆ ಅಂದ್ಕೊಂಡು ಬಿಡಿ ಸಚ್ಚಿದಾನಂದ ಅಂತ, ಅಂದುಕೊಂಡಾಯ್ತು ಆಮೇಲೆ ಏನು ಮಾಡೋದು, ಕೊಳ್ಳವರೇ ಯಾರೂ ಇಲ್ಲ. ನಮಗೆ ಅದು ಅನುಭವವಾಗುವುದು ಕಷ್ಟ ಇದೆ ಅಷ್ಟೇ. ಇಂದ್ರಿಯ ದ್ವಾರಕಂ ಸರ್ವಂ ಸುಖ ದುಃಖಾದಿ ಸಂಗಮಂ ಇಂದ್ರಿಯಾಣಿ ಇತೀಂದ್ರಿಯಾಣಿ ಸಂತ್ಯಜ್ಯ ಸ್ವಸ್ಥ ಸ್ವಾತ್ಮನಿ ವರ್ತತೆ. ಇಂದ್ರಿಯ ದ್ವಾರವೇ ಸುಖ ದುಃಖಗಳ ನೆಲೆ, ಹಾಗಾಗಿ ಅವುಗಳನ್ನು ಬಿಟ್ಟು ಒಳಗಡೆ ಹೊರಟ್ರೆ ಬ್ರಹ್ಮಾನಂದವಾಗುತ್ತದೆ. ಜ್ಞಾನ ಪ್ರಕಾಶಕಂ ಸರ್ವಂ ಸರ್ವೇಣ ಆತ್ಮ ಪ್ರಕಾಶಕ ಏಕಂ ಏವ ಸ್ವಭಾವತ್ವಾತ್ ಜ್ಞಾನಂ ಜ್ಞೇಯಂ ವಿಭಾವ್ಯತೆ. ಜ್ಞಾನವು ಎಲ್ಲವನ್ನು ಬೆಳಗತಕ್ಕಂಥದ್ದು ಮತ್ತು ಆತ್ಮವು ಜ್ಞಾನವೇ ಆಗಿದೆ, ಅದು ಎಲ್ಲವನ್ನು ಬೆಳಗುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಮೇಲೆ ನಮಗೆ ಇನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಯಾವುದೂ ಇಲ್ಲ ಅಂತ.
ಯಾಕೆಂದರೆ ಜ್ಞಾನ ಸ್ವಪ್ರಕಾಶವಾದದ್ದು, ಅದಕ್ಕೆ ಅನ್ಯ ಪ್ರಮಾಣ ಅನ್ನೋದು ಬೇಕಿಲ್ಲ, ಅದು ಸ್ವಯಂ ಪ್ರಮಾಣ ಭರಿತವಾದದ್ದು, ಸ್ವಯಂ ಪ್ರಮಾಣಗೊಂಡು ಪ್ರತಿಷ್ಠಿತವಾದದ್ದು ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳುತ್ತೆ, ಭೂಯೋ ಭೂಯ ಪರೇ ಭಾವೇ ಭಾವನಾ ಭಾವ್ಯತೆ ಹಿಯ ಜಪಸ್ಸೋತ್ರ ಸ್ವಯಂ ನಾದಃ ಮಂತ್ರಾತ್ಮ ಜಪ್ಯ ಈದೃಶ. ಎಷ್ಟೆಷ್ಟು ಮಟ್ಟಿಗೆ ಭಾವನೆಗಳು ತುಂಬಿಕೊಂಡು ಬರುತ್ತವೋ ಅಷ್ಟೆಷ್ಟು ಮಟ್ಟಿಗೆ ಮಾಡಿದ ಜಪವೇ ನಾದವಾಗುತ್ತದೆ, ಮಂತ್ರವಾಗುತ್ತದೆ ಅಂತ. ಅಂದರೆ ಯಾಂತ್ರಿಕವಾದ ಜಪವಲ್ಲದೆ ಭಾವನೆಯಿಂದ ತುಂಬಿಕೊಂಡ ಜಪ ಆಗಬೇಕು ಅಂತ. ಯಾವ ಕೆಲಸ ಯಾಂತ್ರಿಕವಾದಾಗಲೂ ಅಲ್ಲಿ ರಸ ಹೊರಟೋಗ್ಬಿಡುತ್ತೆ. ಆ ಕ್ರಿಯಾಕಾಲದಲ್ಲಿ ಪೂರ್ಣವಾದ ತಾದಾತ್ಮ್ಯ, ತೊಡಗಿಕೊಳ್ಳುವಿಕೆ, ಉತ್ಸಾಹ ಅನ್ನೋದು ಬೇಕು. ಹಾಗೆ ಬರಬೇಕು ಅಂದರೆ ಪ್ರತಿ ಕ್ಷಣವೂ ಅಲ್ಲಿ ಹೊಸತನ್ನು ಕಾಣಬೇಕು. ಹೊಸತನ್ನು ಕಾಣದೇ ಇದ್ದರೆ ಹರಕೆ ಬಲಿ ಅಂತಾರಲ್ಲ, ಆ ತರಹ ಆಗ್ಬಿಡುತ್ತೆ. ನಾನು ನೋಡಿದ್ದೀನಿ ಎಷ್ಟೋ ಜನ ರಾಮಕೋಟಿ ಬರೀತಕ್ಕಂಥದ್ದು, ಜಪ ಮಾಡತಕ್ಕಂಥದ್ದು ಎಲ್ಲವನ್ನು, ಅದಷ್ಟು ಯಾಂತ್ರಿಕ ಅನ್ನದೇ ಬೇರೆ ಗತಿ ಇಲ್ಲ. ರಾಮಾಯಣ ಪಾರಾಯಣ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಬಾಯಿಪಾಡಿಗೆ ಬಾಯಿ ಪಾರಾಯಣ ಮಾಡ್ತಾ ಇರ್ತೆ. ಅರ್ಥ ಚಿಂತನೆಯನ್ನು, ಅದರ ಸ್ವಾರಸ್ಯವನ್ನು ಗಮನಿಸಿಕೊಳ್ಳೋದಿಲ್ಲ. 20-30 ಬಾರಿ ರಾಮಾಯಣ ಪಾರಾಯಣ ಮಾಡಿದವ್ರು ನೋಡಿದ್ದೀನಿ, ತುಂಬ ಹೆಮ್ಮೆಯಿಂದ ನಾವು 1,00,000 ಜಪ ಮಾಡಿದ್ವಿ, 1,00,000,000 ಜಪ ಮಾಡಿದ್ವಿ ಅಂತಂತಾರೆ. ಆದರೆ ಪಾಪ ಅವ್ರದಷ್ಟು ಕೆಲಸವೂ ವ್ಯರ್ಥ ಅನ್ಬೇಕ? ಕಠೋರವಾಗಿ ಶಾಸ್ತ್ರಗಳು ವ್ಯರ್ಥ ಅಂತಲೇ ಅನ್ನುತ್ತೆ. ಅರೆ ಕೃಷ್ಣ ಏನೋ ಪಾಪ ಪೂಸಿ ಮಾಡಿಬಿಟ್ಟು, ರಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಮ್ ತಾತ ಗಚ್ಚತಿ, ಒಂದಷ್ಟು ಒಳ್ಳೆ ಕೆಲಸ ಮಾಡಿರ್ತಾನೆ, ಏನಿಲ್ಲದೆ ಇದ್ರೂ ಅಷ್ಟು ಜಪ ಮಾಡೋಷ್ಟೊತ್ತು ದೈಹಿಕವಾಗಿ ಯಾರಿಗೂ ತೊಂದರೆ ಮಾಡಿರೋದಿಲ್ಲ, ಅಷ್ಟು ಮಟ್ಟಿಗೆ ಅದು ಒಳ್ಳೆಯದಾಗಿರುತ್ತೆ ಅಂತ ಹೇಳಿಬಿಟ್ಟು ಅಂತೀವಿ. ಕಷ್ಟ, ತೀರ್ಮಾನವಾಗಿ ಹೇಳುವುದು ತುಂಬಾ ಕಷ್ಟ ಆಗುತ್ತೆ. ಧ್ಯಾನಂ ಹಿ ನಿಶ್ಚಲ ಬುದ್ಧಿ ನಿರಾಕಾರ ನಿರಾಶ್ರಯ ನತು ಧ್ಯಾನಂ ಶರೀರಾಕ್ಷಿ ಮುಖಹಸ್ತಾದಿ ಕಲ್ಪನಾ. ಧ್ಯಾನ ಅನ್ನುವುದು ಏನು? ಹೀಗೆ ಕುತ್ಕೊಂಡು ಈ ಥರ ಹಿಡ್ಕೊಳ್ಳಿ ಮುದ್ರೆ, ಆ ಥರ ಹಿಡ್ಕೊಳ್ಳಿ ಮುದ್ರೆ, ಹೀಗೆ ಮಾಡಿ ಹಾಗೆ ಮಾಡಿ ಎನ್ನುವಂಥದ್ದಲ್ಲ. ನಿಶ್ಚಲ ಬುದ್ಧಿ ನಿರಾಕಾರ ನಿರಾಶ್ರಯ, ಹೊಯ್ದಾಡದ ಬುದ್ಧಿ, ಯಾವ ಆಕಾರ ಯಾವ ಆಲೋಚನೆಯನ್ನು ಮಾಡದೆ, ಯಾವ ರೂಪ ನಿಷ್ಠವಾಗದೆ, ಯಾವ ಶಬ್ದ ನಿಷ್ಠವಾಗದೆ ಇರುವಂಥದ್ದು ಧ್ಯಾನ. ಸುಮ್ಮನೆ ದೇಹ ಕಣ್ಣು ಮುಖ ಕೈ ಇತ್ಯಾದಿಗಳನ್ನು ಹಿಂಗಿಟ್ಕೊ ಹಂಗಿಟ್ಕೊ ಅನ್ನುವಂಥದ್ದು ಧ್ಯಾನವಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ವ್ಯಾಖ್ಯಾನವೂ ಬಹಳ ಚೆನ್ನಾಗಿದೆ, ನಿಶ್ಚಲ ವೇದ್ಯ ವೇದ್ಯ ಪತಿತಾಪಿ ಸಮಾಧಾನ ಬಲಾತ್ ನಿವಾತ ದೀಪವತ್ ಸ್ಥಿರ ನಿರಾಕಾರ ನಾನಾ ಉಲ್ಲೇಖ ಶೂನ್ಯ ನಿರ್ವಿಕಾರ ಇತಿ ಪಾಠೇ ವಿಕಾರವರ್ಜಿತ ನಿರಾಶ್ರಯ ಕಂದ ಹೃದಯ ದ್ವಾದಶಾಂತರ್ ಆಶ್ರಯಹೀನಾಚ ಬುದ್ಧಿ ಧ್ಯಾನಮಿತಿ ಕಥ್ಯತೆ. ಅತ್ರ ಸೂಕ್ಷ್ಮ ವಸ್ತು ಉಪದೇಶಕ್ಕೆ ಭೈರವಶಾಸ್ತ್ರೇ ಸೂಕ್ಷ್ಮ ಶರೀರಸ್ಯ ಕಲ್ಪನಾಮಯಸ್ಯ ಭಗವತಃ ಸಾಕಾರ ಸ್ವರೂಪಸ್ಯ ಮುಖಸ್ಥಾದಿ ಕಲ್ಪನಾ ಧ್ಯಾನಪದೇನೈವ ನೈವ ಕದಾಚನ ಅಭಿಧೀಯತೆ ಅಂಥೇಳಿ. ಈ ಬಾಹ್ಯ ವಿಕಾರಗಳಲ್ಲ, ಅಂತರಂಗದಲ್ಲಿ ಆ ಮೂರ್ತಿ ಕಲ್ಪಿಸ್ಕೊಳ್ಳಿ ಈ ಮೂರ್ತಿ ಕಲ್ಪಿಸ್ಕೊಳ್ಳಲಿ ಅನ್ನುವುದು ಅಲ್ಲ ಅಂತ ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಪೂಜಾ ನಾಮ ನ ಪುಷ್ಪಾದ್ಯೈಹಿ ಯಾಮತಿ ಕ್ರಿಯತೆ ದೃಢ ನಿರ್ವಿಕಲ್ಪೇ ಪರೇ ವ್ಯೋಮ್ನಿ ಸಾ ಪೂಜಾ ಹ್ಯಾದರಾಲಯ ಅಂತ. ಪೂಜೆ ಅಂದರೆ ಹೊರಗಿನ ಪುಷ್ಪಗಳಿಂದ ಮಾಡುವುದಲ್ಲ. ಈ ಪೂಜಾ ಅನ್ನುವ ಶಬ್ದವನ್ನು ದ್ರಾವಿಡ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ, ಪೂಸೈ ಹೂವಿಂದ ಮಾಡು ಅನ್ನೋದರಿಂದ ಪೂಜಾ ಅಂತ ಅನ್ನುವ ಶಬ್ದ ಬಂತು, ಇದು ದ್ರಾವಿಡ ಭಾಷೆಯಿಂದ ಸಂಸ್ಕೃತಕ್ಕೆ ಹೋಯಿತು ಅಂತಾರೆ. ಈ ಎಲ್ಲವನ್ನೂ ಹೇಗೂ ಮಾಡಬಹುದು. ವಿಜಯ ಕರ್ನಾಟಕದಲ್ಲಿ ಪದೋನ್ನತಿ ಅಂತ ಬರುತ್ತೆ, ಯಾವುದನ್ನು ಎಲ್ಲಿಂದಲೂ ಕೂಡ ಸಂಸ್ಕೃತಕ್ಕೆ ಅಂತ ಮಾಡ್ತಾರೆ, ಅದು ಸ್ವಲ್ಪ ಅಪಾಯಕಾರಿಯಾಗಿ ಕಾಣಿಸುತ್ತೆ. ಆ ಥರ ಎಲ್ಲಿಂದ ಹೇಗೂ ಹೇಳೋದಕ್ಕೆ ಸಾಧ್ಯವಾಗೋದಿದ್ದರೆ ಕಷ್ಟ. ಆ ಥರ ನಾವು ಅಭಿಮಾನದಿಂದ ಯಾವುದೇ ಒಂದಕ್ಕೆ ಏಕಮೂಲತ್ವಾರೋಪ ಮಾಡಬೇಕಾಗಿಲ್ಲ, ಬ್ರಹ್ಮ ಒಂದಕ್ಕೆ ಬಿಟ್ಟು ಇರಲಿ. ಹೀಗೆ ಪೂಜೆ ಅನ್ನುವಂಥದ್ದು ಹೂವಿಂದ ಮಾಡುವಂಥದ್ದು, ಹೂವೆಸಿಯೋದು ಅಂತ ಅನ್ನುವುದು ಅಲ್ಲ. ನಿರ್ವಿಕಲ್ಪವಾಗಿರುವಂಥ ಸ್ಥಿತಿಯನ್ನೇ ಆ ನಿರವಕಾಶವಾದ ದಹರಾಕಾಶ ಅಂತ ಯಾವುದಿದೆ, ಆ ಚಿದಾಕಾಶ ಅಂತ ಕರೀತಾರಲ್ಲ, ಅಲ್ಲಿ ನೆಲೆಯಾಗುವಂಥದ್ದನ್ನು ನಾವು ಪೂಜೆ ಅಂತೀವಿ, ಬೇರೆ ಯಾವುದನ್ನೂ ಪೂಜೆ ಅಂತಲ್ಲ ಅಂತ. ಈ ಸಂದರ್ಭದಲ್ಲಿ ಶಾಕ್ತತಂತ್ರವಾದಂಥ ಸೌಂದರ್ಯಲಹರಿಯ ಲಕ್ಷ್ಮೀಧರ ವ್ಯಾಖ್ಯಾನದಲ್ಲಿ ಲಕ್ಷ್ಮೀಧರಾಚಾರ್ಯರು ಲೋಲ ಲಕ್ಷ್ಮೀಧರ ಪಂಡಿತರು ಹೇಳ್ತಾರೆ, ಎಲ್ಲ ಬಾಹ್ಯ ಪೂಜೆಯೂ ವಾಮಾಚಾರ ಅಂತ. ನಾವು ವಾಮಾಚಾರದಲ್ಲಿ ದಕ್ಷಿಣಾಚಾರದಲ್ಲಿ ಈ ಥರ ಭೇದಗಳಿವೆ. ದಕ್ಷಿಣಾಚಾರದಲ್ಲಿ ನಾವು ಹಣ್ಣು ಹೂವು ಕಾಯಿಂದ ಮಾಡ್ತೀವಿ, ಸಾತ್ವಿಕವಾಗಿರುತ್ತೆ, ವಾಮಾಚಾರದಲ್ಲಿ ಹಿಂಗಿರುತ್ತೆ ಅಂತಂದರೆ ಅವರು ಬಾಹ್ಯಾಚಾರವಷ್ಟು ವಾಮ ಅಂತಂದ್ಬಿಡ್ತಾರೆ. ಹೀಗಾದಾಗ ನಮ್ಮ ಗತಿ ಏನಾಗಬೇಕು? ಅದು ಹಾಗೆ ಶಾಸ್ತ್ರ ಕಠೋರವಾಗಿ ಹೇಳಿದ್ರೆ ಅದು ಅದೇ ಸತ್ಯ ಅಂತ ಅನಿಸುತ್ತೆ. ಆಮೇಲೆ ಹಂಸ ಗಾಯತ್ರಿಯ ಬಗ್ಗೆನೂ ಹೇಳುತ್ತೆ, ಸಕಾರೇಣ ಬಹಿರ್ಯಾತಿ ಹಕಾರೇಣ ವಿಷೇತ್ ಪುನಃ ಹಂಸ ಹಂಸೇತ್ಯಮಂ ಮಂತ್ರಂ ಜೀವೋ ಜಪತಿ ನಿತ್ಯಶಃ ಷಟ್ಶತಾನಿ
ದಿವಾರಾತ್ರೋ ಸಹಸ್ರಾಣ್ಯೇಕವಿಂಶತಿ ಜಪೋ ದೇವ್ಯಾ ಸಮುದ್ದಿಷ್ಟ ಪ್ರಾಣಸ್ಯಾಂತೆ ಸುದುರ್ಲಭ ಅಂತ ಹೇಳಿ ಅದು ಹಗಲು ರಾತ್ರಿಗಳು 21,600 ಉಸಿರಾಟಗಳು ನಡೀತಾ ಇರುತ್ತದೆ. ಈ 21,600 ಉಸಿರಾಟಗಳು ಆ ಗಾಯತ್ರಿಯ ಜಪದ ನೆಲೆಗೆ ಬರುವಂಥದ್ದಾಗುತ್ತವೆ ಅನ್ನುವ ಮಾತನ್ನು ಅದು ಹೇಳುತ್ತೆ. ಹೀಗೆ ವಿಜ್ಞಾನ ಭೈರವ ತುಂಬ ಅಮೋಘ ಮನೋಹರವಾದ ರೀತಿಯಲ್ಲಿ ತತ್ವಗಳ ಕೆಲವು ಸಂಗತಿಗಳನ್ನು ತಿಳಿಸುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಶಿವಸೂತ್ರಗಳಿಗಿಂತ ವಿಜ್ಞಾನ ಭೈರವದಲ್ಲಿ ಸೊಗಸು ಹೆಚ್ಚು, ಸ್ವಾತಂತ್ರ್ಯ ಹೆಚ್ಚು, ಶಾಸ್ತ್ರಕ್ಕೂ ಕಾವ್ಯಕಲ್ಪವಾದ ಭಾವಕ್ಕೂ ಇರುವಂಥ ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ಮತ್ತೂ ಚೆನ್ನಾಗಿ ಅಭಿನವಗುಪ್ತನ ಕೆಲವೊಂದು ಸ್ತೋತ್ರಗಳಲ್ಲಿ ನೋಡಬಹುದು. ಅಭಿನವಗುಪ್ತ ಅತ್ಯದ್ಭುತನಾದಂಥ ವ್ಯಕ್ತಿ. ಆತ ಸೌಂದರ್ಯ ಮತ್ತು ದರ್ಶನ ಎರಡೂ ವಿದ್ಯೆಗಳಲ್ಲಿ ಪರಮಾವಧಿ ಸಿದ್ಧಿ ಪಡ್ಕೊಂಡಂಥ ಅವನು. ತಾನು ಸ್ವತಂತ್ರಿಸಿ ಬೇಕಾದಂತೆ ವ್ಯಾಖ್ಯಾನಗಳನ್ನು ಮಾಡಿದವನು. ಯಾಕೆಂದರೆ ಅಭಿನವಗುಪ್ತನ ದೃಷ್ಟಿ ಎಷ್ಟೋ ಬಾರಿ ಪ್ರತಿವಿಜ್ಞಾಶೈವ ದರ್ಶನದ ಸಾಂಪ್ರದಾಯಿಕ ನಿಲುವಿಗಿಂತಲೂ ಭಿನ್ನವಾದದ್ದಾಗುತ್ತೆ. ವಿರೋಧಿಯಲ್ಲವಾದರೂ ಭಿನ್ನವಾಗುವಂಥದ್ದಾಗುತ್ತೆ. ಕಾರಣ ಏನೆಂದರೆ ಎ ಜೀನಿಯಸ್ ಆಲ್ವೇಸ್ ಚೇಂಜಸ್ ದಿ ಸಬ್ಜೆಕ್ಟ್ ವಿಚ್ ಶಿ ಟುಕ್. ಅವನು ಬದಲಾಯಿಸ್ತಾನೆ ಅದನ್ನು, ಅದರ ಸ್ವಾತಂತ್ರ್ಯವನ್ನು ಹೇಗೇಗೋ ಅವನು ಬಳಸ್ಕೊಳ್ತಾನೆ. ಆದರೆ ಅವನು ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥನಾಗಿರೋದ್ರಿಂದ ತೊಂದರೆ ಇಲ್ಲ. ನೀವು ಸಂಗೀತ ಕಲೆ ಇತ್ಯಾದಿ ಎಲ್ಲಿ ತಗೊಳ್ಳಿ, ಅವರು ಬಂದ ಮೇಲೆ ಅವರು ಗುರು ಹೇಳದಂತೆ ಅವರು ಮಾಡಿಯೇ ಇರೋದಿಲ್ಲ. ಬಾಲಮುರಳಿಕೃಷ್ಣ ಎಂದಾದರೂ ಅವರ ಗುರುಗಳು ರಾಮಕೃಷ್ಣ ಪಂತುಲು ಅವರು ಹೇಳಿಕೊಟ್ಟಂತೆ ಸಾಮಜವರ್ಗಮನವೋ ಎಂಥ ನೇರ್ಚಿನಾನಾದರೂ ಹಾಡಿರ್ತಾರಾ? ಖಂಡಿತ ಹಾಡಿರೋದಿಲ್ಲ ಅನಿಸುತ್ತೆ. ಹಾಗಂತಂದರೆ ಆ ಗುರುವಿಗೆ ದ್ರೋಹ ಮಾಡಿದಂತಾಯ್ತಾ? ಇಲ್ಲ, ಆ ವಿದ್ಯೆಯನ್ನು ನಿರುಪಾಧಿಕವಾದ ರೀತಿಯಲ್ಲಿ ಗ್ರಹಿಸಿರ್ತಾರೆ. ಅಭಿನವಗುಪ್ತರದಾದರೂ ಅದೇ ರೀತಿಯಲ್ಲೇನೆ ಅಂತ ಅನಿಸುತ್ತೆ. ಹಾಗಾಗಿ ಅವನ ಸ್ತೋತ್ರಗಳಲ್ಲಿ ಒಂದಾದಂಥ ಬಹಳ ವಿಶಿಷ್ಟವಾದ ಪರಮಾರ್ಥ ದ್ವಾದಶಿಕ ಸ್ತೋತ್ರದ ಕೆಲವೊಂದು ಮಾತುಗಳನ್ನು ನಾವು ನೋಡಬಹುದು. ಅವನು ಹೇಳ್ತಾನೆ, ಜಿಹ್ವಾಶ್ರಾಂತ ಭವನ್ನಾಂನಿ ಮನಃಶ್ರಾಂತಂ ಭವತ್ಸ್ಮೃತೌ ಅರೂಪಸ್ಯ ಕುತೋ ಧ್ಯಾನಂ ನಿರ್ಗುಣಸ್ಯ ಚ ನಾಮ ಕಿಂ. ನಿನ್ನ ನಾಮ ಜಪ ಮಾಡಿ ನನ್ನ ನಾಲಿಗೆಗೆ ಸುಸ್ತಾಯಿತು, ನಿನ್ನನ್ನು ನೆನೆಸಿಕೊಂಡು ನನ್ನ ಮನಸ್ಸಿಗೆ ಸುಸ್ತಾಯಿತು, ರೂಪಾತೀತನಾದಂಥ ನಿನ್ನನ್ನು ಹೇಗೆ ಧ್ಯಾನ ಮಾಡಲಿ, ಗುಣಾತೀತನಾದಂಥ ನಿನಗೆ ಹೆಸರನ್ನು ಹೇಗಿಡಲಿ, ಪೂರ್ಣಸ್ಯ ಆವಾಹನಂ ಕುತ್ರ ಸರ್ವಾಧಾರಸ್ಯ ಚಾಸನಂ ಸ್ವಚ್ಛಸ್ಯ ಪಾಧ್ಯಮರ್ಘ್ಯಂಚ ಶುದ್ಧಸ್ಯ ಆಚಮನಂ ಕುತಃ. ಇದು ಶಂಕರರ ಪರಾಪೂಜಾ ಅನ್ನುವ ಸ್ತೋತ್ರವೂ ಇದೆ ಅಂತಂತಾರೆ. ಗೊತ್ತಿಲ್ಲ ಯಾರದು ಅಂತ, ಅಭಿನವಗುಪ್ತನದು ಅನ್ಬೇಕೆ ಶಂಕರರದು ಅನ್ಬೇಕೆ ಅಂತ. ಯಾಕೆಂದರೆ ಶಂಕರಾಚಾರ್ಯರ ಹೆಸರಿನಲ್ಲಿ ಸುಮಾರು 500 ಹೆಚ್ಚು ಗ್ರಂಥಗಳಿವೆ. ಎಲ್ಲವನ್ನೂ ಆಚಾರ್ಯರೇ ಬರೆದರು ಅಂತನ್ನೋದು ಸಾಹಸದ ಮಾತು. ಇಷ್ಟಿಷ್ಟೋ ಡೈವರ್ಜಿಂಗ್ ಆದಂಥ ವಿಷಯಗಳು ಇವೆ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಯೋಗ ತಾರಾವಳಿ ಎನ್ನುವಂಥ ಒಂದು ಯೋಗ ಸಂಬಂಧಿಯಾದ ಪದ್ಯ ಗ್ರಂಥ ಚಿಕ್ಕದಾಗಲಿ, ಯೋಗ ಸೂತ್ರಗಳಿಗೆ ಬರೆದಂಥ ಒಂದು ಭಾಷ್ಯ ಅನ್ನೋದಾಗಲಿ, ವಿಷ್ಣು ಸಹಸ್ರನಾಮಕ್ಕೆ ಬರೆದಂಥ ಭಾಷ್ಯ ಅನ್ನೋದಾಗಲಿ, ಸರಸ್ವಜಾತಿಗೆ ಬರೆದ ಭಾಷ್ಯ ಅಂತ ಹೇಳೋದಾಗಲಿ, ಇವೆಲ್ಲ ವಾಕ್ಯವೃತ್ತಿ ಲಘುವಾಕ್ಯವೃತ್ತಿ ಎನ್ನುವಂಥದ್ದಾಗಲಿ, ಮತ್ತು ಸರ್ವಶಾಸ್ತ್ರ ಸಿದ್ಧಾಂತ ಸಾರ ಸಂಗ್ರಹ ಅನ್ನುವಂಥ ಪುಸ್ತಕವಾಗಲಿ, ಪ್ರಬೋಧ ಸುಧಾಕರ ಅನ್ನುವ ಗ್ರಂಥವಾಗಲಿ, ಈ ಥರದ್ದು ಬೇಕಾದಷ್ಟು ಹೇಳ್ತಾರೆ. ಅದೇ ಥರ ಅಂಬಾಸ್ತವ ಅನ್ನುವಂಥದ್ದು, ವಿಷ್ಣುಪಾದಾದಿಕೇಶ ಅಂತ, ಶಿವಪಾದಾದಿಕೇಶ ಅಂತ, ಶಿವಕೇಶಾದಿಪಾದ ಅಂತ, ಈ ಥರದ್ದೆಲ್ಲ ಎಷ್ಟೆಷ್ಟು ಸ್ತೋತ್ರಗಳು ಶಂಕರರದು ಅಂತಾರೆ. ಕಷ್ಟ ಹೇಳುವುದು, ಆದರೆ ಒಂದು ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅನ್ನುವುದು ಗೊತ್ತಾಗುತ್ತೆ. ಯಾರೇ ಬರೆದಿರಲಿ ಇದು ದೊಡ್ಡದು. ಕೆ ಸಿ ಪಾಂಡೆಯವರು ತಮ್ಮ ಅಭಿನವಗುಪ್ತರ ಬಗೆಗಿನ ಪುಸ್ತಕದ ಪರಿಶಿಷ್ಟದಲ್ಲಿ ಇದನ್ನು ಹಾಕಿದ್ದಾರೆ. ಅರೆ, ಇದು ತುಂಬ ಸೊಗಸಾಗಿ ತತ್ವವನ್ನು ಹಿಡಿದಿಡುತ್ತದೆ ಅನ್ನೋದಕ್ಕೋಸ್ಕರ ನಾನು ತೆಗೆದುಕೊಳ್ತಾ ಇದ್ದೀನಿ. ಪರಿಪೂರ್ಣನಾಗಿರ್ತಕ್ಕಂಥವನಿಗೆ ಒಂದು ಕಡೆ ಆವಾಹನೆ ಹೇಗೆ ಮಾಡುವುದು, ಎಲ್ಲಕ್ಕೂ ಆಧಾರನಾದವನಿಗೆ ಆಸನವನ್ನು ಹೇಗೆ ಕಲ್ಪಿಸಲಿ, ಸ್ವಚ್ಛಸ್ಯ ಪಾದ್ಯಂ ಅರ್ಘ್ಯಂಚ ಶುದ್ಧಸ್ಯ ಆಚಮನಂ ಕುತಃ. ಸ್ವಚ್ಛನಾದವನಿಗೆ ಕಾಲು ತೊಳೆಯೋ ನೀರೇನು ಕೊಡಲಿ, ಕೈ ತೊಳೆಯೋ ನೀರೇನು ಕೊಡಲಿ, ಶುದ್ಧನಾದವನಿಗೆ ಮುಖ ತೊಳೆಯೋದಕ್ಕೆ ನೀರೇನು ಕೊಡಲಿ ಆಚಮನ. ನಿರ್ಮಲಸ್ಯ ಕುತ ಸ್ನಾನಂ, ನಿರ್ಮಲನಿಗೆ ಸ್ನಾನ ಹೇಗೆ ಮಾಡಿಸೋದು. ವಸ್ತ್ರಂ ವಿಶ್ವೋದರಸ್ಯ ಚ, ವಿಶ್ವವೇ ಹೊಟ್ಟೆ ಆದವನಿಗೆ ಆ ಹೊಟ್ಟೆ ಸುತ್ತಲೂ ಯಾವ ಬಟ್ಟೆಯನ್ನು ಸುತ್ತುವುದು. ನಿರ್ಲೇಪಸ್ಯ ಕುತೋ ಗಂಧ, ಅಂಟಿಲ್ಲದವನಿಗೆ ಯಾವ ಗಂಧವನ್ನು ಅಂಟಿಸ್ತಕ್ಕಂಥದ್ದು. ರಮ್ಯಸ್ಯ ಆಭರಣಂ ಕುತಃ, ರಮಣೀಯನಾಗಿ ಸ್ವತಃ ಸುಂದರನಾದವನಿಗೆ ಯಾವ ಆಭರಣವನ್ನು ಇಡೋದು. ಆಭರಣ ಇಟ್ಟರೆ ಅವನಿಗೆ ಕುರೂಪ ಬಂದೀತಲ್ಲವೇ. ನಿರಾಲಂಬಸ್ಯ ಉಪವೀತಂ, ಆಲಂಬನವೇ ಇಲ್ಲದೇ ಇದ್ದವನಿಗೆ
ಅವನಿಗೊಂದು ಆಲಂಬನ ಅಂತ ಯಜ್ಞೋಪೇತವನ್ನು ನಾನು ಹೇಗೆ ಕಲ್ಪಿಸೋದಕ್ಕೆ ಹೋಗಲಿ. ಪುಷ್ಪಂ ನಿರ್ವಾಸನಸ್ಯ ಚ, ವಾಸನಾತೀತನಾದವನಿಗೆ ಯಾವ ಪರಿಮಳ ಪುಷ್ಪವನ್ನು ಸಮರ್ಪಣೆ ಮಾಡುವಂಥದ್ದು. ಅಪ್ರಾಣಸ್ಯ ಕುತೋ ಧೂಪ, ಉಸಿರನ್ನು ಮೀರಿದವನಿಗೆ ಯಾವ ಹೊಗೆಯನ್ನು ಹಾಕೋದು, ಧೂಪ ಅಂತ ಯಾವುದನ್ನು ಹಾಕೋದು. ಚಕ್ಷುರ್ಹೀನಸ್ಯ ದೀಪಕ, ಕಣ್ಣೇ ಇಲ್ಲದವನಿಗೆ, ಕಣ್ಣಿಗೆ ಮೀರಿದವನಿಗೆ ನೇತ್ರ ನಿರ್ವಾಣಕಾರಿಯಾದ ದೀಪ ನೀರಾಜನ ಅಂತ ನಾನು ಹೇಗೆ ತೋರಿಸಲಿ. ನಿತ್ಯತೃಪ್ತಸ್ಯ ನೈವೇದ್ಯಂ ತಾಂಬೂಲಂಚ ಕುತೋ ವಿಭೋಹೋ, ನಿತ್ಯತೃಪ್ತನಾದವನಿಗೆ ನೈವೇದ್ಯ ತಾಂಬೂಲ ಇತ್ಯಾದಿಗಳನ್ನು ಹೇಗೆ ಕಲ್ಪಿಸಲಿಯೇ. ಪ್ರದಕ್ಷಿಣ ಅನಂತಸ್ಯ, ಅನಂತನಾದವನಿಗೆ ಕೊನೆ ಇಲ್ಲದವನನ್ನು ಸುತ್ತು ಬಂದು ಅವನಿಗೊಂದು ಕೊನೆ ಕಲ್ಪಿಸ್ತೀನಿ, ಮಿತಿಕರಣ ಮಾಡ್ತೀನಿ ಎನ್ನುವಂಥದ್ದು ಹೇಗೆ. ಅದ್ವಿತೀಯಸ್ಯ ಕುತೋನತಿ, ಅವನಲ್ಲದೆ ಮತ್ತೆ ಯಾವುದೂ ಇಲ್ಲ ಅಂದರೆ ಅವನಿಗೊಂದು ನಮಸ್ಕಾರ ಹಾಕ್ತೀನಿ ನನ್ನ ಪ್ರತ್ಯೇಕ ಭಾವನೆಯನ್ನು ಏನಂತ ಅನ್ನಬೇಕು. ಸರ್ವ ಸ್ವಯಂ ಪ್ರಕಾಶಮಾನಸ್ಯ ಕುತೋ ನೀರಾಜನ ವಿಭೋಹೋ, ತಾನೇ ಬೆಳಕಾದವನಿಗೆ ಇನ್ನೊಂದು ಬೆಳಕನ್ನು ಆರತಿಯಾಗಿ ಮಾಡುವುದು ಯಾವ ರೀತಿ. ವೇದ ವಾಚಾಂ ಅವೇದ್ಯಸ್ಯ ಕುತ ಸ್ತೋತ್ರಂ ವಿಧೀಯತೆ, ವೇದದ ಮಾತಿಗೆ ಮೀರಿದವನಿಗೆ ಇನ್ಯಾವ ಸ್ತೋತ್ರಗಳನ್ನು ತಂದು ಹೇಳಲಿ. ಕುಮಾರವ್ಯಾಸ ಹೇಳ್ತಾನಲ್ಲ, ಅರಸಿ ಹರಿಯಾಮ್ನಾಯ ತತಿ ಕುಕ್ಕರಿಸಿದವು ಕಾಡರು ನಖದ ಕೊನೆಗಳನ್ನು ಅಂತ. ಕಾಣುವಂಥದ್ದಲ್ಲ. ಅಂತರ್ಬಹಿಶ್ಚ ಪೂರ್ಣಸ್ಯ ಕಥಮುದ್ವಾಸನಂ ಭವೇತ್, ಪೂರ್ಣನಾದವನನ್ನು ಆವಾಹನೆ ಮಾಡೋದೊಂದು ಕಷ್ಟ ಆದರೆ ಒಳಗೆ ಹೊರಗೆ ತುಂಬಿಕೊಂಡವನನ್ನು ನೀನು ಮತ್ತೆ ಹೋಗ್ಬಿಡು ಅಂತ ನಾವು ಹೇಳ್ತೀವಲ್ಲ ಗಾಯತ್ರಿಗೆ, ಗಚ್ಚ ದೇವಿ ಯಥಾ ಸುಖಂ ಅಂತ, ಹೋಗ್ಬಿಡಮ್ಮ ನಿನ್ನ ಹಾಯಾಗಿ ಯಥಾ ಸುಖವಾಗಿ ಅಂತ ಹೇಳ್ಬಿಟ್ಟಿದ್ನು. ವಿಸರ್ಜನೆ ಹೇಗೆ ಮಾಡುವುದು, ಕಷ್ಟ ಅಲ್ವೇ. ಭೇದಹೀನಸ್ಯ ವಿಶ್ವಸ್ಯ ಕಥಂಚ ಹವನಂ ಭವೇತ್, ಭೇದಾತೀತನಾದವನಿಗೆ ಆಹುತಿ ಅಂತ, ಆಹವನೀಯವಾದ ಅಗ್ನಿ ಅಂತ, ಹೋತೃ ಅಂತ, ಮತ್ತೆ ಆಹ್ವಾನ ಅಂತ, ಹೀಗೆಲ್ಲ ಪ್ರತ್ಯೇಕ ಮಾಡಿ ಯಾವ ರೀತಿಯಾಗಿ ಹೋಮವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಪೂರ್ಣಸ್ಯ ದಕ್ಷಿಣ ಕುತ್ರ, ಎಲ್ಲವೂ ಆದವನಿಗೆ ಸುವರ್ಣ ದಕ್ಷಿಣಾಂ ಸಮರ್ಪಯಾಮಿ ಅಂತ ದುಡ್ಡನ್ನು ಹೇಗೆ ಮುಂದೆ ಇಡತಕ್ಕಂಥದ್ದು ಆಗುವಂಥದ್ದಲ್ಲ. ಹಾಗಾಗಿ ನಿತ್ಯ ತೃಪ್ತಸ್ಯ ತರ್ಪಣಂ, ತೃಪ್ತನಾದವನಿಗೆ ತರ್ಪಣ ತೃಪ್ತೀಕರಣ ಹೇಗೆ ಆಗುವುದು. ವಿಸರ್ಜನಂ ವ್ಯಾಪಕಸ್ಯ ಅಪ್ರತ್ಯಕ್ಷಸ್ಯ ಕ್ಷಮಾಪಣಂ, ನಮಗೆ ಸದಾ ಅಗೋಚರನಾಗಿ ಇರತಕ್ಕಂಥವನನ್ನು ನಿನ್ನ ಕಣ್ಣು ಕಾಣುವಂತೆ ನಾವೇನು ತಪ್ಪು ಮಾಡಿದ್ವೋ ಕ್ಷಮಿಸಪ್ಪ ಅಂತ ನಾವು ಹೇಗೆ ಕೇಳೋಣ. ಇದು ಚೆನ್ನಾಗಿದೆ ಈ ಯುಕ್ತಿ, ಕ್ಷಮೆಯೇ ಕೇಳಬೇಕಾಗಿಲ್ಲ ಅಂತ. ಏವಮೇವ ಪರಾಪೂಜ ಸರ್ವಾವಸ್ಥಾಸು ಸರ್ವದಾ ಐಕ್ಯ ಬುದ್ಧಿಯಾತು ಸರ್ವೇಶೇ ಮನೋದೇವೇ ನಿಯೋಜಯೇತ್, ಹೀಗೆ ಪರಾಪೂಜೆಯನ್ನು ಮಾಡಬೇಕು ಅಂತಂತಾನೆ. ಇದು ತುಂಬ ದೊಡ್ಡ ವಿದ್ಯೆ, ತುಂಬ ದೊಡ್ಡ ನೆಲೆ. ಹೀಗೆ ಅಂದುಕೊಂಡು ಸುಮ್ಮನೆ ಕೂತುಬಿಟ್ರೆ ಆಗುತ್ತಾ? ಅಲ್ಲಿಗೆ ಬರುತ್ತದೆ. ನಮಗೆ ಎಲ್ಲಿಯವರೆಗೂ ಜಗತ್ತು ಕಾಡುತ್ತದೆಯೋ ಅಲ್ಲಿವರೆಗೂ ಜಗತ್ತಿನ ಸಂಸ್ಕಾರ ನಮಗೆ ಬೇಕಿದೆ ಅಂತ. ಎಂದು ಜಗತ್ತು ಕಾಡ್ತಾ ಇಲ್ವೋ ಆ ಸಂಸ್ಕಾರಗಳು ಮುಗಿದಿವೆ ಅನ್ನುವಂಥದ್ದು ಅರ್ಥ. ಹಾಗಾಗಿ ವೆನ್ ದಿ ವರ್ಲ್ಡ್ ಬಾದರ್ಸ್ ಯು, ಯು ಹ್ಯಾವ್ ಟು ಬಾದರ್ ಇಟ್. ವೆನ್ ದಿ ವರ್ಲ್ಡ್ ಈಸ್ ನಾಟ್ ಬಾದರಿಂಗ್ ಯು, ಯು ನೀಡ್ ನಾಟ್ ಬಿ ಬಾದರ್ಡ್ ಬೈ ದಟ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು. ಅವನು ಹೇಳ್ತಾನೆ, ಬಹಳ ಸೊಗಸಾಗಿ ಅದನ್ನು ತಿಳಿಸ್ತಾನೆ. ಜಾಗ್ರತ್ ಸ್ವಪ್ನ ಸುಷುಪ್ತಾದ್ಯ ಧಾರಯಂಶ್ಚ ನಿಜಾ ಕಲಾಹ ಸ್ವೇಚ್ಛೆಯ ಭಾಸಿ ನಟವತ್ ನಿಷ್ಫಲೋಸಿ ನಿಷ್ಕಲೋಸಿ ಚ ತತ್ವತಃ. ನೀನು ಎಲ್ಲ ಅವಸ್ಥೆಗಳನ್ನು ಒಬ್ಬ ನಟ ಹೇಗೆ ಬೇರೆ ಬೇರೆ ವೇಷಗಳನ್ನು ಅನುಭವಿಸ್ತಾನೋ ಆ ರೀತಿಯಾಗಿ ಮಾಡಿಕೊಂಡು ಆನಂದದಲ್ಲಿರ್ತೀಯ, ನಿನಗೆ ನಾನು ಹೇಗೆ ನಿಷ್ಕಲನಾದವನಿಗೆ ಕಲಾಸ್ವರೂಪಿ ಅಂತ ಕರೀಲಿ ಅಂತ ಹೇಳ್ಬಿಟ್ಟಿದ್ನು. ಇದು ಅಭಿನವಗುಪ್ತನ ದರ್ಶನ, ತುಂಬ ಹೃದಯಂಗಮವಾದದ್ದು. ಈ ನೆಲೆಗೆ ನಾವು ಬಂದು ಮುಟ್ಟುವಂತಾದರೆ ತತ್ವನಿಶ್ಚಯ ತಾನೇ ತಾನಾಗಿ ಆಗಿಬಿಡುತ್ತೆ. ಅನುಭವ ನಿವೇದನಂ ಅಂತ ಅವನ ಮತ್ತೊಂದು ಸ್ತೋತ್ರ ಇದೆ, ಆ ಸ್ತೋತ್ರದಲ್ಲಿಯೂ ಕೆಲವೊಂದು ಬಹಳ ಉತ್ಕೃಷ್ಟವಾದ ಮಾತುಗಳು ಬರ್ತವೆ. ಅಂತರ್ಲಕ್ಷ ವಿಲೀನ ಚಿತ್ತ ಪವನೋ ಯೋಗಿ ಯದಾ ವರ್ತತೆ ದೃಷ್ಟ್ಯಾ ನಿಶ್ಚಲ ತಾರಯ ಬಹಿರಸೌ ಪಶ್ಯನ್ ಅಪಶ್ಯನ್ನಪಿ ಮುದ್ರೇಯಂ ಖಲು ಶಾಂಭವಿ ಭವತಿ ಸಾ ಯುಷ್ಮತ್ ಪ್ರಸಾದಾದ್ ಗುರೋ ಶೂನ್ಯ ಶೂನ್ಯ ವಿವರ್ಜಿತಂ ಭವತಿ ಯತ್ ತತ್ವಂ ಪದಂ ಶಾಂಭವಂ ಅಂತ. ಗುರುವೇ, ನಿನ್ನ ಅನುಗ್ರಹದಿಂದ ನನಗೊಂದು ಅನುಭವ ಬಂತು. ಅದು ಒಳಗೆ ಕಾಣುವಂತಹ ಮನಸ್ಸು ಕರಗಿದ ಉಸಿರು ಸ್ಥಿರವಾದ ಯೋಗದ ಒಂದು ಸ್ಥಿತಿ. ಅಲ್ಲಿ ಕಣ್ಣು ನಿಶ್ಚಲವಾಯಿತು, ಹೊರಗಿದ್ದನ್ನು ಕಾಣಿಸ್ತಾ ಇದ್ದರೂ ಕಾಣ್ತಿಲ್ಲ ಅನ್ನುವಂಥ ಗತಿ ಬಂತು. ಈ ಒಂದು ಮುದ್ರೆಯನ್ನು ಶಾಂಭವಿ ಮುದ್ರೆ ಅಂತ ಕರೀತಾರೆ. ಅದು ಶೂನ್ಯ ಅಶೂನ್ಯಗಳನ್ನು ಮೀರಿದ್ದು, ಅಂದರೆ ಖಾಲಿ ಯಾವುದು ತುಂಬುತನ ಯಾವುದು ಅನ್ನೋ ದ್ವಂದ್ವಗಳನ್ನು ಮೀರಿಕೊಂಡಂಥದ್ದು ಅದು ಶಾಂಭವ ಪದ. ಅದು ನನಗೆ ದಕ್ಕಿತು. ಅರ್ಧೋದ್ಘಾಟಿತ ಲೋಚನ ಸ್ಥಿರಮನಃ ನಾಸಾಗ್ರದತ್ತೀಕ್ಷಣ ಚಂದ್ರಾರ್ಕಾವಪಿ ಲೀನತಾಮುಪಗತೋ ತ್ರಿಸ್ಪಂದ
ತ್ರಿಸ್ಪಂದ ಭಾವಾಂತರೆ ಜ್ಯೋತಿ ರೂಪಮಶೇಷ ಬಾಹ್ಯರಹಿತಂ ಚೈಕಂ ಪುಮಂಸಂ ಪರಂ ತತ್ವಂ ತತ್ಪದಮೇತಿ ವಸ್ತು ಪರಮಂ ವಾಚ್ಯಂ ಕಿಮತ್ರಾಧಿಕಂ. ಕಣ್ಣು ಅರ್ಧ ತೆರೆದಿರ್ತಕ್ಕಂಥದ್ದು, ಅರ್ಧ ಮುಚ್ಚಿರತಕ್ಕಂಥದ್ದು. ಅಂದರೆ ಆ ದ್ವಂದ್ವ ಮತ್ತು ದ್ವಂದ್ವಾತೀತವಾದ ಸ್ಥಿತಿ ಅನ್ನುವುದರ ಲಕ್ಷಣ. ಮನಸ್ಸು ಸ್ಥಿರವಾಗಿದೆ, ದೃಷ್ಟಿ ನಾಸಾಗ್ರದಲ್ಲಿದೆ, ಮತ್ತು ಸೂರ್ಯ ಚಂದ್ರರು ಲೀನವಾಗಿದ್ದಾರೆ. ಅಂದರೆ ಇಡಾ ಪಿಂಗಳ ನಾಡಿಗಳಲ್ಲಿ ಕುಂಡಲಿನಿಯ ಸಂಚಾರ ನಿಂತು ಹೋಗಿದೆ, ಕೇವಲ ಸುಷುಮ್ನ ನಾಡಿಯಲ್ಲಿ ಮಾತ್ರ ನಡೀತಾ ಇರತಕ್ಕಂಥದ್ದು. ಮತ್ತು ಎಡಹೊಳ್ಳೆ ಬಲಹೊಳ್ಳೆಗಳಲ್ಲಿ ಉಸಿರಾಟ ಅನ್ನುವುದು ಸ್ತಬ್ಧವಾಗಿ ಕುಂಭಕ ಸ್ಥಾನಕ್ಕೆ ಬಂದಿರುವಂಥದ್ದು. ಆಗ ಜ್ಯೋತಿ ರೂಪವಾಗಿ ಬಾಹ್ಯ ಅನ್ನುವುದಿಲ್ಲದೆ ನಾನು ಯಾವುದನ್ನು ಕಂಡೆ, ಅದು ಗುರುವೇ ನಿಮ್ಮ ಅನುಗ್ರಹದಿಂದ ಆಯಿತು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಮಂತ್ರಸ್ಸ ಪ್ರತಿಭಾತಿ ವರ್ಣರಚನ ಯಸ್ಮಿನ್ನ ಸಂಲಕ್ಷ್ಯತೆ ಮುದ್ರಾಸ ಸಮುದೇತಿ ಯತ್ರ ಗಲಿತ ಕೃತ್ಸ್ನ ಕ್ರಿಯಾ ಕಾಯಕಿ ಯೋಗಸ್ಸ ಪ್ರಥತೆ ಯತಃ ಪ್ರವಹಣಂ ಪ್ರಾಣಸ್ಯ ಸಂಕ್ಷೀಯತೆ ತಸ್ ತ್ವದ್ಧಾಮಾಧಿಗಮೋತ್ಸವೇಶು ಸುಧಿಯಾಂ ಕಿಂ ಕಿಂನ ನಾಮಾದ್ಭುತಂ. ಬಾಯಿಂದ ಮಂತ್ರ ತಾನೇ ನಿಂತೋಗುತ್ತೆ, ಕೈಯಿಂದ ಮುದ್ರೆ ತಾನೇ ನಿಂತೋಗುತ್ತೆ, ಮನಸ್ಸಿನಿಂದ ವೃತ್ತಿ ತಾನೇ ಕಳಚಿಕೊಳ್ಳುತ್ತದೆ, ಏನೆಲ್ಲ ಅದ್ಭುತವಾಗುತ್ತದೆ, ಈ ದಿವ್ಯಾನುಭವವೇ ದೊಡ್ಡದು ಅಂತ. ಮತ್ತೆ ಮತ್ತೆ ಇಲ್ಲಿ ಹೇಳುವುದೇನೆಂದರೆ, ಆವರಣಗಳನ್ನು ಕಟ್ಟಿಕೊಂಡು, ವ್ಯಾಕರಣಗಳನ್ನು ಮಾಡಿಕೊಂಡು, ರಚನೆಗಳನ್ನು ನಿರ್ಮಾಣ ಮಾಡಿಕೊಂಡು, ಕಡೆಗೆ ಅದರಿಂದ ಆಚೆಗೆ ಬರುವಂಥದ್ದು. ಒಂದು ಕಂಬಳಿ ಹುಳು ಎಷ್ಟು ಮೇಯುತ್ತೆ, ಬಕಾಸುರನ ಹಸಿವೆಯಿಂದ ಒಂದು ಚುಕ್ಕಿಯಂತೆ ಇದ್ದ ಮೊಟ್ಟೆಯಿಂದ ಒಡೆದು ಬಂದಂಥ ಕಂಬಳಿ ಹುಳು, ಒಂದು ನೂಲಿನ ತುಂಡಿನಷ್ಟು ತೆಳ್ಳಗಿರ್ತಕ್ಕಂಥ ಕಂಬಳಿ ಹುಳು ಬೆರಳ ಗಾತ್ರಕ್ಕೆ ಹೆಬ್ಬೆರಳ ಗಾತ್ರಕ್ಕೆ ಅದು ಬಲಿಯುವಂತೆ ಎಷ್ಟು ಎಲೆಗಳನ್ನು ತಿಂದು 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 ಕಡೆಗೆ ಹೊಯ್ದಾಡಿ ಉರುಳಾಡಿ ಚಟುವಟಿಕೆಯನ್ನು ಕಳ್ಕೊಂಡು ಒಂದು ಕಡೆಗೆ ಸುರುಳಿ ಸುತ್ತುಕೊಂಡು ತನ್ನ ಜೊಲ್ಲಿಂದ ತಾನೇ ಒಂದು ನೂಲನ್ನು ನೇಯ್ದುಕೊಂಡು ನೇಯ್ದುಕೊಂಡು ತನ್ನೊಡಲಿಂದ ಅದನ್ನು ತನ್ನ ಸುತ್ತಲೂ ಕೋಶವಾಗಿ ಮಾಡಿಕೊಳ್ಳುತ್ತೆ. ಅಷ್ಟು ಕಷ್ಟಪಟ್ಟು ಎಲ್ಲವನ್ನು ಚರ್ವಣ ಮಾಡುತ್ತೆ. ಯಾವ ಕಣತ್ವದಿಂದ ಬೃಹತ್ ಗಾತ್ರಕ್ಕೆ ಬಂತು, ಎಲ್ಲ ಶಾಸ್ತ್ರಗಳನ್ನು ಅದು ಮೇಯ್ದು ಬಿಡ್ತು. ಮೇಯ್ದ ಮೇಲಿಂದ ಅದನ್ನೆಲ್ಲವನ್ನೂ ಮನನ ಮಾಡಿಕೊಂಡು ಮನನ ಮಾಡಿಕೊಂಡು ತನ್ನ ಸುತ್ತಲೂ ಕೂಡ ಒಂದು ಆವರಣ ನಿರ್ಮಾಣ ಮಾಡಿಕೊಂಡಿತು. ಮೊದಲು ವಿಚಾರ ಸಂಗ್ರಹ, ಮತ್ತೆ ಆ ಮಥನದಿಂದ ಮಾಡಿಕೊಂಡಂತಹ ಯಾವ ಒಂದು ಮನನ ಇದೆ ಅದನ್ನು ಮಾಡಿಕೊಳ್ತು ಕೋಶ ರೂಪವಾಗಿ. ಆ ಕೋಶದೊಳಗೆ ಕೂತ್ಕೊಂಡ್ಬಿಡ್ತು, ಅದು ನಿಧಿಧ್ಯಾಸನ. ಶ್ರವಣ ಆಯಿತು, ಸಂಪಾದನೆ. ಮನನ ಆಯಿತು, ಅಲ್ಲಿ ಸುತ್ತುಗಟ್ಟಿಕೊಂಡು ಸುತ್ತುಗಟ್ಟಿಕೊಂಡು ಕೂತ್ಕೊಳ್ಳೋದು. ನಿಧಿಧ್ಯಾಸನ ಆಯಿತು, ಸುಮ್ಮನೆ ಒಳಗಡೆ ಕೂತ್ಕೊಳ್ಳೋದು. ಆಮೇಲೆ ಕಾಲ ಬಂದ ತತ್ಕ್ಷಣವೇ ಕತ್ತರಿಸಿಕೊಂಡು ಹೊರಕ್ಕೆ ಬರುತ್ತೆ. ಇಷ್ಟು ವಿಚಾರ, ಇಷ್ಟು ಶಾಸ್ತ್ರ, ಇಷ್ಟು ಸಂಪಾದನೆ, ಇಷ್ಟೆಲ್ಲ ಬಿಟ್ಟನಲ್ಲ ಅನ್ನುವ ಸಂಕಟ ಅದಕ್ಕಿಲ್ಲ. ಬಿಟ್ಟಿದ್ರಿಂದ ಅದಕ್ಕಾದ ನಷ್ಟ ಏನು, ಬಿಟ್ಟಿದ್ರಿಂದ ಆದಂಥ ಲಾಭ ಏನು ಅಂತ ನೋಡಿದ್ರೆ, ಹುಯ್ದಾಡೋಕ್ಕಾಗದೆ, ಸುಳಿದಾಡೋಕ್ಕಾಗದೆ, ಉರುಳಕ್ಕೂ ಆಗದಂಥ ಜಡತ್ವದ ಸ್ಥಿತಿಯಿಂದ, ಒಂದು ರೀತಿ ಅಸಹ್ಯವಾಗುವಂತಹ ಲೋಕದ ಬೀಭತ್ಸಾಸ್ಪದವಾದ ನೆಲೆಯಿಂದ, ಅತಿ ರಮಣೀಯವಾಗಿ ಗಾಳಿಯ ಬಟ್ಟೆಯಲ್ಲಿ ಗಾಳಿಯಾಗಿ ಓಡಾಡುವ ಹೂವಿನಂತೆ, ಕಲ್ಪನೆ ಸಾಕಾರಗೊಂಡಂತೆ, ನೆಲಕ್ಕಿಳಿದ ಸುರಧನುವಿನಂತೆ ಕಾಣಿಸುತ್ತಲ್ಲ ಆ ಚಿಟ್ಟೆ, ಅದು ಹೇಗಾಯಿತು ಅಂದರೆ ಇದೆ ವೇದಾಂತದ ಯೋಗ ಶ್ರವಣ ಮನನ ನಿಧಿಧ್ಯಾಸನದ ರೀತಿಯಲ್ಲಿ ಬಂದದ್ದು ಅಂತ. ಅಂದರೆ ನಾವು ಮಾಡಿಕೊಂಡದ್ದಷ್ಟನ್ನು ಬಿಡೋಕ್ಕೆ ತಯಾರಾದರೆ ಮಾತ್ರ ಸದ್ಗತಿ. ಬಿಡೋದನ್ನು ಸಂತೋಷವಾಗಿ ಬಿಡಬೇಕು. ಗೋಳಾಡಿಕೊಂಡು ಗಿಂಜಿಕೊಂಡು ಬಿಟ್ಟಾಗ ಏನೂ ಇಲ್ಲ. ಅಂದರೆ ನಾವು ಪಡ್ಕೊಂಡದ್ದನ್ನೆಲ್ಲವನ್ನು ವೆನ್ ವಿ ಟ್ರಾನ್ಸ್ಫರ್ ಇಂಟು ಆರ್ ವೆನ್ ವಿ ಟ್ರಾನ್ಸ್ಲೇಟ್ ಇಂಟು ಆರ್ ಎಸ್ಕಲೇಟ್ ಇಂಟು ಎ ಲೆವೆಲ್ ಆಫ್ ಎನರ್ಜಿ, ಜಡ ಪದಾರ್ಥ ರೂಪವಾಗಿಲ್ಲದೆ ಶಕ್ತಿ ರೂಪವಾಗಿ ಮಾಡಿಕೊಂಡಾಗ ನಮಗೆ ಬಿಡುವುದಕ್ಕೆ ಕಷ್ಟವೂ ಇಲ್ಲ, ಬಿಟ್ಟಾಗ ಅದರದ್ದೆಲ್ಲ ಒಳಿತು ನಮ್ಮೊಳಗೆ ನೆಲೆಗೊಂಡಿರುವುದರೊಳಗೆ ಸಂದೇಹವೇ ಇಲ್ಲ ಅಂತ ಅನಿಸುತ್ತೆ. ನಾನು ಅದೇ ಕಳೆಗೆ ಕೊಟ್ಟಂಥ ಎಕ್ಸಾಂಪಲ್, ಡಿಗ್ರಿ ಸರ್ಟಿಫಿಕೇಟನ್ನು ವಿಶ್ವವಿದ್ಯಾಲಯಕ್ಕೆ ಸರೆಂಡರ್ ಮಾಡಿದ್ರೂ ನಮ್ಮ ಜ್ಞಾನವನ್ನೇನು ಸರೆಂಡರ್ ಮಾಡಿರೋದಿಲ್ವಲ್ಲ, ಅದು ಉಳಿದೇ ಉಳಿಯುತ್ತಲ್ವ. ಮುಂಚೆ ಎಲ್ಲ ತಮ್ಮ ಹೆಸರಿನ ಪಕ್ಕ ಡಿಗ್ರಿಗಳನ್ನೆಲ್ಲ ಹಾಕೋತಾ ಇದ್ರು, ಈಗ ಅದು ಅಷ್ಟು ಮರ್ಯಾದೆ ಅಲ್ಲ ಅಂತ ಯಾರೂ ಹಾಕ್ಕೊಳ್ಳಲ್ಲ. ಆದರೆ ತಿಳಿವಂತವರಿಂದ ಏನು ಹೋಗಲಿಲ್ವಲ್ಲ. ಎಷ್ಟೋ ಜನ ಪದ್ಮಶ್ರೀ ಮೊದಲಾದ ಉಪಾಧಿಗಳನ್ನು ಬಿರುದಿನಂತೆ ಬಳಸಿಕೊಳ್ಳಬಾರದು ಅಂತ ಹೇಳುವ ನಿಯಮ ಇದ್ದರೂ ಕೂಡ ಹೆಸರು ಪಕ್ಕ ಬಿರುದಂತ ಹಾಕ್ಕೊಳ್ತಾ ಇರ್ತಾರೆ. ಆದರೆ ಆ ಪದ್ಮಶ್ರೀ ಎನ್ನುವ ಗೌರವ ಅದು ಅಂತರಂಗದಲ್ಲಿ ಇರುತ್ತಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಆದರೆ ಅದು ಯಾವಾಗ ಅಂದರೆ
ಅದು ದೊಡ್ಡದು ಅಂತನ್ನುವ ಭಾವ ಇದ್ದಾಗ, ನನಗಿಂತ ಅದು ದೊಡ್ಡದಾದ್ರಿಂದ ನನ್ನ ಪಕ್ಕದಲ್ಲಿ ಅದಿರಬೇಕು, ನಾನದಕ್ಕಿಂತ ದೊಡ್ಡವನು ಅಂದರೆ ಪದ್ಮಶ್ರೀಗಳು ನನ್ನ ಪಕ್ಕ ಇರೋದಕ್ಕೆ ಪ್ರಯತ್ನ ಪಡುತ್ತವೆ, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ವಿಶ್ವೇಶ್ವರಯ್ಯನವರ ಜನ್ಮಶತಾಬ್ದಿಯ ಕಾಲದಲ್ಲಿ ಅವರು ಎಂತೆಂಥ ಅವರು ದೊಡ್ಡ ದೊಡ್ಡ ಮನುಷ್ಯರುಗಳ ಜೊತೆ ಎಲ್ಲ ಓಡಾಡಿದ್ರ ನೆನಪಾಗಿ ಎಲ್ಲ ಭಾವಚಿತ್ರಗಳನ್ನು ತೆಗೆದು ಒಂದು ಸವನೀರು ಮಾಡಬೇಕು ಅಂತಂದು ಆ ಸ್ಮರಣ ಸಂಚಿಕೆಯಲ್ಲಿ ಭಾವಚಿತ್ರಗಳನ್ನು ಸೇರಿಸಬೇಕು ಅಂತ ಡಿ ವಿ ಜಿಯವರು ತುಂಬ ಒದ್ದಾಡಿದ್ರಂತೆ. ಕೆಲವನ್ನಾದರೂ ಕೊಡಿ, ಮುಖ್ಯಾತಿ ಮುಖ್ಯರಾದ ಗಣ್ಯಾತಿ ಗಣ್ಯರಾದಂಥ ರಾಜ ಮಹಾರಾಜರುಗಳು, ರಾಷ್ಟ್ರಗಳ ಅಧ್ಯಕ್ಷರುಗಳು, ಇವರುಗಳ ಜೊತೆ ನಿಂತದ್ದು, ವಿಜ್ಞಾನಿ ವರೇಣ್ಯರ ಜೊತೆ ನಿಂತದ್ದು ಅವರ ಜೊತೆ ಅಂತ. ನಾನು ಯಾರ ಪಕ್ಕ ನಿಂತು ದೊಡ್ಡವನು ಅಂತ ಅನಿಸ್ಕೋಬೇಕಾಗಿಲ್ಲ, ಬೇಡ ಅಂತಂದುಬಿಟ್ರಂತೆ. ಅಂದರೆ ನಾವು ಮಾಡಿರೋ ಕೆಲಸ ನಿಜವಾಗಿ ಒಳ್ಳೆಯದು ಅಂತಾದರೆ ಇದ್ದೇ ಇರುತ್ತೆ ಅಂತ. ಈ ನೆಲೆ ಅದನ್ನು ಅಭಿನವ್ ಗುಪ್ತ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ಒಂದು ಸ್ಥಿತಿ ಬರುವಂತಾದರೆ ಪ್ರತಿಭಿಜ್ಞಾ ಶೈವ ದರ್ಶನದ ಸಾರ್ಥಕ್ಕೆ ಬರುತ್ತೆ. ಮತ್ತು ಅವನು ಇನ್ನೊಂದು ಭೈರವ ಸ್ತೋತ್ರ ಅಂತ ಒಂದು ಮಾಡಿದ್ದಾನೆ. ಆ ಸ್ತೋತ್ರವು ತುಂಬ ಸುಂದರವಾದದ್ದು, ಅಂದರೆ ಸರಳ ಮನೋಹರವಾದದ್ದಾದರೂ ಅವನು ಯಾವ ನೆಲೆಯಲ್ಲಿ ಹೇಳಿದ ಅಂತ ಮುಖ್ಯ. ಅವನಿಗೆ 10,000 ಜನ ಶಿಷ್ಯರಿದ್ದರು ಅಂತ, 80 ಜನ ಗುರುಗಳ ಹತ್ರ ಅಭ್ಯಾಸ ಮಾಡಿದ ಅಂತ. ತಸ್ಯಮೇ ಸರ್ವಶಿಷ್ಯಸ್ಯ ನೋಪದೇಶ ದರಿದ್ರತಾ ಅಂತ ಕರೀತಾನೆ. ಎಲ್ಲರಿಗೂ ಶಿಷ್ಯನಾದ ನನಗೆ ಉಪದೇಶ ದಾರಿದ್ರ್ಯ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾನೆ. ಮತ್ತು ಅವನು ಎಲ್ಲ ತತ್ವವನ್ನು ತುಂಬ ಸೊಗಸಾಗಿ ಸಮನ್ವಯ ಮಾಡಿಕೊಂಡು ಕೂಡ ನೋಡಬಲ್ಲವನಾಗಿದ್ದ ಅನ್ನುವುದನ್ನು ನಾವು ತಿಳಿತೀವಿ. ನೋಡಿ, ಅವನು ತಾನು ನಾಟ್ಯಶಾಸ್ತ್ರದ ವ್ಯಾಖ್ಯಾನವಾದ ಅಭಿನವ ಭಾರತಿಯಲ್ಲಿ ಒಂದು ಕಡೆ ಕಾಳಿದಾಸನನ್ನು ಕುರಿತು ಹೇಳ್ತಾ, ನವೈ ದೋಷ ದೋಷ ನಚಕಲು ಗುಣ ಏವಚ ಗುಣಾಹ ನಿಬದ್ಧು ಸ್ವಾತಂತ್ರ್ಯಂ ಸಪತಿ ಗುಣದೋಷಾನ್ ವಿಭಜತೆ ಎಂ ಸಾ ವೈದಗ್ಧಿ ಪ್ರಕೃತಿ ಮಧುರಾ ತಸ್ಯ ಸುಖವೇಹೆ ಯದತ್ರೋನ್ಮಾದ್ಯದ್ಯದ್ ಸುಭಗ ಅತಿ ಸುಭಗ ಭಾವ ಪರಿಣತಃ ಅಂತ. ಶಾಸ್ತ್ರದಲ್ಲಿ ಇರುವುದನ್ನು ನೋಡಿಕೊಂಡು ಇದು ದೋಷ ಅಂತಂದರೆ ಅದು ದೋಷ ಆಗೋಲ್ಲ, ಶಾಸ್ತ್ರದಲ್ಲಿ ಇರೋದನ್ನು ನೋಡಿಕೊಂಡು ಇದು ಗುಣ ಅಂತಂದರೆ ಗುಣ ಆಗೋದಿಲ್ಲ. ಕಾವ್ಯದಲ್ಲಿ ಗುಣದೋಷಗಳ ವಿಭಾಗವನ್ನು ಮಾಡತಕ್ಕಂಥದ್ದು ಪ್ರತಿಭಾ ಸ್ವಾತಂತ್ರ್ಯ ಹೊರತುನುವೆ ಪುಸ್ತಕ ಪಾಂಡಿತ್ಯವಲ್ಲ ಅಂತ ಹೇಳಿಬಿಟ್ಟು. ಎಷ್ಟೋ ಜನ ನಮ್ಮ ಸಂಗೀತಗಾರರು ಹೇಳ್ತಾರೆ, ಆ ಇದು ನೋಡಿ ಇದು ಸರಿಯಿಲ್ಲ, ಇಲ್ಲಿ ಬಂದಿದ್ದು ಕಾಕಲ ನಿಷಾದ, ಇದು ಕೈಶಿಕ ನಿಷಾದ ಇರಬೇಕಾಗಿತ್ತು ಅಂತಂತಾರೆ. ಕಿವಿಗೆ ಏನಿರಬೇಕಾಗಿತ್ತು ಅದನ್ನು ನಾವು ನೋಡಬೇಕಾಗುತ್ತದೆ. ಮೊದಲು ಕಮಾಜರಾಗದಲ್ಲಿ ಎರಡು ಕೈಶಿಕಿ ಕಾಕಲಿಗಳ ಪ್ರಯೋಗ ಇರಲಿಲ್ಲ, ಆಮೇಲೆ ಬಂತು. ಅದಕ್ಕೇನು ಮಾಡೋಕ್ಕಾಗತ್ತೆ, ಏನು ಪ್ರಾಣವ ಬಿಟ್ಬಿಡುತ್ತೆ, ಇಂಥದ್ದು ಮಾಡೋದಿಲ್ಲ. ದೊರಸ್ವಾಮಿಂಗಾರವ್ರು ಹೇಳೋರಂತೆ, ನಮ್ಮ ಪ್ರೊಫೆಷನ್ ತುಂಬ ಒಳ್ಳೆ ಪ್ರೊಫೆಷನ್ ಕಣಪ್ಪ, ಡಾಕ್ಟ್ರುಗಳಿಗೆ ಅವರೇನಾದ್ರೂ ಪ್ರಮಾದ ಮಾಡಿದ್ರೆ ಪ್ರಾಣಗಳೇ ಹೊರಟೋಗ್ಬಿಡುತ್ತೆ, ಇಂಜಿನಿಯರ್ಗಳು ಪ್ರಮಾದ ಮಾಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬ್ರಿಡ್ಜ್ಗಳು ಮೊದಲುಗೊಂಡು ಕುಸ್ತುಬಿಟ್ಟು ಯಂತ್ರಗಳೆಲ್ಲ ಅಸ್ತವ್ಯಸ್ತವಾಗ್ಬಿಟ್ಟು ಸಾವಿರಾರು ಜನ ಸತ್ತೋಗ್ಬಿಡ್ತಾರೆ, ಇನ್ನು ರಾಜಕಾರಣಿಗಳು ಪ್ರಮಾದ ಮಾಡಿದ್ರೆ ದೇಶವೇ ನಾಶ ಆಗುತ್ತೆ. ನಾವು ಪ್ರಮಾದ ಮಾಡಿದ್ರೆ ಕೆಲವ್ರಿಗೆ ಮುಖ ಕಿವುಚ್ಕೊಳ್ಳೋ ಥರ ಆಗ್ಬೋದು, ಅಪಸ್ವರ ಕೇಳಿ, ಅದು ಬಿಟ್ಟು ಇನ್ನೇನು ಜಾಸ್ತಿ ಆಗೋದಿಲ್ಲ ಅಂತ. ಹಾಗಾಗಿ ಇದರ ಅಳತೆಗೋಲು ಏನು ಅಂತನ್ನೋದನ್ನು ಅವನು ಹೇಳ್ತಾನೆ, ಪ್ರತಿಭೆಯೇ ಅಂತ. ಪಾಂಡಿತ್ಯಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟವನು ಪ್ರತಿಭಾ ಪಾರಮ್ಯವನ್ನು ಎತ್ತಿ ಹಿಡಿತಾ ಇದ್ದಾರಲ್ಲ, ಇದು ದೊಡ್ಡದು. ಮತ್ತು ಇನ್ನೊಂದು ಕಡೆ ತಂತ್ರಾಲೋಕದಲ್ಲಿ ಹೇಳ್ತಾನೆ, ಪ್ರಾಣಾಯಾಮ ತಥಾ ಧ್ಯಾನಂ ಪ್ರತ್ಯಾಹಾರೋಥ ಧಾರಣ ತರ್ಕಶ್ಚೈವ ಸಮಾಧಿಶ್ಚ ಷಡಂಗೋ ಯೋಗ ಉಚ್ಯತೆ ಅಂತ. ಪಾತಂಜಲಿ ಯೋಗದಲ್ಲಿ ಅಷ್ಟಾಂಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಇಲ್ಲಿ ಹಾಗಲ್ಲ, ಅವನು ಯಮ ನಿಯಮ ಆಸನಗಳನ್ನು ಪಕ್ಕಕ್ಕಿಟ್ಬಿಡ್ತಾನೆ, ಪ್ರಾಣಾಯಾಮದಿಂದ ಶುರು ಮಾಡಿ ಅಂತ, ನೆಮ್ಮದಿಯಾಗಿ ಉಸಿರಾಡಿ ಅಂತ, ಆಮೇಲೆ ಧ್ಯಾನ, ಆಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ತರ್ಕ, ಆಮೇಲೆ ಸಮಾಧಿ ಅಂತ. ಹೀಗೆ ಆರು ಅಂಗಗಳು, ಇವನು ಅಲ್ಲಿಲ್ಲದೇ ಇರುವ ತರ್ಕವನ್ನು ಸೇರಿಸ್ತಾನೆ. ಮೂರು ಅಂಗಕ್ಕಿತ್ತಾಕಿ ಐದನ್ನಿಟ್ಟುಕೊಂಡು ಐದಕ್ಕೆ ತರ್ಕ ಹೇಳ್ತಾನೆ, ಅದು ಸತ್ತರ್ಕ ಅಂತ ಕರೀತಾನೆ. ಸತ್ತರ್ಕೋ ಯೋಗಾಂಗ ಉತ್ತಮಂ ಅಂತಾನೆ, ತರ್ಕೋ ಯೋಗಾಂಗ ಉತ್ತಮಂ, ತರ್ಕ ಅನ್ನೋದು ಒಳ್ಳೆಯ ಯೋಗಾಂಗ ಅಂತ. ಅಂದರೆ ವಿಚಾರವಂತಿಕೆ ತುಂಬ ಬೇಕು, ಆ ವಿಚಾರವಂತಿಕೆ ಒಂದರಿಂದಲೇ ಬ್ರಹ್ಮ ಸಾಕ್ಷಾತ್ಕಾರವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಅವನಿಗೆ ಕೆಚ್ಚು. ಅಭಿನವ ಭಾರತಿಯಲ್ಲಿ ಒಂದು ಕಡೆಗೆ ವಿರೋಧಿಯ ಮಾತಾಗಿ ಹೇಳ್ತಾನೆ, ಏವಂ ರಾಮಾಯಣೇಪಿ ಉಕ್ತಂ, ಈ ಥರ ರಾಮಾಯಣದಲ್ಲಿ ಹೇಳಿದೆ ಹಾಗಾಗಿ ನೀವು ವಿವಾದ ಮಾಡಬೇಡಿ ಅಂತ. ವೇದೇಪಿ ಸ್ಯಾನ್ ನಾಮ ನ ವೈಮತೋ ಬಿಭೀಮ, ವೇದದಲ್ಲಿ ಹೇಳಿರಲಿ ನಮಗೇನು ಹೆದರಿಕೆ ಇಲ್ಲ ಅಂತಂತಾನೆ. ಅಂದರೆ ಈ ಹಂಗಗಳನ್ನು ಬಿಡುವಂಥದ್ದು ಒಂದು ಅನ್ಯಾಶ್ರಯ ಅನ್ನುವಂಥದ್ದನ್ನು ಅವನು ಬಿಡ್ತಾನೆ. ಆಮೇಲೆ ಅವನು ಮತ್ತು ಒಂದು ಸ್ವಾರಸ್ಯವನ್ನು ತತ್ವದ ವಿಷಯವಾಗಿ ಹೇಳ್ತಾನೆ, ಅದನ್ನು ನಾವು ಗಮನಿಸಬೇಕು. ಎಲ್ಲ ತತ್ವಗಳ ಸಮನ್ವಯ ಮಾಡುವಂಥದ್ದು, ಅದನ್ನು ಅವರು ದೇಶಪಾಂಡೆ ಅವರು ಕೂಡ ತಮ್ಮ ಪುಸ್ತಕದಲ್ಲಿ ಕೊಡ್ತಾರೆ.
ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿಯಲ್ಲಿ ಬರುವಂಥ ಮಾತು ನನಗೆ ತುಂಬ ಇಷ್ಟವಾದದ್ದು. ಪಾರಮೇಶ್ವರೇಶು ತಾವದ ಆಗಮೇಶು ಶೈವ ವೈಷ್ಣವ ರಹಸ್ಯೇಶು ವೇದಾಂತೇ ಪುನಃ ಸ್ಪಷ್ಟ ಇವೋಕ್ತೋ ಅಸ್ಮದುಕ್ತೋರ್ಥ ತದನುಸಾರೇಣೇವ ಸುಗತೇನ ಉಕ್ತಂ ಚಿನ್ಮಾತ್ರಮಿದಂ ಯದು ತತ್ರೈಧಾತುಕಮಿತಿ ತದತ್ರ ವಿವರಣಕಾರೈಹಿ ದುರಭಿನಿವೇಶ ವಶೇನ ಪ್ರತಾರಿತೋ ಜನಃ ಇದಮೇವ ತು ತತ್ವಮಿತಿ ತಾತ್ಪರ್ಯಂ. ಆಗಮೇಶು ದ್ವೈತವ್ಯಾಖ್ಯಾಂ ಅಪಾಸ್ಯ ಬ್ರಹ್ಮವಾದೇ ಅವಿದ್ಯಾಂ ಮಾಯಾಶಕ್ತಿ ಕೃತ್ಯ ವಿಜ್ಞಾನದ್ವಯಂ ಆತ್ಮೇಶ್ವರಾಭಿಪ್ರಾಯೇಣ ನಿರೂಪ್ಯ ಸಿದ್ಧತ್ಯೇಷ ಜನಃ. ಆಗಮೇಶು ದ್ವೈತವ್ಯಾಖ್ಯಾಂ ಅಪಾಸ್ಯ, ಆಗಮಗಳಲ್ಲಿರುವಂಥ ದ್ವೈತೈಕ ಪರಮಾವಧಿಯ ವ್ಯಾಖ್ಯಾನವನ್ನು ಪಕ್ಕಕ್ಕಿಟ್ಟು ಬ್ರಹ್ಮವಾದದಲ್ಲಿ ಅಂದರೆ ಕೇವಲ ಅದ್ವೈತವಾದದಲ್ಲಿ ಅವಿದ್ಯಾಂ ಮಾಯಾಶಕ್ತಿ ಕೃತ್ಯ, ಅವಿದ್ಯೆಯನ್ನು ಅಂದರೆ ಇಟ್ ಈಸ್ ದ ಲಯಬಿಲಿಟಿ ಆಫ್ ಜೀವ ಅನ್ನುವುದನ್ನು ಅಸೆಟ್ ಆಫ್ ಈಶ್ವರ ಅಂತ ಮಾಯೆ ಅಂತ ಮಾಡಿದ್ರೆ, ವಿಜ್ಞಾನದ್ವಯಂ ಅಂದರೆ ಆಲಯ ವಿಜ್ಞಾನ ಮತ್ತು ಪ್ರಕೃತಿ ವಿಜ್ಞಾನ ಅಂತ ಬೌದ್ಧರು ಹೇಳುವಂಥ ಎರಡು ಮನೋವೃತ್ತಿಗಳನ್ನು ಆತ್ಮ ಮತ್ತು ಈಶ್ವರ ಅಂದರೆ ಜೀವ ಮತ್ತು ಈಶ್ವರ ಅನ್ನುವ ನೆಲೆಯಲ್ಲಿ ಅಂತ ತೆಗೆದುಕೊಂಡ್ರೆ ನಮ್ಮ ದರ್ಶನಕ್ಕೂ ಅದಕ್ಕೂ ಏನು ವ್ಯತ್ಯಾಸವಿಲ್ಲ ಅಂತಾನೆ ಬುದ್ಧ. ಇದನ್ನೇ ಹೇಳಿದ್ದ, ಅವನ ಅನುಯಾಯಿಗಳು ಅಭಿಮಾನದ ಅತಿರೇಕದಿಂದ ಶೂನ್ಯಾತಿ ಶೂನ್ಯ ಅಂತ ಅದನ್ನು ಇಲ್ಲ ಅಂತ ಮಾಡಿಬಿಟ್ರು, ಅದು ತುಂಬುತನ ಅನ್ನುವ ಅರ್ಥ ಅಂತ ಹೇಳ್ಬಿಟ್ಟಂತಾನೆ. ಈ ರೀತಿಯಾಗಿ ಅಭಿನವಗುಪ್ತ ತುಂಬ ಮನೋಹರವಾಗಿ ಪ್ರತಿಭಿಜ್ಞಾಶೈವ ದರ್ಶನವನ್ನು ಒಂದು ಕಡೆಗೆ ಬೌದ್ಧ ಇನ್ನೊಂದು ಕಡೆಗೆ ವೇದಾಂತದ ಕೇವಲ ಅದ್ವೈತ ಇವುಗಳ ಜೊತೆಗೆ ಹೋಲಿಕೆಗೆ ಇಟ್ಟು ತೋರಿಸ್ತಾನೆ ಅನ್ನುವಂಥದ್ದನ್ನು ನೋಡಿದಾಗ ನಮಗೆ ಅವನ ಮಹನೀಯತೆ ಮತ್ತು ಈ ಒಂದು ತತ್ವಕ್ಕೆ ಅಭಿನವಗುಪ್ತನಂತಹ ಸಾಧಕರ ಮೂಲಕವಾಗಿ ಬಂದಿರುವ ಸ್ವಾರಸ್ಯ ಇಂಥದ್ದು ಅನ್ನುವುದು ಗೊತ್ತಾಗುತ್ತದೆ. ಯಾವುದೇ ಶಾಸ್ತ್ರಕ್ಕೂ ಅಲ್ಲಿ ಬಂದಂಥ ಸಾಧಕರಿಂದ ಬೆಲೆ ಹೊರತು ಇನ್ಯಾರಿಂದಲೂ ಅಲ್ಲ. ಯಾವುದೇ ಪ್ರಶಸ್ತಿಗಳನ್ನು ಕೊಡಿ, ಆ ಪ್ರಶಸ್ತಿ ತಗೊಂಡವರಿಂದ ತಾನೇ ಆ ಪ್ರಶಸ್ತಿಗೆ ಬೆಲೆ ಬರೋದು. ಇಂತಿಂಥವ್ರು ತಗೊಂಡಿದ್ದ ಪ್ರಶಸ್ತಿ ಅಂದರೆ ಆ ಪ್ರಶಸ್ತಿಗೆ ಬೆಲೆ, ಪ್ರಶಸ್ತಿಗೆ ತನ್ನಂತೆ ಬೆಲೆ ಅಂತಂದರೆ ಏನು? ಏನು ಇರುವಂಥದ್ದಲ್ಲ. ಒಂದು ಸ್ಥಾನಕ್ಕೆ ಬೆಲೆ ಬರೋದು ಸ್ಥಾನವನ್ನು ಅಲಂಕರಿಸಿದವರಿಂದ. ಆ ಸ್ಥಾನಕ್ಕೆ ತನ್ನಂತೆಯೇ ಬೆಲೆ ಇದ್ದಿದ್ದರೆ ಆ ಸ್ಥಾನಕ್ಕಾಗಿ ಮಹಾ ಹೋರಾಟ ಆಗುತ್ತೆ. ಈಗ ಆಗ್ತಾ ಇದೆ ಅಂದರೆ ಸ್ಥಾನಕ್ಕೆ ಬೆಲೆ ಬಂದಿದೆ, ಆ ಇರತಕ್ಕಂಥ ಜನಕ್ಕೆ ಬೆಲೆ ಇಲ್ಲದವರಾಗಿದ್ದಾರೆ ಅನ್ನುವುದು ಗೊತ್ತಾಗುತ್ತದೆ. ಹಾಗೆ ಅಭಿನವಗುಪ್ತನಂಥ ಸಾಧಕ ವರೇಣ್ಯನ ಮೂಲಕವಾಗಿ ಈ ಪ್ರತಿಭಿಜ್ಞಾಶೈವ ದರ್ಶನಕ್ಕೆ ಒಂದು ಗೌರವ ಬಂತು. ಅವನಂಥ ದೊಡ್ಡ ಗುರು ಬದುಕಿಡೀ ಬಾಲ್ಯಾದನವಾಪ್ತ ವನಿತಾ ಕಥಃ ಅಂತಾನೆ. ಬಾಲ್ಯದಿಂದ ಮೊದಲುಗೊಂದು ಹೆಣ್ಣು ಅನ್ನುವುದೇ ನನ್ನ ಬದುಕಿನಲ್ಲಿ ಬರಲಿಲ್ಲ ಅಂತಾನೆ, ವೈರಾಗ್ಯದಲ್ಲಿಯೇ ಇದ್ದುಬಿಟ್ಟೆ ಅಂತಂತಾನೆ. ಅವನ ಬಗ್ಗೆ ಒಂದು ಕಾಲ್ಪನಿಕವಾದ ಚಿತ್ರ ಇದೆ. ಅವನ ಶಿಷ್ಯರುಗಳೇ ಕೆಲವರು ಅವನ ವರ್ಣನೆಯನ್ನು ಮಾಡಿದ್ದಾರೆ, ಆ ವರ್ಣನೆಗನುಸಾರವಾಗಿ ಚಿತ್ರವೂ ಕೂಡ ಮಾಡಿದ್ದಾರೆ. ಬಹಳ ಚೆನ್ನಾಗಿರುವಂಥ ಚಿತ್ರ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಈ ಪುಸ್ತಕದ ಮುಖಪುಟವೂ ಇದೆ, ಗೂಗಲ್ ಸರ್ಚ್ ಮಾಡಿದ್ರೆ ಇಂಟರ್ನೆಟ್ಟಲ್ಲಿ ಕೂಡ ಅಭಿನವಗುಪ್ತ ಅಂದರೆ ಈ ಚಿತ್ರ ಕಾಣಿಸುತ್ತೆ. ಅಭಿನವಗುಪ್ತ ಮುತ್ತಿನ ಮಂಟಪದಲ್ಲಿರುವಂತೆ ಬಂದಿದೆ. ಈ ಚಿತ್ರದಲ್ಲಿ ಪೂರ್ತಿ ಇಲ್ಲ, ಅಲ್ಲಿ ಒಂದು ದೊಡ್ಡ ಮುತ್ತಿನ ಮಂಟಪದ ಕೆಳಗೆ ಅವನು ಕೂತಿರ್ತಾನೆ, ಸುಪ್ಪತ್ತಿಗೆ ಮೇಲೆ ಕೂತಿರ್ತಾನೆ. ಒಂದು ಕೈಯಲ್ಲಿ ಅವನು ಚಿನ್ಮುದ್ರೆ ಧರಿಸಿರ್ತಾನೆ, ಪಕ್ಕದಲ್ಲಿ ವೀಣಾವಾದನ ಮಾಡ್ತಾ ಇರ್ತಾನೆ, ಮತ್ತೊಂದು ಕಡೆಗೆ ಮದ್ಯ ಚಷಕವನ್ನು ಇಟ್ಕೊಂಡಿರ್ತಾರೆ, ಅದನ್ನು ಸಿದ್ಧರಸ ಅಂತ ಕರೀತಾರೆ, ಮದ್ಯಪಾನದ ಭಾಂಡ. ಒಬ್ಬಳಿರ್ತಾಳೆ, ಮತ್ತೊಂದು ಕಡೆಗೆ ವಾರುಣಿ ಮದ್ಯವನ್ನು ಇಟ್ಕೊಂಡಿರ್ತಾಳೆ, ಈ ಕಡೆ ಕ್ಷೇಮರಾಜ ಮೊದಲಾದಂಥವರೆಲ್ಲ ಅವನ ಬಾಯಿಂದ ಬಂದದ್ದನ್ನು ಬರ್ಕೊಳ್ಳೋಕ್ಕಿರ್ತಾರೆ, ಇನ್ನೊಂದು ಕಡೆ ನರ್ತಕಿಯರು ನೃತ್ಯ ಮಾಡ್ತಾ ಇರ್ತಾರೆ, ತಲೆಗೆ ಜಾಜಿಯ ಹೂವಿನ ಮಾಲೆಯನ್ನು ಸುತ್ತಕೊಂಡಿರ್ತಾನೆ, ಗಡ್ಡಕ್ಕೆ ಸುಗಂಧವನ್ನು ಹಚ್ಚಿಕೊಂಡು ಗಂಟಿಟ್ಕೊಂಡಿರ್ತಾನೆ ಅಂತೆಲ್ಲ ಬರುತ್ತೆ. ಈ ಭೋಗ ಏನು, ಈ ವೈರಾಗ್ಯ ಏನು, ಈ ಕಲೆ ಏನು, ಈ ವೇದಾಂತ ಏನು, ಯಾವುದು ಅಂತ ಹೇಳೋಣ. ನಾನು ಹೇಳಿದ್ರಲ್ಲ ಅಭಿನವಗುಪ್ತನ ತಂತ್ರದಲ್ಲಿ ಮತ್ಸ್ಯ ಮದ್ಯ ಎಲ್ಲ ಬರುತ್ತಲ್ಲ ಅಂದರೆ ನಿಮ್ಮ ವೇದದಲ್ಲೂ ಬರುತ್ತೆ, ಅದಕ್ಕೇನು ಮಾಡ್ತೀರಾ ಅಂತಂತಾನೆ. ಅಂದರೆ ಆ ನೆಲೆಯನ್ನು ಮುಟ್ಟಿದವರನ್ನು ನಾವು ಇದು ಯುಕ್ತವೇ ಇದು ಅಯುಕ್ತವೇ ಅಂತ ಪ್ರಶ್ನೆ ಮಾಡುವುದಾ ಅಂತ ಬರುತ್ತೆ. ಡೆಮಾಕ್ರಸಿ ಅಂದರೆ ಪ್ರಶ್ನೆ ಮಾಡೋದಾಗುತ್ತೆ. ಆದರೆ ನಮಗಷ್ಟೇ ಬೇಕಾಗಿರುವಂಥದ್ದು. ಅಭಿನವಗುಪ್ತನ ನೆಲೆಯನ್ನು ತಲುಪೋಕ್ಕಾಗದೇ ಇದ್ದರೂ ಅಭಿನವಗುಪ್ತನ ಕೊಡುಗೆಗಳಿಂದ ಇಡೀ ಭಾರತೀಯ ಕಲಾ ಸಿದ್ಧಾಂತ ದರ್ಶನ ಸಿದ್ಧಾಂತ ಪ್ರಭಾವಿತವಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆಲ್ಲಕ್ಕಿಂತ ಅವನ ಶರಣರ ಮರಣದಲ್ಲಿ ನೋಡು ಅವರ ಮಹಾತ್ಮ್ಯವನ್ನು ಅಂತಾರಲ್ಲ, ಅವನು 10,000 ಜನ ಶಿಷ್ಯರ ಜೊತೆಗೆ ಭೈರವ ಗುಹೆಗೆ ನಡ್ಕೊಂಡು ಹೋಗ್ತಾನೆ. ಕಾಶ್ಮೀರದಲ್ಲಿಗಲೂ ಅದಿದೆ ಆ ಗುಹೆ, ಆ ಅಭಿನವಗುಪ್ತ ಪ್ರವೇಶ ಮಾಡಿದ ಗುಹೆ ಅಂತ ತೋರಿಸ್ತಾರೆ. ಅಲ್ಲಿ ಅವನು ಭೈರವ ಸ್ತೋತ್ರವನ್ನು ಹೇಳಿಕೊಂಡು ಗುಹೆ ಪ್ರವೇಶ ಮಾಡಿದ್ರು, ಹೊರಗೆ ಬರಲಿಲ್ಲ ಅಂತ. ಸಾವನ್ನು ಈ ನೆಮ್ಮದಿಯಲ್ಲಿ ಸ್ವೀಕಾರ ಮಾಡಬಹುದು ಇದ್ದರೆ ಅದಕ್ಕಿಂತ ದೊಡ್ಡದು ಇನ್ಯಾವುದು ಅಂತ ನೋಡೋಣ. ಆ ಭೈರವ ಸ್ತೋತ್ರದಲ್ಲಿ ಒಂದೆರಡು ಮಾತುಗಳನ್ನು ನೋಡೋಣ.
ನೃತ್ಯತಿ ಗಾಯತಿ ಹೃಷ್ಯತಿ ಗಾಧಂ ಸಂವಿಧಿಯಂ ಮಮ ಭೈರವನಾಥ ತ್ವಂ ಪ್ರಿಯಮಾಪ್ಯ ಸುದರ್ಶನ ಮೇಕಂ ದುರ್ಲಭಮನ್ಯಜನಿ ಸಮಯಜ್ಞಂ ಶಂಕರ ಸತ್ಯಮಿದಂ ವ್ರತದಾನ ಸ್ನಾನ ತಪೋ ಭವತಾ ಪರಿದಾರಿ ತಾವಕ ಶಾಸ್ತ್ರ ಪರಾಮೃತ ಚಿಂತಾ ಸ್ಯಂದತಿ ಚೇತಸೆ ನಿರ್ವೃತಿ ಧಾರಾಂ. ಪರಮಾತ್ಮ ಭೈರವ, ನಿನ್ನ ತಿಳುವಳಿಕೆಯಿಂದಾಗಿ ನನ್ನ ಮನಸ್ಸು ನೃತ್ಯ ಮಾಡುತ್ತೆ, ಹಾಡುತ್ತೆ, ನಗುತ್ತೆ, ಸಂತೋಷ ಪಡುತ್ತೆ, ನಿನ್ನ ದರ್ಶನ ಆಯಿತು ಅಂತ ನನಗೆ ನೆಮ್ಮದಿ ಬಂದಿದೆ. ಶಂಕರನೇ, ನಿನ್ನ ಧ್ಯಾನದಲ್ಲಿ ನನಗೆ ವ್ರತ, ಸ್ನಾನ, ತಪಸ್ಸು ಎಲ್ಲವೂ ಆಗೋಗ್ಬಿಟ್ಟಿದೆ. ನಿನ್ನ ಶಾಸ್ತ್ರದ ಅಮೃತ ಚಿಂತನೆಯಲ್ಲಿ ನನ್ನ ಮನಸ್ಸಿಗೆ ಪೂರ್ಣವಾಗಿ ವೈರಾಗ್ಯ, ನಿರ್ಮಲತೆ ಎಲ್ಲ ಕೂಡ ಬಂದಿದೆ. ಅಂತಕ ಮಾಂಪ್ರತಿ ಮಾದೃಶಮೇನ ಕ್ರೋಧ ಕರಾಲ ತಮಾಂ ವಿನಿಧೇಹಿ ಶಂಕರ ಸೇವನ ಚಿಂತನ ಧೀರೋ ಭೀಷಣ ಭೈರವ ಶಕ್ತಿ ಮಯೋಸ್ಮಿ. ಯಮನೇ, ನಿನ್ನ ಭಯ ನನಗಿಲ್ಲ, ನಿನಗಿಂತ ಉಗ್ರವಾಗಿ ನಾನು ಭೈರವನಾಗಿಬಿಟ್ಟಿದ್ದೀನಿ. ನಿನ್ನ ಭಯಕ್ಕೆ ಪ್ರತಿಭಯವಾಗಿ ನಾನು ನನ್ನನ್ನು ಏರಿಸಿಕೊಂಡು ಬಿಟ್ಟಿದ್ದೀನಿ. ಹೀಗಾಗಿ ನೀನು ಯಾವ ಕಠೋರವಾದ ವೀಕ್ಷಣೆಯಿಂದಲೂ ನನ್ನನ್ನು ಅಲ್ಲಾಡಿಸೋಕ್ಕಾಗೋದಿಲ್ಲ ಅಂತಂತಾನೆ. ಹೀಗೆ ಪ್ರತಿಭಿಜ್ಞಾ ಶೈವ ದರ್ಶನ ಸಾವನ್ನು ಗೆಲ್ಲುವ ಬಗೆಯನ್ನು ಹೇಳುತ್ತೆ. ಸಾವನ್ನು ಗೆಲ್ಲುವ ಬಗೆ ಏನಂತಂದರೆ ದೇಹದ ಅಭಿಮಾನ ಬಿಡುವಂಥದ್ದು ಅಂತ. ಅಲ್ಲಿಗೆ ಬಂದು ಮುಟ್ಟುತ್ತದೆ ಎಲ್ಲ ದರ್ಶನಗಳ ಸಾರವು ಅದೇ ಆಗುತ್ತದೆ ಎನ್ನುವುದಕ್ಕೆ ಈ ಭಾಷಣ ಮಾಲಿಕೆ ಮುಗಿಸೋಣ. ನಮಸ್ಕಾರ.